ಹಲೋ ಶಾಸಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್, ನಮ್ಮ ಜೊತೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಇದ್ದಾರೆ. ಕಾರ್ಯಕ್ರಮಕ್ಕೆ ನಾನು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದವ್ಯಾಸ್ ಕಾಮತ್ ಅವರಿಗೆ ನಾವು ಕಾರ್ಯಕ್ರಮದಲ್ಲಿ ಮೊದಲಾಗಿ ಒಂದಷ್ಟು ವಿಚಾರಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಶಾಸಕರಾಗಿ ಮೊದಲ ಅನುಭವ ಆದರೂ ಕೂಡ ಈ COVID-19 ಒಂದು ನಿರ್ವಹಣೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಮೊದಲ ಅನುಭವ. ಅದು ಜಗತ್ತಿನಾದ್ಯಂತ ಇರುವಂಥ ಪೊಲಿಟಿಷಿಯನ್ ಇರ್ಬೋದು, ಆಫೀಸರ್ ಇರ್ಬೋದು, ಮೀಡಿಯಾ ಇರ್ಬೋದು, ವೈದ್ಯಕೀಯರಿರ್ಬೋದು, ಎಲ್ರಿಗೂ ಕೂಡ ಮೊದಲ ಅನುಭವ. ಹಾಗಿದ್ದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇದನ್ನು ಒಂದು ಯಶಸ್ವಿಯಾಗಿ ನಿರ್ವಹಿಸೋದ್ರಲ್ಲಿ ನಮ್ಮ ಜಿಲ್ಲಾಡಳಿತ, ನಮ್ಮ ಜನಪ್ರತಿನಿಧಿಗಳು ಯಶಸ್ವಿ ಆಗ್ತಾ ಇದ್ದಾರೆ. ಹಾಗಾಗಿ ಮೊದಲ ಕಾರಣಕ್ಕಾಗಿ ನಾವು ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎರಡನೇ ಅಭಿನಂದನೆ ಯಾಕೆ ಅಂತ ಕೇಳಿದರೆ, ವೇದವ್ಯಾಸ್ ಕಾಮತ್ ಅವರು ಇವತ್ತು ಕೂಡ ಒಂಥರ ಜನಪ್ರಿಯ ಶಾಸಕರು ಯಾಕೆ ಆಗಿದ್ದಾರೆ ಅಂತ ಕೇಳಿದರೆ, ಎಲ್ಲ ಜನರಿಗೂ ಕೂಡ ಅವರು ರೀಚ್ ಔಟ್ ಆಗ್ತಾರೆ ಅನ್ನುವಂಥದ್ದು. ಯಾರೇ ಕರೆ ಮಾಡಲಿ, ಒಬ್ಬ ಸಾಮಾನ್ಯ ನಾಗರಿಕನೂ ಕರೆ ಮಾಡಿದರೂ ಕೂಡ ರಾತ್ರಿ ಮನೆಗೆ ಹೋಗಿ ಮಿಸ್ ಕಾಲ್ ನೋಡಿ ಕರೆ ಮಾಡುವಂಥ ಒಬ್ಬರು ವ್ಯಕ್ತಿ. ಹಾಗಾಗಿ ಇವತ್ತು ಅವರು ಜನಮಾನಸದಲ್ಲಿ ನೆಲೆಯಾಗಿದ್ದಾರೆ. ಎಷ್ಟೋ ಶಾಸಕರದ ಒಂದು ಕಂಪ್ಲೇಂಟ್ಗಳಿರುತ್ತೆ, ಅವ್ರು ನಮ್ಮ ಕೈಗೆ ಸಿಗೋದಿಲ್ಲ ಅಂತೇಳಿ. ಆದರೆ ಕೈಗೆ ಸಿಗದ ಶಾಸಕರಲ್ಲ, ಯಾರು ಕರೆ ಮಾಡಿದ್ರು ಅವರಿಗೆ ಸದಾ ಸಿಗುವಂಥ ಶಾಸಕರು ವೇದವ್ಯಾಸ್ ಕಾಮತ್. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ನಮ್ಮ ವಾಹಿನಿ ಪರವಾಗಿ ಒಂದು ಅಭಿನಂದನೆ ಇದೆ ವೇದವ್ಯಾಸ್ ಕಾಮತ್ ಅವರಿಗೆ. ನಾವು ನಿಮ್ಮೊಂದಿಗೆ ಅನ್ನುವಂಥ ಒಂದು ಅಭಿಯಾನವನ್ನು ನಾವು ನಡೆಸಿದ್ದೆವು. ಸುಮಾರು 2700 ಕರೆಗಳು ನಮ್ಮ ಜಿಲ್ಲೆಯಾದ್ಯಂತ ನಮಗೆ ಬಂದಿತ್ತು. 2200 ಮನೆಗಳಿಗೆ ಅಗತ್ಯ ಸಾಮಗ್ರಿಗಳನ್ನು ತಲುಪಿಸುವಂಥ ಕೆಲಸ ಮಾಡಿದ್ದೆವು ನಾವು. ಆದರೆ ನಮಗೂ ಕೂಡ ಒಂದು ಪಾಸಿನ ಸಮಸ್ಯೆ ಇತ್ತು. ನಾವು ಲೈವ್ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ ಇಮಿಡಿಯೇಟಾಗಿ ಮರು ದಿವಸ ನಮಗೆ ಪಾಸ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ವಾಹಿನಿಯ ಆಡಳಿತ ಮಂಡಳಿ ಪರವಾಗಿ, ಸಿಬ್ಬಂದಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಒಂದು ಫೋನಿನ ಕಾರ್ಯಕ್ರಮದಲ್ಲಿ ಸಲ್ಲಿಸ್ತಾ, ಜನರಿಗೆ ನಮ್ಮದೊಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ರಾಜಕೀಯ ಮಾತಾಡೋದು ಬೇಡ. ನಿಮ್ಮ ಸಮಸ್ಯೆಗಳನ್ನು ಮಾತನಾಡಿ, ಯಾವ ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆ ಅಥವಾ ಯಾರಿಗೆ ಅಗತ್ಯ ವಸ್ತುಗಳ ಸಮಸ್ಯೆ ಇದೆ ಅದನ್ನು ಕರೆ ಮಾಡಿ ಶಾಸಕರ ಗಮನಕ್ಕೆ ತನ್ನಿ ಅಂತೇಳಿ. ಯಾಕಂದರೆ ಮೊನ್ನೆಯ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ, ಅರ್ಧದಲ್ಲಿ ಕಾಲ್ ಕಟ್ ಮಾಡಿದ್ದಕ್ಕೆ ಮತ್ತೆ ಅದನ್ನು ಕಟ್ ಮಾಡಿ ವಾಟ್ಸಪ್ನಲ್ಲಿ ಹಾಕುವಂಥದ್ದು, ಇದು ರಾಜಕೀಯ ಮಾಡುವಂಥ ಸಮಯ ಅಲ್ಲ. ಎಲ್ಲರೂ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಶಾಸಕರು ನಮ್ಮ ಜೊತೆ ಇರುವಂತಹ ಒಂದಷ್ಟು ಗಂಟೆಯಲ್ಲಿ ನಾವು ಅವರಿಗೆ ನಮ್ಮ ಪ್ರಾಬ್ಲಮ್ಸ್ಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡೋಣ ಅಂತ ರಿಕ್ವೆಸ್ಟನ್ನು ಮಾಡಿಕೊಳ್ತಾ, ಮೊದಲ ಕರೆ ಇದೆ ಸರ್, ನಾನು ಕರೆಗೆ ಹೋಗಬೇಕಾ? ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳಿದೆ, ಅದನ್ನು ನಾನು ಮತ್ತೆ ಕೇಳ್ತೇನೆ. ನಮ್ಮ ಮೊದಲ ಕಾಲರ್ ರಾಜೇಶ್ವರಿ ಅವರಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಎಸ್ ಹೇಳಿ ಅಮ್ಮ. ಓಕೆ. ಓಕೆ. ಬಾಡಿಗೆ ಕಟ್ಟೋದಕ್ಕೆ ಹಣ ಇಲ್ಲ, ಆದ್ರೆ ಬಾಡಿಗೆ ಕಟ್ಟೋದಕ್ಕೆ ಇಲ್ಲ ಅಂತ ಸರ್ಕಾರನೇ ಹೇಳಿದೆ, ಅದನ್ನೊಂದು ಕ್ಲಿಯರ್ ಮಾಡ್ತೀರಾ ಸರ್? ಅಕ್ಕ ಈರ ವಿಶೇಷವಾದ ಸರ್ಕಾರ ಐತೆ, ಇಂದಿನ ಬಂತನ ಬಂಡ ಏರೆಗಳ ಬಾಡಿಗೆ ಕಟ್ಟರೆ ಭಂಗ ಒಂದು ದೇಪಣ ಹಾಕಲು ಏರೆಗಳ ಬೇಳೆಗೆ ಪೋಂದಿದ್ದೀರಿ, ಬೇಳೆಗೆ ಪೋಂದು ಪೂಜನ ಸಂದರ್ಭ ಅಕ್ಕಲಿಗೆ ಬಾಡಿಗೆ ಕಟ್ಟರೆ ಭಂಗ ಆವು, ಇಜ್ಜಿ ಕರೆಂಟ್ ಬಿಲ್ ಕಟ್ಟರೆ ಭಂಗ ಆವು, ಇಜ್ಜಿ ಶಾಲೆದ ಫೀಸ್ ಕಟ್ಟರೆ ಭಂಗ ಆವು, ನಿಕ್ಕ ಪೂರ ನಿಕ್ಕಲಿಕ್ಕೆ ಸಮಯ ಅವಕಾಶ ಕೊರಡು ಅಂದು ಪನ್ಪುನಂಚಿನ ಪಾತ್ರನ ಪಂತೇರು ಅಂಚಪ್ಪುನಾಗ ಇರೆಗೆ ಬಾಡಿಗೆದ ಉಪ್ಪು ಕರೆಂಟ್ದ ಬಿಲ್ ಉಪ್ಪು ಅಂಚಿನ ಸಮಸ್ಯೆ ಇತ್ತನ್ನ ನಿಕ್ಕಲಿಕ್ಕೆ ಸಮಯ ಅವಕಾಶ ಕೊರಡು ಕೊರ್ತುಜಿ ಇದನ್ನು ಕೊರಂದಿದ್ದೇರು ಅಂದು ಪನ್ಪುನಂಚಿನ ಪಾತ್ರರು ಒಲಾಂಡಲ ಉಂಡೊಂದಾಂಡ ಅವೇನು ಎನ್ನ ಗಮನಕ್ಕನಲ್ಲೇ ನಿಕ್ಕಲ್ನ ಬಾಡಿಗೆದ ದನಿಯೇರು ಅಕ್ಕಲಡ ಏನು ಪಾತ್ರ ಪಾದ ಅವೇನು ಸರಿ ಮಂತ ಕೊರ್ಪುನಂಚಿನ ಪಾಪ ಪಾಪ ಅವು ಸರಿ ತೊಂದರೆಜ್ಜಿ ಈರ್ನ ನಂಬರ್ ಹೆಂಗೆ ತಿಕ್ಕದ ನೆಟ್ಟು ಆ ನಂಬರ್ದ ಮುಖಾಂತರ ಇದಕ್ಕೆಲ್ಲ ಏನು ಕಾಲ್ ಮಾಡ್ತದೆ ಪಾತ್ರವೆ ಅವೇನು ಅವೇನೊಂದು ಬಗೆಹರಿಸೋದು ಕೊರಪೆ ಇರ್ ದಾಲಲ ಟೆನ್ಷನ್ ಮಾಡಿಪಡ್ಚಿ ಬಕ ಬೇತೆ ಹೂವಾಂಡಲ ದಿನಸಿ ಸಾಮಾನು ಉಪ್ಪು ಬೇತೆ ಹೋಗಲ ನಿಕ್ಕಲಿಕ್ಕೆ ಅಗತ್ಯ ಉಂಡಂದಾಂಡ ನಿಕ್ಕಲು ಐಕ್ಲ ನಿಕ್ಕಲು ಕಾಲ್ ಮಾಡಪ್ಲೆ ದಳ ತೊಂದರೆ ಇದ್ದಿ ಹಾಂಡ ಆಯ್ನಾತ್ ಅಣ್ಣ ಕೂಡಲೇ ಕೂಡಲೇ ಕೊರ ಒಂಚೂರು ಭಂಗ ಒಂದು ಉಂಡು ದಯಪಂಡ ಅವು ಬೆತೆ ಬೆತೆ ಕಡೆ ಇಟ್ಟಿತೆ ಅರಿತಲ ಸಾಮಾನದಲ್ಲ ಶಾರ್ಟೇಜ್ ಉಂಡು ಒಂಜಿ ಎರಡು ದಿನ ಪೋ ಅಣ್ಣಲ ಇಂಕ್ಲ ಆಯ್ನಾತ ಪ್ರಯತ್ನ ಮಲ್ಪುವ ಐಕಾದ ಇರ ಅಂಚಿನ ದಾಳ ಸಮಸ್ಯೆ ಇತ್ತನಲ್ಲ ಎನ್ನ ಮೊಬೈಲ್ ನಂಬರ್ ನಿಕ್ಕಲ ಸ್ಥಳೀಯ ಎರಡಲಕ್ಕೆ ತಂದು ಹಿಂಗ ಕೊರೆ ಮಲ್ಪಲೆ ಐಕ್ಲ ಇಂಕ್ಲು ಸಹಕಾರ ಕೊರಕ. ಎಸ್ ಥ್ಯಾಂಕ್ಸ್ ಅಮ್ಮ. ಅಂಡ್ ನಮ್ಮ ನೆಕ್ಸ್ಟ್ ಕಾಲರ್ ಕಿಶೋರ್ ಕುಮಾರ್. ನಮಸ್ಕಾರ ಸರ್. ಹಲೋ. ನಮಸ್ಕಾರ ಕಿಶೋರ್ ಕುಮಾರ್ ಸರ್.
ಹಲೋ ನಮಸ್ತೆ ಚೇತನ್ ಸೆಟ್ಟರ್, ನಮಸ್ತೆ ವೇದವ್ಯಾಸ್ ಕಾಮತ್ ಹೇಳಿ. ಪಾಪ ಬಾರಿ ಬೇನಂದಿಲ್ಲ ರಾತ್ರಿ ಬಗ್ಗೆ ನಿದ್ರೆ ಜನ ಯಾರು ದುಮ್ಮುಲ ಫೀಲ್ಡ್ ವರ್ಕರ್ ಇತ್ತೆ ಮಸ್ತ್ ಬೇನಂದಿಲ್ಲ ಸರ್. ಎರಡು ಪ್ರಶ್ನೆ ಸರ್. ನಾದೆ ಬಂದ ಇತ್ತೆ ಮಸ್ತ್ ವಲಸಿಗೆರೆಗೆ ಅಕ್ಲಿಗೆ ಮಕ್ಳಿಗೆ ಪಾಪ ಅಕ್ಲಿಗೆ ಪುರ ಕೊರೊಂದಿಲ್ಲ ಸಂತೋಷದ ವಿಷಯ. ಆಮೇಲೆ ಕೆಲವೇ ಒಂದು 5,000 ಬಾಡಿಗೆ ತಗೊಂಡು ಫ್ಲಾಟ್ ಇಡ್ಲೊಳ್ಳೇರ್ ಒಂದು 4,000 ಬಾಡಿಗೆ ತಗೊಂಡು ಸ್ವಂತ ಬಂದ ಒಂದು ಸ್ಲಾಬ್ ದಿಲ್ಲ ಬಾಡಿಗೆ ಫ್ಲಾಟ್ ಇಡ್ಲೇರು ಅಂತ ಅಕ್ಲೇಗಲ ಕಲೆಯವರಿಗೆ ಒಣಸಿದ್ದು ಸರ್. ಅಂತ ಫ್ಲಾಟ್ ದಾಗಿ ಕೇಂದ್ರ ಮರ್ಯಾದೆ ಹಾಕೊಂಡು ಒಂದು ಸ್ಲಾಬ್ ದಿಲ್ಲದಾಗಲೇ ಕೇಂದ್ರ ಮರ್ಯಾದೆ ಹಾಕೊಂಡು ಅಂಚಿನ ಮಸ್ತ್ ಇಲ್ಲುಂಡು ಸರ್. ಅಕ್ಲೇಗೆ ಏನ್ ಕೊರ್ಪಿನ ಅಕ್ಲಿ ಇದ್ದಾರೆ ಸರ್. ಒಂಜಿ ಪ್ರಶ್ನೆ ರಜ್ನತಾದ್ ಕಾಯಿ ಕಜಿಪು ಇಂಪುಲು ಟಿವಿ ಇಡ್ತು ಅಂದಿಲ್ಲ ಕಾಯಿ ಕಜಿಪು ತೋಡು ಪಾಡುವೇರು ಅವ್ಲು ನೀರು ಪಾಡೋದಿಲ್ಲೇರು ರೋಡು ಪಾಡೋದ್ರಿಂದ ಬರ್ಬೋದು. ಆಮೇಲೆ ಇಂಪುಲ ಒಂದು 2-3 ದಿನೊಟ್ಟು ಅಪ್ಕಾಮ್ಸ್ ಉಪಾಯ ಮೋರು ಉಪಾಯ ಓಲ್ ಫೋನ್ ಎಲ್ಲ ವೆಜಿಟೇಬಲ್ ಇದ್ದು ಸರ್. ಇತ್ತಂದಲ್ಲ ಒಂದು ಖಂಡಾಪಟ್ಟೆ ರೇಟ್ ಸರ್. ಓಲ್ ಅಜ್ಜಿ ಈಗ ಬಂದು ಪಾಲಕ್ ಸೊಪ್ಪು ತಿಕ್ಕೊಡಿತ್ತು ಮುಜ್ಜಿನೊಳಗೆ ನಾಡೊಂದಲ್ಲೇ ಪಾಲಕ್ ಸೊಪ್ಪು ಇದ್ದು ಸರ್. ಆಮೇಲೆ ಅವ್ನು ನೀರು ಪಾಡೋದಿಲ್ಲ ಮೂಲ ಕಾಯಿ ಕಚ್ಚು ಬರೋದಿದ್ದು ಸರ್. ದಾಯಗೋಸ್ಕರ ಇಂಚ ಅವನೊಂದು ಗೊತ್ತಿದ್ದು ಸರ್. ಹಾ ಆಯ್ಕೆ ಒಂದು ವ್ಯವಸ್ಥೆ ಒಂದು ಮಲ್ಪೋಡೊಂದು ಬಂದು ಗಿಡ ಚೇನೊಂದಿಲ್ಲ ಬೊಕ್ಕ ಒಂದು ಮೂಜಿನ ಪ್ರಶ್ನೆ ಬೇಗ ಮುಗಿಪೋಯಾನೆ ಪಕ್ಕದ ರಾಜ್ಯವ್ರು ಪೂರೈಕ್ಲೋದು ನಿಮ್ ಟೈಮಿಂಗ್ ಇಂದು ಕೊಡ್ತೀರ ಮೂಲ ಒಂದು ಓಡೆಮಂಟ ಅಂತ ಬಂದ ಕೆಲೆಯರಿಗೆ ಕರೆನ್ಸಿ ಮಾತೆಲ್ಲ ಬಂದಿರ ಅವು ಐಕು ಪೋಲೆ ನೆಕ್ಕು ಪೋಲೆ ಅಂತ ಕೆಲೆಯರು ಐಕು ಪೋಯನ್ನ ಗುಜ್ಜನ್ನ ಕುಂಡೇರ ಒಂದು 5-30 ಕರೆನ್ಸಿ ಬಾಡ್ನಗಳು ಅಕ್ಲೆಗೋಸ್ಕರ 1 ಗಂಟೆ ಬರ್ತಾನೆ ಒಂದು ದಿನೊಟ್ಟು ಒಂದು ಮೊಬೈಲ್ ಶಾಪ್ ಓಪನ್ ದಿಯರ ಅಕ್ಕ ಒಂದು ಕರೆನ್ಸಿ ಬಾಡೋಣ ಅಂತ ಒಂದು ಫೆಸಿಲಿಟಿ ಹಾಕೊಂಡು ಸರ್. ಐಕೋಸ್ಕರ ಪಕ್ಕದ ರಾಜ್ಯವ್ರು ಕೊಡ್ಲಕ್ಕೆ 1 ಗಂಟೆ ಖಾಲಿ ಇದ್ದು ನಂಗೆ 8 ಗಂಟೆ ಒಂದು ಮೊಬೈಲ್ ಶಾಪ್ ಓಪನ್ ದಿಯರ್ ಕೆಲವೇ ಮೊಬೈಲ್ ಬಂದ ಹತ್ನಕ್ಕೂ ಇಲ್ಲ 30 ರೂಪಾಯಿ 40 ರೂಪಾಯಿ ಪಾಟ್ನಗಳು ನೆಕ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳೋದು ಬಂದಿಲ್ಲ ಸರ್. ಇದೇ ಇದು ಎಂದಂಗೆ ವಿನಂತಿ ಆರ್ಡರ್ ಸರ್. ಎಸ್ ಎಸ್ ಕಿಶೋರ್ ಕುಮಾರ್ ಇರ್ನ ಕಾಲ್ ಕಟ್ ಮಲ್ಪುವ ಆರ್ ನೆಕ್ ಮಾತ್ ಆನ್ಸರ್ ಮಲ್ಪಿರ್ ಇರ್ಕೇನೆ ಅವಂದೆ. ಎಸ್ ಥ್ಯಾಂಕ್ ಯು ಕಿಶೋರ್ ಅಣ್ಣ. ಎಸ್ ಸರ್. ಸರ್ ಫ್ಲಾಟ್ಡ್ ಏರ್ ಉಳ್ಳೇರ ಅಕ್ಕಳಿಗೆ ಕೇಂದ್ರ ಒಂಚೂರು ಮುಲಾಜಾಪುಂಡು ಸರಿ ಆಂಡ ಏರ್ ಪುರ ಈ ಕಂಚಿನ ಅಕ್ಕಳು ಕಾಲ್ ಮಲ್ತದೆ ಎಂಕ್ಳಿಗೆ ಹುಣಸ್ದ ಅವಕಾಶ ಆವಡು ಇಜನ ಅಕ್ಕಳಿಗೆ ಇಂಜಿನಡ ವ್ಯವಸ್ಥೆ ಆವಡ ಒಂದು ಪನ್ನೊಂದುಂಡು ಅಕ್ಕಳಿಗೆ ಅಂಕುಲು ಮಲ್ತೊಂದಿಲ್ಲ ಅಂದ್ರೆ ಈ ಪಂಡಿಲಕ್ಕ ಎಲ್ಲ ಸಂಬಳಡುಪ್ಪು ನಕ್ಕಳಿಗೆ ಒಂಚೂರು ಭಂಗ ಒಂದುಂಡುಪ್ಪು ಅಂಚಿನಕ್ಕಲೆಲ್ಲ ಗಣನೆ ಜೊತೆ ನೋಡು ಒಂದು ಪಂಪುಣ ತಿಡು ಸರ್ಕಾರದ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅವತ್ತಂದ ಎ ಪಿ ಎಲ್ ಕಾರ್ಡ್ದಾರಕ್ಕೆಲ್ಲ ಡಿಸ್ಕೌಂಟೆಡ್ ರೇಟ್ ಅಕ್ಕಳಿಗೆ ಅರಿಕೊರಪು ನಂಚಿನ ವ್ಯವಸ್ಥೆ ಎಲ್ಲ ಆವೊಂದುಂಡು ಆಯ್ತ ಒಟ್ಟಿಗೆ ಕಾರ್ಮಿಕರಿಗೆ ಬಕ್ಕ ಜನ್ಧನ್ ಅಕೌಂಟ್ಗಳು ಐತೆ ಕಾಸು ಊರೊಂದುಂಡು ಇನ್ನು ಏನು ಲೆಕ್ಕಾಚಾರದತ್ತೆ ಅದೇ ಲೆಕ್ಕಾಚಾರ ಏನು ಪತಂಬ ಐತಿ ಮಾತ್ರ ಇನ್ನು ಏನು ಎನ್ನ ಕ್ಷೇತ್ರದ ಏತ ಜನಗಳಿಗೆ ಜನಧನ ಅಕೌಂಟ್ದಾಗ ಕಾಸು ಇಡ್ಬೋದು ನಮ್ಮ ಅವೇ ರೀತಿ ಜನಧನ್ ಅಕೌಂಟು ರೆಗ್ಯುಲರ್ ಆದ ಟ್ರಾನ್ಸಾಕ್ಷನ್ ಆವೊಂದು ಒಪ್ಪೋಡು ಆಯ್ ಒಂದು ವರ್ಷದ ತುಂಬು ಹಂಗೆ ಟ್ರಾನ್ಸನ್ ಅಕೌಂಟ್ ಓಪನ್ ಮಲ್ತೆ ಇತ್ತೆ ಕಾಸು ಬರ್ಪೂಜೆ ಮಾಡ್ದ ನಾ ಟ್ರಾನ್ಸಾಕ್ಷನ್ ಮಲ್ತದ ಇತ್ತು ಜನ ಬರ್ಪೂಜೆ ಓಕೆ ಆಯ್ ಟ್ರಾನ್ಸಾಕ್ಷನ್ ಮಲ್ತೊಂಡಿಲ್ಲ ಅಂದಾಂಡ ಆಯ್ಗೆ ನೂದಕ್ಕೆ ನೂದು ಕಾಸು ಬರೊಂದುಂಡಿತ್ತೆ ಇತ್ತೆ 50% ಇನ್ನೀ ಕೆಲವು ಬ್ಯಾಂಕಿಗೆ ಎಲ್ಲೇ ಬರೋಣ ಓಕೆ ಅಂಚ ಆವೊಂದುಂಡು ಅವತ್ತೊಂದೇ ಕಿಶೋರಣ್ಣ ಅಂಚಿನ ಏರಾಂಡಲ ಇತ್ತಂಡ ಇದು ಜಿಲ್ಲಾಡಳಿತದ ನಮ್ಮ 107 ನಂಬರ್ ಗುಪ್ಪು ಎಂ ಪಿ ವಾರ್ ರೂಮ್ ಗುಪ್ಪು ಇದನ್ನು ಶಾಸಕರನ್ನ ಎನ್ನ ಸಹಾಯವಾಣಿಗೆ ಫೋನ್ ಮಲ್ಪಲೆ ಪ್ರಾಮಾಣಿಕವಾದ ಎಂಗಳು ದಿನಕ್ಕೆ 4,000 ಚಿಲ್ಲರ ಜನಗಳಿಗೆ ಉಣಸು ಕೊರೊಂದಿಲ್ಲ ಬಯ್ಯ 3,700 ಮುಟ್ಟಾಕೊಂಡು ಮಧ್ಯಾಹ್ನ 4,000 ಜನಗಳಿಗೆ ಉಣಸು ಕೊರೊಂದಿಲ್ಲ ಅಂಚಾದ ಅಕ್ಕಳಿಗೆ ಉಣಸು ಕೊರಪನಂಚಿನ ವ್ಯವಸ್ಥೆಗಳ ಎಂಗಳು ಸಹಕಾರ ಮಾಡ್ಕೊಳ್ಳಿ ಇಜ್ಜಿ ಬಣ್ಣದಾಂಡ ಗ್ರೋಸರಿಗಳ ಎಂಗಳು ಟೋಟಲ್ ಏನ ಕ್ಷೇತ್ರದ 10,000 ಕಿಟ್ಟನ್ನು ಏನ ಶಾಸಕ ಅದು ಏನಲ್ಲ ಎಂ ಪಿಲ ಸೇರಿದು ಎನ್ನ ಕ್ಷೇತ್ರದ ಒಟ್ಟು ಉಪ್ಪರೆ 1,000 ಇಲ್ಲುಂಡು 40,000 ಇಲ್ಲು 30,000 ಇಲ್ಲು ಪಾಪದ ಕುಲೀರ ಅಂತ ಪಂಪನ ಭಾವ ಏನಡು ಪ್ರಾರಂಭವನ್ನು ತಡೆ 10,000 ಮಲ್ತದ ಅವಿನೈತೆ ಕೊರೊಂದಿಲ್ಲ ಐತೆ ಕೋಡೆ 3,000 ಚಿಲ್ಲರೆ ಕೊರಿಯ ಇನ್ನೀ ಬಗ್ಗೆ ಎಲ್ಲ ಒಂದು 3,000 ಚಿಲ್ಲರೆ ಎಂಗಳು ನಮ್ಮ ನೆಟ್ವರ್ಕ್ದ ಮುಖಾಂತರ ಕಾರ್ಪೊರೇಟ್ನ ಮುಖಾಂತರ ಎಂಗಳು ಪೋಪುಜ ಎಂಗಳು ಕಡ್ಪಡೋದಿಲ್ಲ ಅವೆಲ್ಲ ಕೊಡ್ಪಡೋದು ಕೊರಪಣಂಚಿನ ಭಾವನೆ ಮಲ್ಪುವ ಒಂದು ಒಂಜಿ ಭಾಗ ರಡ್ನದ ತರಕಾರಿದ ಮಧ್ಯಡ ಭಾರಿ ಒಂಜಿ ವ್ಯವಸ್ಥಿತವಾದ ಆವಂದಿತ್ತನು ಆಂಡ ತರಕಾರಿದಕ್ಕಲು ಹೋಲ್ಸೇಲರ್ಸ್ ಎ ಪಿ ಎಂ ಸಿಗೆ ಪೋಡು ಮುಲ್ಪ ಆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಪಾರೆ ಆಪುಜಿ ಅಂದ ಪಣದ ಎಂಗ್ಳಿಗೆ ಪೂರ ಗಣನೆಗೆ ಬತ್ತಿ ಪಕ್ಕ ಎ ಪಿ ಎಂ ಸಿಗೆ ಮಲ್ತಿ ಪಕ್ಕ ಒಂದು ಆದಿಯಲ್ಲಿ ದಿನ ಪೋತಜೇರು ಪೋತಜೇರು ಅಕ್ಕಲು ಪೋಯಾರ ಒಂಚೂರು ಬುಡ್ಚ ಬೋಡ ಅಂದ ಆಲೋಚನೆ ಮಲ್ತಾರೆ ಇತ್ತೆ ಕ್ವಾಡ್ ಹಿಡಿದು ಒಂಚೂರು ಸ್ಟಾರ್ಟ್ ಮಲ್ತಾರೆ ಪೋಯಾರೆ ಒಟ್ಟು ಆ ಹೋಲ್ಸೇಲ್ಸ್ ವ್ಯಾಪಾರದಕ್ಕಲ್ಲಿ ಏರು ಬೇರೆದಕ್ಕಲ್ಲೂ ಇಲ್ಲ ಅಕ್ಕಲನ್ನ ಹೋಲ್ಸೇಲ್ ಗೂಡ್ಸ್ ಮಸ್ತ್ ಬರೋದಿಗೆ ಹಾಫ್ಕಾಮ್ಸ್ ಪಂಡ ಎಂಕ್ಲ ಗುಡ್ಡದಂಚಿನ ಸಿಟಿಗೆ ಪರ್ ಡೇ 150 ಟನ್ ತರಕಾರಿ ಬೋಡು ಕನ್ಸಂಪ್ಷನ್ ಪರ್ಪಸ್ ಇಟ್ ಮೇ ಬಿ ಹೋಟೆಲ್ ಆರ್ ಹೌಸ್ ಹೋಲ್ಡ್ ನೆಕ್ಲಾಗ ಬೋರ್ಡು ಐಟು ಹೋಪ್ಕಾಮ್ಸ್ಗಳು ಅರ್ಲಿಯರ್ 8-10 ಟನ್ ಮಲ್ತೊಂಡಿದ್ದಾರೆ ಇತ್ತೆ ಹಾಕಲು ಮ್ಯಾಕ್ಸಿಮಮ್ ಒಂದು 30 ಟನ್ ಮಲ್ಪಿದ್ದಾರೆ ಸೊ 30 ಟನ್ ಮಲ್ತೊಂಡ ಏನಾದ್ರೂ 120 ಟನ್ಸ್ ಇಸ್ ಲ್ಯಾಕ್ ಎಂಕ್ಲು ಪಿರೋಡಿಲ್ಲ ಪಿರೋಡಿಲ್ಲ ಅಂತ ಬಂದ್ಬಿಡಾಗ ಈ ಹೋಲ್ಸೇಲರ್ಸ್ ನಕಲ್ ನಾವು ಸಹಕಾರ ಎ ಪಿ ಎಂ ಸಿ ದಕ್ಕೆ ಹೋದಕ್ಕೆ ಮಲ್ಪೋಡ ಅಂತ ಬಂದ್ಬಿಡ ಅಂಚ ಇತ್ತಾಕಲು ಓತೊಂದೇ ರೀತಿ ಸ್ಟಾರ್ಟ್ ಆತನ ನನ್ನ ಒಂಜಿ 2 ದಿನಟ್ಟು ಈ ಸಮಸ್ಯೆ ಬಗೆಹರಿದು ಒಂದಾವು ಬಕ್ಕ ಏನು ಒಂಜಿ ಕಿಶೋರಣ್ಣ ಏನು ಪನ್ಪೆ
ಒವೇವಂಜಿ ತರಕಾರಿ ದೇವಪ್ಪು ಒವೇವಂಜಿ ಗ್ರೋಸರಿ ಶಾಪ್ ದೇವಪ್ಪು ಆಯ ಒಂಜಕ್ಕೆ ರಡ್ಡಪಟ್ಟ ರೇಟ್ ದಿತ್ತನು ಎಂದಾಣ ಆಯ್ಡನ ಕುಲು ಬಿಲ್ ಗತಿಲೆ ಆ ಬಿಲ್ಲನ್ನು ಎಂಕ್ಲಿಗೆ ಎತ್ತಾಳೆ ಆಯ್ನ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ಕೊಂಡು ಜವಾಬ್ದಾರಿ ಎಂಕಲ್ಲ ಎಸ್ ಆ ದಾಳ ಇದ್ದಂದೆ ಬಾಯಿ ಪಾತ್ರಪಂಡ ಏನ ಎಕ್ಕಡ ಹೋದು ನಮ್ಮ ಅಧಿಕಾರಿಗಳು ಹೋದ ಅಕ್ಕಡ ಪಾತ್ರಂಡ ಸರ್ ಎಂಕು ಗೆತ್ತೊಂದನೆ ಇಜ್ಜಿ ಎಂಕು ಕೊಡ್ತೀನಿ ಇಜ್ಜಿ ಅಂದು ಪನ್ಪೆರಕ್ಕಲು ಅಪ್ಪ ಎಂಕು ದಾಳ ಮಲ್ಪರ ಆಪುಜಿ ಎಂಕು ರಡ್ಡು ಮೂಜಿನ ಜನ ಅಂಚೆ ಪಂಡದು ಅಂಗಡಿಗೆ ಕಡಪುಡ್ನಾಗ ಸರ್ ನಮ್ಮದು ಏನಾದ್ರೂ ಕಾಗದ ಇದ್ರೆ ಕೊಡಿ ಸರ್ ಅವ್ರು ತಂದು ಪನ್ಪೆರ ಅವಾಗ ಜನಕ್ಕಲು ಅಕ್ಕಡ ಹೋದು ಎಟ್ಲೀಸ್ಟ್ ಒಂದು ರೈಟಿಂಗ್ ರೇಟ್ ಬತ್ತೊಂದು ಎಟ್ಲೀಸ್ಟ್ ಅಕ್ಕಲ್ಲ ಒಂಜಿ ಕಾಗದದ ತುಂಡು ದಂಡಲ್ಲ ಬತ್ತೊಂದು ಅಕ್ಕಲು ಸೀಲ್ ಪಾಡ್ದು ಕೊಡ್ಪಣ ಜನ ಬಂತಂಡ ಅವಾಗ ಅಕ್ಕಲ ಮಿತ್ತು ಎಂಕ್ಲ ಆ್ಯಕ್ಷನ್ ತೊಂದ್ರೆ ಹಾಪುಡು ಅಂಚೆ ಅದು ಅಂಚೆ ಏನಾಡಲ್ಲ ಜಾಸ್ತಿ ರೇಟೆಡ್ ಮಾರ್ಪಣಕ್ಕಲು ಎಂಕುಲ ಅಕ್ಕಲ ಮಿತ್ತು ಆ್ಯಕ್ಷನ್ ಎತ್ತನೋ ಅಕ್ಕನ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು ಯಾಕಂಡ ಇಂಚಿನ ಸಂದಿಗ್ಧ ಪರಿಸ್ಥಿತಿಗಳು ಇಂಚದ ಬಗ್ಗದ ಬಂಗದ ಪಡ್ತಡು ಆಯ್ ಕುಡ್ಲ ಜನಕ್ಕಳಿಗೆ ಸಹಕಾರ ಕೊಡ್ತೀವಿ ಐಟ್ ಲಾಭ ಮಲ್ಪಂದಾಂಡ ಆಯ್ ಕುಡ್ಲದ ಜನಕ್ಕಳ ಮಿತ್ತು ಪ್ರೀತಿ ಇದ್ದಂದಾಂಡ ಆಯ್ನ ಆಯ್ಕೆ ಬೇರೆ ಮಾತ್ರ ಅಂದಾಂಡ ಸೊ ಕೊರೋನಾ ಬಂದಾಗ ಪೂರೆಲ್ಲ ಸ್ಯಾಕ್ರಿಫೈಸ್ ಒಂದು ನೇರವಾಗಿ ಹೇಳಿಬಿಡಿ ಸೀದಾ ಬಂದು ಬಿಡ್ಲಿ ಏರ್ ಡಬಲ್ ರೇಟ್ ದೆತ್ತೊಂದು ಬೇರೆ ಅಕ್ಕಲ ಮಿತ್ತು ಅಕ್ಕಲ ಲೈಸೆನ್ಸ್ ರದ್ದು ಮಲ್ಪಿತ್ತಂಡ ಲೈಸೆನ್ಸ್ ರದ್ದು ಮಲ್ಪಡಂಡ ಇಂಚಿನ ಮಲ್ಪಡು ನನ್ನ ಆಯ್ಗೆ ಬೇರೆ ಮಲ್ಪನ ಅಂತ ಹೇಳಿದ ಸಂದರ್ಭಡು ಎಂಚಿನ ಪೂರ ಆಯ್ಗೆ ನಮ್ಮ ಒಂದು ಮಲ್ಪಲಿ ಅವನ ಪೂರ ಎಂಕುಲು ಕಡಿವಾಣ ಪಡ್ನಂಚಿನ ಎಂಕುಲು ಸರ್ಕಾರವಾದ ಜಿಲ್ಲಾಡಳಿತ ಸ್ಪಷ್ಟವಾದ ಎಂಕುಲು ಸಂದೇಶ ಕೊರಪ್ಪ ಹಾಡ ನಮ್ಮ ಆಯ್ಡ ಪೋನಾಗ ಆಯ್ ಪ್ರೂಫ್ ಒಂದು ಕೊರಡು ಒಂದು ಆಯ್ನ ಭಾಗ ಮೊಬೈಲ್ ರೀಚಾರ್ಜ್ ಮುಂಜಿನ ಪ್ರಶ್ನೆ ಆರ್ ಕೇಂದ್ರ ಐತೆ ಎಂಕು ಗೊತ್ತಿತ್ತಿನ ಮಟ್ಟಿಗೆ ಮೊಬೈಲ್ ರೀಚಾರ್ಜ್ ಆನ್ಲೈನ್ ಆಪ್ ಉಂಡು ಆಂಡಲ್ಲ ಎನ್ನ ಲೆಕ್ಕಡ ಮುಂದಿನ ಈರಿನ ಪಾಯಿಂಟ್ ನನಗೆ ಗಣನೆ ತಿಳ್ಕೊಂಡ್ವೆ ಮುಂದಿನ ನನ್ನ ಎಲ್ಲ ಜಿಲ್ಲಾಡಳಿತ ಡಿ ಸಿ ಬಕ್ಕ ಇನ್ನಿತರ ಅಧಿಕಾರಿನೊಟ್ಟಿಗೆ ಏನು ಮೀಟಿಂಗ್ ಮಲ್ಪನಾಗ ಈ ಸದ್ಯಟ್ಟನ್ನು ಒಂಜಿ ಮಲ್ಪೋಲಿ ಜನಕ್ಕೆಲ್ಲ ಒಂಜಿ ಸಹಕಾರ ಆವು ಅಂತ ಪನ್ಪಣ ಒಂಜಿ ಮಾಹಿತಿ ಪಾತ್ರ ನಮ್ಮ ನೆಕ್ಸ್ಟ್ ಕಾಲರ್ ಶಾಂತಪ್ಪ ಅತ್ತಾವರದಿಂದ ನಮಸ್ಕಾರ ನಮಸ್ಕಾರ ಶಾಂತಪ್ಪ ನಮ್ಮಲ್ಲೇ ಶಾಸಕರಿಗೆ ನಮಸ್ಕಾರ 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 ಹೇಳಿ ಸರ್ ಹೇಳಿ ಹೇಳಿ ಕೇಳಿಸ್ತಾ ಇದೆ ಹೇಳಿ ಹೇಳಿದ್ರೆ ನೀವು ಈ ಅಂಗಡಿಗಳಲ್ಲೆಲ್ಲ ಡಬಲ್ ರೇಟ್ ತಗೊಳ್ತಾರ ಅಂತೇಳಿ ಹೌದು ಅದಕ್ಕೆ ನೀವೊಂದು ಈ ತರ ಮಾಡ್ಬೋದು ಕಂಪ್ಲೇಂಟ್ ಮಾಡುವಂತ ನಂಬರ್ ಅನ್ನ ವಾಟ್ಸಪ್ ಅಲ್ಲಿ ಅಥವಾ ಪೇಪರ್ ಅಲ್ಲಿ ಅಥವಾ ನಿಮ್ಮ ವಾಹಿನಿಯಲ್ಲಿ ಪಬ್ಲಿಷ್ ಮಾಡಿದ್ರೆ ಅದಕ್ಕೆ ಡೈರೆಕ್ಟ್ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ ಸ್ಪಾಟ್ ಅಲ್ಲಿ ಸರಿ ಇದು ಒಂದು ನಾನು ಕಾಲ್ ಮಾಡಿರೋ ಪ್ರಶ್ನೆ ಈಗ ನೋಡಿ ಈಗ ಕೆಲವೊಂದು ಕಡೆಗಳಲ್ಲಿ ಈ ದಿನ ಗ್ರೋಸರಿ ಮತ್ತು ದಿನ ಈ ಸಂಘ ಸಂಸ್ಥೆಗಳೆಲ್ಲ ತಗೊಂಡವರಿಗೆ ನಾಲ್ಕೈದು ಸಂಘ ಸಂಸ್ಥೆಗಳು 5 kg 10 kg ಆ ತರ ಎಲ್ಲ ಕೊಡ್ತಾರೆ ತಗೊಳ್ಳುವವರು ಕೂಡ ಹೇಳುವುದಿಲ್ಲ ನನಗೆ ಇನ್ನೊಬ್ಬ ಕೊಟ್ಟ ಶಾಂತಪ್ಪ ಅವರೇ ಹಲೋ ಶಾಂತಪ್ಪ ಹೇಳಿ ಓಕೆ ಅವ್ರದ್ದು ಕಾಲ್ ಕಟ್ ಆಗಿದೆ ಸರ್ ದಯವಿಟ್ಟು ನಾವು ಒಂದು ರಿಕ್ವೆಸ್ಟ್ ಮಾಡ್ತೇವೆ ಯಾರು ಕಾಲ್ ಮಾಡ್ತಾರೆ ದಯವಿಟ್ಟು ತಮ್ಮ ಟಿ ವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಸರ್ ಇಲ್ಲಾಂದ್ರೆ ನಿಮ್ಮ ಕರೆ ಕಟ್ ಆಗುತ್ತೆ ನಮ್ಮ ನೆಕ್ಸ್ಟ್ ಕಾಲರ್ ನವೀನ್ ಕಲ್ಲಡ್ಕದಿಂದ ನಮಸ್ಕಾರ ನಮಸ್ತೆ ಸರ್ ನವೀನ್ ಬಂಡದೆ ಪಲ್ಲೆ ನವೀನರೇ ಸಾತಗೆರೆ ನಮಸ್ಕಾರ ಪಂಡ ಎಂಕಲ ಪ್ರಾಬ್ಲಮ್ಸ್ ಪಂಡ ಐತೆ ಇಎಂಐ ಕಟ್ಟರೆ ಜಿಂದೊಂಜಿ ಮುಯ್ ತಿಂಗಳು ದುಂಪ ಆಡ್ದಿರತ್ತೆ ಸರ್ ಅಂಡಿತ್ತೆ ಫೈನಾನ್ಸ್ ತಕ ನಮ್ರ ಕಾಲ್ ಬರೋದು ಎಂಗ್ಲಿಗೆ ಓಕೆ ಪಂಡ ಇಎಂಐ ಪ್ರೈವೇಟ್ ಫೈನಾನ್ಸ್ ಅತ್ತ ಪ್ರೈವೇಟ್ ಬಜಾಜ್ ಅಲೈನ್ಸ್ ಅಂಡ್ ಅಕಲ ಬಂಡಿತ್ತೆ ನಮ್ಮ ಕಟ್ಟಿದ್ದಿನ ಐತಮ್ ಇದು ಬಡ್ಡಿ ಪಾಡು ಅಂದು ಕಾಲ್ ಬರೋದು ಎಂಗ್ಲಿಗೆ ಮೆಸೇಜ್ ಬರೋದು ಪಂಡಿತ್ತೆ ಮುಲ್ಪ ಎಂಗ್ಲಿ ಐತೆ ಬೇಲೆಲ್ಲ ಇತ್ತಿ ಸಂಚಾರಿತ ನೆಕ್ಸ್ಟ್ ದಾದ ಮನೆ ಪ್ರೈವೇಟ್ ಫೈನಾನ್ಸ್ ಅಂಡ್ ಅಲ್ಲ ನಿಕುಲ ಇತ್ತೆ ಮುರಣಿ ಮುಟ್ಟ ಸಿಸ್ಟಮ್ಯಾಟಿಕ್ ಮ್ಯಾಂಟರ್ ಕಟ್ಟದು ನಿಕುಲ್ ಗೆತ್ತೊಂದಿನ ಐತೆ ಕಾರ್ ಇದನ್ನ ಟಿವಿ ಇಂಜಿನ್ ಐಟಮ್ ಗೆತ್ತೊಂದಿನ ಕಡ ಎಂಕಲ ಪರ್ಸನಲ್ ಇನ್ ಚಲೋ ಅನ್ಪುರದೇ ಇದೆ ಸರ್ ಪರ್ಸನಲ್ ಅದು ಎಂಗ್ಲಿ ನೆಕದು ಕಟ್ಟದ ಆಣೆತ್ತೆಮು ಕೆಲಸ ಇದ್ದನ ಒಂಚೂರು ಪ್ರಾಬ್ಲಮ್ ಸರ್ ಸರಿ 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 ಬಜಾಜ್ ಅಲೈನ್ಸ್ ಅಕ್ಕಲಿಗೆ ನೆಕ್ಕ ಮಾತ್ರ ಐತೆ ಎನ್ನ ಕೈಟಿಜ್ಜವು ಸರ್ಕಾರದ ಗಮನನ ಏನ ಕಣ ತೊಜ ಒಂದು ಮಲ್ಪಡು ಸರ್ಕಾರಕ್ಕೆ ಮಾಹಿತಿನ ಕೊರಡು ಸರ್ಕಾರಕ್ಕೆ ಇತ್ತೆ ಆಲ್ರೆಡಿ ಮಾಹಿತಿ ಬತ್ತಿತ್ತು ದಯಪಂಡ ಬ್ಯಾಂಕ್ಲು ಪೂರ ಕೇಂದ್ರ ಬಳಿ ಅಂದ ಮಲ್ತನ ತನ್ನ ಫೈನಾನ್ಸ್ದ ಬಗ್ಗೆ ಸರ್ಕಾರದ ಅಲ್ಲ ಒಂದು ಮಲ್ತೋಜಿ ಏನ ಸರ್ಕಾರದ ಗಮನನು ಒಂದು ಕಣಪ್ಪ ಓಕೆ ನವೀನರೇ ಥ್ಯಾಂಕ್ ಯು ನವೀನರೇ ನಮ್ಮ ನೆಕ್ಸ್ಟ್ ಕಾಲರ್ ಹಲೋ ಸರಸ್ವತಿ ಅವರು ನಮಸ್ಕಾರ ನಮಸ್ಕಾರ ಅಮ್ಮ ಪಲ್ನೆ ಪಲ್ನೆ ಬಂದ ನೆತೆ ಎಂಟ್ಲ ತೊಕ್ಕೊಟ್ಟು ಗುಲಾಯಿ ಲಕ್ಷ್ಮಿ ಹುದ್ದೇರಿ ತೊಕ್ಕೊಟ್ಟು ಓಕೆ ಅಂತ ಎಂಟ್ಲ ಈ ಮೇ ಕೇರ್ಲ ಬೈದಿರ್ ಮಾತ ಮೈತೆ ಇಲ್ಲ ಮಾತ ಕೊರಂದುಲ್ಲೇರ್ ಬಂದಿರಿ ಎಂಟ್ಲ ಪೂರ ಬೆಲೆ ಜಾದಿಲ್ಲ ಅಲ್ಲ ಅಂತ ಮಾತ ಕೊರಂದುಲ್ಲೇರ್ ಬಂದಿರ್ ಅಂತ ನಿಕ್ಲ ಒಂದು ನಂಬರ್ ಬೇಕಂಡು ಒಂದು
ಮೆರ್ನ ಏರಿಯಾಗ ಬರ್ಪುಜಿ ಅಂಡ ಒಂಜಿ ಬೇಲೆ ಮಲ್ಪು ಎಂಕುಲು ಎಂಕುಲ್ನ ಚಾನಲ್ ದಕುಲಿರ ನಂಬರ್ ನೋಟ್ ಮಲ್ಪಿರು ತೊಕ್ಕೊಟ್ಟು ಓಲ್ ಏರಿಯಾ ಅಮ್ಮ ಪಂಡರಿರು ಕುಂಪಲ ಲಕ್ಷ್ಮಿ ಗುಡ್ಡೆ ಕುಂಪಲ ಲಕ್ಷ್ಮಿ ಗುಡ್ಡೆ ಓಕೆ ನಮಕ್ ಕುಂಪಲ ಬೈಪಾಸ್ ಹೋಗ್ಬೋದು ಓಕೆ ಸರಿ ಅಮ್ಮ ಕುಂಪಲತೆ ಅಲ್ಪ ಅಲ್ಪ ಸಂಘಟನೆ ದಕ್ಕಲಿಗೆ ಎಂಕುಲ್ ನಂಬರ್ ಕೊಡ್ದು ಜೋಕ್ಲು ಬಾಲೆ ಎನ್ನ ಕ್ಷೇತ್ರ ಬರ್ಪುಜಿ ಆಂಡಲಯನ ವ್ಯವಸ್ಥೆ ಮಲ್ಪದ ಅಲ್ಪ ದಕ್ಕಲಿಗೆ ಪನ್ಪಾಯನ ಅವೇ ಇರಗ ಎಲ್ಲ ಕಾಲ್ ಬರ್ಪು ಅಂತ ಗುಲ್ಪ ದಕ್ಕಲಿ ಕೆಲ ದಕ್ಕಲಿ ಕೊರಂದಿಲ್ಲೇರು ಯಾಕ್ಲಕ್ಲೆ ಬೋಡಪ್ಪನಕ್ಲೆ ಬೋಡಪ್ಪನಕ್ಲೆ ಕೊರಂದಿಲ್ಲೇರು ಜಿ ಅಂಚ ಬೋಡಪ್ಪನಕ್ಲೆ ದಾಲಜ್ಜಿ ಬಟ್ ಈತ ಇರ ಗಮನ ಕಂತರತೆ ಇರ ಕಾಲ್ ಬರ್ಪುಂಡೆ ಎಲ್ಲ ಇರ ಟೆನ್ಷನ್ ಮಲ್ಪು ಚಾವಂದೆ ಸರಿ ಅಮ್ಮ ಓಕೆ ನಮ್ಮ ನೆಕ್ಸ್ಟ್ ಕಾಲರ್ ಶ್ರೀನಿವಾಸ್ ನಮಸ್ಕಾರ ಶ್ರೀನಿವಾಸ್ ಅವರೇ ಶ್ರೀನಿವಾಸ್ ಹೇಳಿ 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 ಹಲೋ ನಮಸ್ಕಾರ ನಮಸ್ತೆ ಸರ್ ಹಲೋ ಹೇಳಿ ಹೇಳಿ ಕೇಳಿಸ್ತಾ ಇದೆ ಶ್ರೀನಿವಾಸ ಈಗ ಗಾಡಿದು ಇನ್ಶೂರೆನ್ಸ್ ಎಲ್ಲ ಲ್ಯಾಪ್ಸ್ ಆಗಿದೆ ಸರ್ ಅದು ಹೇಗೆ ಮಾಡ್ಬೋದು ಶ್ರೀನಿವಾಸ್ ಅವರಿಗೆ ನಿಜಕ್ಕೂ ನಾನು ಅಭಿನಂದನೆ ಹೇಳಬೇಕು ಇದು ಆಕ್ಚುಲಿ ಪ್ರಾಕ್ಟಿಕಲಿ ಪ್ರಾಬ್ಲಮ್ ಓಕೆ ಹೇಗೆ ಮಾಡೋದು ಅಂತ ಹೇಳುವಂಥದ್ದು ಗೊತ್ತಾಗೋದಿಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ನನಗೆ ಒಬ್ಬರು ನಮ್ಮ ಒಬ್ಬರು ಚಂದ್ರಕಾಂತ್ ಕಾಮತ್ ಅಂತ ಇನ್ಶೂರೆನ್ಸ್ನಲ್ಲಿ ಇದ್ದಾರೆ ಅವ್ರು ಈ ಮಾತನ್ನು ಹೇಳಿದರು ಯಾಕೆ ಅಂತ ಹೇಳಿದ್ರೆ ಗಾಡಿಯ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಕಟ್ಟಲಿಕ್ಕೆ ಅವಕಾಶಗಳಿಲ್ಲ ಇಲ್ಲ ಅವ್ರ ಹತ್ರ ಹಣ ಇಲ್ಲ ಆದರೆ ಎಲ್ಲೋ ಒಂದು ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಕಂಪನಿ ಕ್ಲೈಮ್ ಕೊಡೋದಿಲ್ಲ ಯಾಕಂದರೆ ಅವನು ಕಟ್ಟಿದರೆ ಮಾತ್ರ ರಿನ್ಯೂವಲ್ ಆಗ್ತದೆ ಯಾಕಂದರೆ ಒನ್ಸ್ ರಿನ್ಯೂವಲ್ ಆದ ಕೂಡಲೇ ಕಂಪನಿಗೆ ಹಣ ಬಂದ ನಂತರವೇ ಅವರು ಅದರ ಲಯಬಿಲಿಟಿಯನ್ನು ತೆಗೆದುಕೊಳ್ತದೆ ಇದು ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ನಿನ್ನೆ ರಾತ್ರಿ ಅವರು ಹೇಳಿದರು ಇವತ್ತು ನಾನು ಮೀಟಿಂಗ್ನಲ್ಲಿ ಸಂಸದರ ಹತ್ರ ಮತ್ತು ಶಾಸಕ ಭರಶೆಟ್ಟರು ಇದ್ರು ಮಿನಿಸ್ಟ್ರು ಇದ್ರು ಈ ಮಾತನ್ನು ಹೇಳಿದ್ದೇನೆ ಹೇಗೆ ಮಾಡ್ಬೋದು ನೋಡಿ ಆಲೋಚನೆ ಮಾಡಬೇಕು ಯಾಕಂತೇಳಿದರೆ ಇನ್ಶೂರೆನ್ಸ್ನವರಿಗೆ ನೀವು ಹಣ 3 ತಿಂಗಳ ನಂತರ ಕಟ್ಟಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದರ ಮಧ್ಯದಲ್ಲಿ ಆಕ್ಸಿಡೆಂಟ್ ಆದರೆ ಏನು ಮಾಡ್ತಾರೆ ಅಂತ ಪ್ರಶ್ನೆ ಇದೆ ವೆಹಿಕಲ್ ಇನ್ಶೂರೆನ್ಸ್ನ ಬಗ್ಗೆ ನಾನು ಸರ್ಕಾರದ ಗಮನವನ್ನು ತರ್ತೇನೆ 100ಕ್ಕೆ 100 ಇದಕ್ಕೇನಾದರೂ ಒಂದು ದಾರಿಯನ್ನು ಹುಡುಕಿಕೊಳ್ಳೋ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ನೆಕ್ಸ್ಟ್ ಕಾಲರ್ ಲಕ್ಷ್ಮಿ ಅವರು ಹಲೋ ಹಲೋ ನಮಸ್ಕಾರಮ್ಮ ನಮಸ್ಕಾರ ಸರ್ ಪಲ್ಲೆಮ್ಮ ನಾವು ಅತ್ತವರದಿಂದ ಮಾತನಾಡುತ್ತೆ ಸರ್ ಹೇಳಿ 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 ಅಮ್ಮ ನಮ್ದು ಬಿಎಪಿಎಲ್ ಕಾರ್ಡ್ ಇತ್ತು ಸರ್ ಅದು ನಾವು ಕ್ಯಾನ್ಸಲ್ ಮಾಡಿ ಈಗ ನನ್ನ ಗಂಡ ರಿಕ್ಷಾ ಡ್ರೈವರ್ ಅವರಿಗೆ ಈಗ ಕೆಲಸ ಇಲ್ಲ ನಾವು ಅದು ಎಪಿಎಲ್ ಕಾರ್ಡ್ ಇದ್ದು ಕ್ಯಾನ್ಸಲ್ ಮಾಡಿ ಬಿಪಿಎಲ್ ಗೆ ಅಪ್ಲೈ ಮಾಡಿದ್ದೇವೆ ಅದು ಇಷ್ಟರ ತನಕ ನಮ್ಗೆ ಸುದ್ದಿ ಇಲ್ಲ ಏನು ನಾವು ಸರ್ವೈರ್ ಇಲ್ಲ ಸರ್ವೈರ್ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಹೋಗುವಾಗ ಹೋಗಿ ಬರುವಾಗ ಇದು ಕ್ಯಾನ್ಸಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನಮ್ಗೆ ಅದು ಈಗ ಸ್ಟೋರ್ ಇದೆ ಅಂತ ಕೂಡ ಸಿಕ್ಕುದಿಲ್ಲ 2 ತಿಂಗಳಿಂದ ನಾನು ಒಂದು ಮಾತು ಹೇಳಮ್ಮ ಹಲೋ ಲಕ್ಷ್ಮಮ್ಮ ಅಕ್ಕ ಒಂಜಿ ಪಾತ್ರಪ್ಪ ನೋಡ ಪಂಡೆ ನಿಕಲ್ ನೆತ್ತದೊಂಬು ಸ್ಟೋರ್ ಸಾಮಾನು ಎತ್ತೊಂದು ಇತ್ತಿದ್ಯಾರ ಇತ್ತ ಏನ್ ಸಮಯ ಎ ಪಿ ಎಲ್ ಉಪ್ಪುನಾಗ ಇತ್ತು ನಿಕಲ್ ಪೋತಾರ ಏನ್ ಸಮಯ ನಿಕಲ್ ಸ್ಟೋರ್ಗೆ ಬಂದೆ ಇತ್ತ 2 ತಿಂಗಳದ್ದು ಎಂಪ್ಲಾಯ್ ಸಿಕ್ಕುದಿ ಕ್ಯಾನ್ಸಲ್ ಆತನ ಕಾರ್ಡ್ ಅಂಚತ್ತೆ ಕ್ಯಾನ್ಸಲ್ ಆಪುನ ದುಂಬು 8 ತಿಂಗಳ ರಿಪೋರ್ಟ್ ಜರ ಅಂದ್ಕೇನ ಉಪಾಡ ಏನಿನ ಉಪಾಡ ಜನವರಿ ಮುಟ್ಟ ಕೊತ್ತಾ ಎಂಕ್ಲು ಜನವರಿ ಮುಟ್ಟ ಕೊತ್ತಾ ಆಯ್ತ ಬಕ್ಕ ಕ್ಯಾನ್ಸಲ್ ಆಯ್ನ ಕ್ಯಾನ್ಸಲ್ ಆಯ್ನಿ ಹೌ ಸರಿ ಇರ್ನ ನಂಬರ್ ಅನ್ನ ನನಗೆ ಎತ್ತನವೆ ಇತ್ತೆ ಸದ್ಯಗ ಇರ್ನ ಎಪಿಎಲ್ ಕಾರ್ಡ್ ಇತ್ತಿನ ಇಕ್ಕಲು ಬಿಪಿಎಲ್ ಪಾಡ್ದಾರ ಅಣ್ಣ ಕಾರ್ಡ್ ಕ್ಯಾನ್ಸಲ್ ಆತನಲ್ಲ ನಿಕ್ಕ ಎಪಿಎಲ್ ದ ಮುಖಾಂತರ ನಿಕ್ಕಲಿಗೆ ಕಿಲೋಗೆ 15 ರೂಪಾಯಿ ಲೆಕ್ಕ ಒಂಜಿ ವ್ಯವಸ್ಥೆ ಮಲ್ಪುನಂಚಿನ ಇತ್ತೆ ಪಾತ್ರ ಮಲ್ಪಾವೆನ ಒಂದು ಪೂರ ಕೊರೋನಾದ ಆವಾಡ ಐದು ಬಕ್ಕ ಎನ್ನಡ ಬಲೆವರ ಆಫೀಸ್ಗೆ ಏನು ಇರಗವೇನು ವ್ಯವಸ್ಥಿತವಾದ ಬಿ ಪಿ ಎಲ್ ಮಲ್ಪುಣಂಚಿನ ವ್ಯವಸ್ಥೆಗೆ ದಾದ ಮಲ್ಪುಡು ಅಂದ ಪನ್ಪುಣ ತೂದು ಐಕೆ ಇಂಜಿನ ಏನಡ ಸಹಕಾರ ಮಲ್ಪರಾಪುಣ ಅಂತ ಉಪ ಅವು ಐಕ ಸಾಧಿ ಪತ್ರಿಕ ಐಕೆ ನೀರಿನ ಮಂಡೈತೆ ಫೋನ್ ಉಡು ಪನ್ಪುಣ ಆತದ ಸಮಸ್ಯೆ ಮಲ್ಲ ಉಂಡು ದಯಬಂಡ ಅವು ಎ ಪಿ ಎಲ್ ಉಪ್ಪುನಾಗ ಉಪ್ಪುಡ ಬಿ ಪಿ ಎಲ್ ಉಪ್ಪುನಾಗ ಉಪ್ಪುಣ ಸ್ಟೋರ್ ರೆಗ್ಯುಲರ್ ಅದ ನಮ್ಮ ಸ್ಟೋರ್ದ ಒಟ್ಟಿಗೆ ಗೂಡ್ಸ್ ಗೆತ್ತೊಂದು ಉದ್ಯ ಅಂದ ಬಂದಾಂಡ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆದ ಪೋಪನು ಅಂಚಿನ ಒಂದು ಅಂಚಾದ ಏನು ಇಡಕೇನಿ ವೈಕ್ಲ ಪಡ ಅವಿನ ಈ ಕೊರೋನಾದ ಒಂದು ಸಮಸ್ಯೆ ಸರಿಯಾಗಿ ಬಕ್ಕ ಏನು ಸರಿ ಮಲ್ತು ಕೊರಪ್ಪ ನಿಡಿಗೆ ನಿಡಿಗೆ ಹೆಂಚೆ ಬಿಡು ಮಲ್ತು ಕೊರಪ್ಪ ಆಯ್ತು ಬಕ್ಕ ಏನು ನೋಡೋ ಕೊಂಚ ಕಾಂಟ್ಯಾಕ್ಟ್ ಮಾಡ್ಬಿಡಿ ಹತ್ತ ಅವಳು ಒಲ್ಪ ಇಲ್ಲ ಇರ್ನ ಮೂಲು ಬಾಬು ಗುಡ್ಡೆದಲ್ಪ ಜಪ್ಪು ಸಿಮಿನಾರಿ ಹಾಂ ಸರಿ ಓಕೆ ಓಕೆ ಥ್ಯಾಂಕ್ ಯು
ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ಹಲೋ ನಮಸ್ಕಾರ, ಶೋಭಾ ಅವರು. ನಮಸ್ತೆ ನಮಸ್ತೆ ಸರ್. ಮೊನ್ನೆ ನಿಮ್ಮ ಕಡೆಯಿಂದ ಬಂದಿದೆ, ನಮ್ಗೆ ಎರಡು ಮನೆಗೆ ಕಳಿಸಿದ್ದಾರೆ, ತುಂಬಾ ಥ್ಯಾಂಕ್ಸ್ ಸರ್. ಇನ್ನೊಂದು, ಯಾರು ಯಾರು ಕೊಟ್ಟದ್ದು ನಿಮಗೆ ಮನೆಗೆ ಬಂದು? ನಮ್ಗೆ ಅವರು ಮಧು ಜೀವನ್ ಅಂತ ಹೇಳಿ. ಸರ್ ಇನ್ನೊಂದು ಎಂತ ಗೊತ್ತು, ನಮ್ಮ ಮನೆ ಹತ್ತಿರದವರು ಮೂಡಬಿದ್ರೆ ಕಡಂದಡೆಯಲ್ಲಿ, ಅವರೊಂದು ಬಡವರು, ಏನಿಲ್ಲ, ತಂದೆ ತಾಯಿ ಪ್ರಾಯದವರು, ಕಣ್ಣು ಕಾಣುದಿಲ್ಲ, ಮತ್ತೆ ಬಿ ಪಿ ಶುಗರ್ ಇಲ್ಲ, ಅವರಿಗೆ ಏನಿಲ್ಲ, ರೇಷನ್ ಕಾರ್ಡ್ ಇಲ್ಲ ಅವರಿಗೆ, ಕರೆಂಟ್ ಇಲ್ಲ. ಅವನು ನಂಬರ್ ಕೊಡ್ತೇನೆ ಸರ್, ಅಲ್ಲಿ ತಲುಪಿಸಬಹುದಾ? ನಂಬರ್ ಹೇಳಿ. ಮೂಡಬಿದ್ರೆ 777 60 93 48 57 ಶಿವಾನಂದ್ ಹೇಳಿ. ಶಿವಾನಂದ್, ಓಕೆ ಅಮ್ಮ, ಓಕೆ. ಅವ್ರು ಆರು ಜನ ಇದ್ದಾರೆ ಸರ್. ಸರಿ ಅಮ್ಮ, ಸರಿ 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 ಮಾಡಿ, ನಾನು ಮಾಡುದು ನಿಮ್ಮಿಂದ ಅಲ್ಲಿ ಆಗ್ಲಿ ಅವರಿಗೆ. ಆಯ್ತಾ, ಸರಿ 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 ಸರ್. ಓಕೆ. ಇದು ನಂಬರ್ ಅವರದಲ್ಲ? ಅವರದೇ. ಶೋಭಾ ಎಲ್ಲಿಂದ ಮಾತಾಡುದು ಹೇಳಿ? ಇವರು ತೊಕ್ಕೊಟ್ಟಿನಿಂದ. ನಾನು ಕೊಲ್ಲಿದಿಂದ. ಕೊಲ್ಲಿಯ ಕೊಲ್ಲಿಯ. ಇದು ಮೂಡಬಿದ್ದೆ ಕಡಂದಲ್ಲಿ. ಓಕೆ ಅಮ್ಮ, ಸರಿ ಓಕೆ ಸರಿ ಸರಿ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಮ್ಮ. ಗಣೇಶ್ ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ಹಲೋ ಸರ್. ಅಣ್ಣ ಒಂದು ಟಿವಿ ವಾಲ್ಯೂಮ್ ಅವರ ಮ್ಯೂಟ್ ಮಾಡಿ ಪೋರಣ್ಣ. ಓಕೆ ಓಕೆ. ಹಾ ಪಲ್ಲೆ ಗಣೇಶ್ ಸರ್, ಒಂದು ಇತ್ತೆ ದಾದವನ್ನಾಗ ಈ ಟೈಮ್ ಎಲ್ ಬಿ ಕಾಲ್ ಬಂದಿರ ದಯ ಸರ್ ಅಟ್ಟೆ ನಿಕ್ಕಲು ನೆನ್ ಪತ್ತಂದಾರೆ ಸರ್. ಎಂಕ್ಲೆಗೆ ಅವು ಅರ್ಹತೆ ಇದ್ಯಾ? ಎಪಿಎಲ್ ದಾಖಲು ದಾದವನ್ನ ಜಾನ್ವರಿ ಆಟೋ ಚಾಲಕಿ ಎಂಡ್ ಆಫ್ ಪುನಿ ಎಪಿಎಲ್. ಗಣೇಶ್ ಸರ್ ಇರ್ನ ಟಿವಿ ವಾಲ್ಯೂಮ್ ಫುಲ್ ಮ್ಯೂಟ್ ಆಗ್ತಿದ್ದೀನಲ್ಲ. ಬನ್ನಲೆ ಬನ್ನಲೆ ಸರ್. ಸರ್ ಎಂಕಲ್ ದಾ ಬಿ ಬರ್ತೀನಿ ಗೊತ್ತೇ, ಎಂಕಲ್ ತೀರ್ಥ ವರ್ಗ ದಾಖಲೆಗೆ ಅವ್ರು ಸಿಕ್ಕೊಡು ತನ್ಪಿನ ಮುಜಾಡು ಎಂಕಲ್ ಬಿಡ್ತೀನಿ. ಒಂದು ಎಪಿಎಲ್ ಬಿಪಿಎಲ್ ಈ ವ್ಯವಸ್ಥೆ ಶಾಸಕ ವೇದವ್ಯಾಸ ಕಮತ್ ಮಲ್ತಿನಲ್ಲೇ ಕಂಪ್ಲೀಟ್ ಪಾತಿರ ಕಂಪ್ಲೀಟ್ ಪಾತಿರ ಎತ್ತೋ ವರ್ಷ ಕಾಲಡ್ದಿಂಚು ಸರ್ಕಾರದ ವ್ಯವಸ್ಥೆ ಅವು ಆದು ಪೋತುಂಡು. ಅವೇ ಪ್ರಕಾರ ಸರ್ಕಾರದ ಲೆಕ್ಕಡ್ ಕೊಂಚ ಬಿ ಪಿ ಎಲ್ ಕಾರ್ಡ್ ದಾರೆ ಪಂಡ ಎಡ ಬಾರಿ ಭಂಗ ಉಂಡು, ಆಯ್ನ ಪರಿಸ್ಥಿತಿ ಭಂಗ ಉಂಡು ಅಂದ ಪನ್ಪುನ ಭಾವನದ ಪ್ರಕಾರ ಆ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ದಾರೆ ಪಂಡ ಭಾರಿ ಬಡವೇ ಅಂದ ಪನ್ಪುನ ಭಾವನೆ ಐತಿನ ಪ್ರಕಾರ ಐಕ್ ಜಾಸ್ತಿ ಸರ್ಕಾರ ಒತ್ತು ಕೊರ್ಪುಂಡು. ರಡ್ನೆತ್ತ ಎ ಪಿ ಎಲ್ ಕಾರ್ಡ್ ದಾರೆಗಲ್ಲ ಡಿಸ್ಕೌಂಟೆಡ್ ಪ್ರೈಸ್ ಸರ್ಕಾರ 28-30 ರೂಪಾಯಿ ಪರ್ಚೇಸ್ ಮಾಡ್ತೀನಿ ಅರಿನ 15 ರೂಪಾಯಿ ಹಾಕ್ಲಿಕ್ಕೆ ಒಂದು ಒಂದು ಒಂಜಿ ಭಾಗ ರಣ್ಣ ರಡ್ನೆತ್ತ ಮಸ್ತ್ ಕಡೆಟ್ ಎ ಪಿ ಎಲ್ ಬಕ್ಕ ಬಿ ಪಿ ಎಲ್ ನೆತ್ತ ದುಂಬುಡ್ದಲ್ಲ ಏರಾವರಿಯ ಬಿ ಪಿ ಎಲ್ ಕಾರ್ಡ್ ಇತ್ತಿನ ಎರಡ ಬೈಕ್ ಉಂಡು ರಿಕ್ಷಾ ಉಂಡು ಅಣ್ಣದ ಆಯ ಪಾಪದಾಯ ಅಣ್ಣಲ್ಲ ಐ ಎ ಪಿ ಎಲ್ದ ಸಿಸ್ಟಮ್ ಬೂರ್ದೆ ಐಕಾದ ತೊಂದರೆ ಅನುಭವಿಸೊಂದುಲ್ಲೇರಿ ಐಕ್ಯಾನ ಇದ್ದೆ ಅಂದ ಬಂದ್ಬೋದು ಐಕಾದ ಒಂದೆಲ್ಲ ನನ್ನ ದುಮ್ಮುದಿನಟ್ಟು ಅವಂಜಿ ಟೂ ವೀಲರ್ ಉಪ್ಪು ಇದನ್ನ ಎರಡು ಒಂಜಿ ರಿಕ್ಷಾ ಉಂಡು ಇದನ್ನ ಆಯ್ನ ಇಲ್ಲಾಂಡ್ರೆ ಟಿ ವಿ ಉಂಡು ಫ್ರಿಡ್ಜ್ ಉಂಡು ಅಂದ ಪಂಡಿನ ಪಾತ್ರೆಗೆ ಆಯ್ ಎ ಪಿ ಎಲ್ ಆಪುಜೆ ಅಂದ ಪನ್ಪುನ ಸರ್ಕಾರದ ಅಧಿಕಾರ ಒಪ್ಪು ಅಕ್ಲಗೆ ನನ್ನ ದುಮ್ಮುರ ದಿನಟ್ಟು ಎಂಕಲು ಮನದಟ್ಟು ಮಲ್ಪಡ ಇನ್ನ ಜವಾಬ್ದಾರಿ ಎಂಕಲ ಉಂಡು ಅಂಚಾದ ಇತ ಈರನ ಭಂಗ ಇಂಜಿನ ಬಂಡ ಇತ ಇರಗೆ 15 ರೂಪಾಯಿ ಅರಿ ತಿಕ್ಕೊಂಡು ಅವು ಅತ್ತಂದೆ ಈರ ಪನ್ಪುನ ಪಾತ್ರೆಗೆ ನನ್ನ ದುಮ್ಮುರ ದಿನಟ್ಟು ನೂದಕ್ಕೆ ನೂದು ವ್ಯವಸ್ಥಿತವಾದ ಅವನೊಂಜಿ ಪ್ರಾಬ್ಲಮ್ ಸಾಲ್ವ್ ಮಲ್ಪುಲೆಕ್ಕ ಒಂಜಿ ಸರ್ಕಾರದ ಗಮನ ನಾನು ಒಂಜಿ ಕನಪೆ ಒಂದು ಒಂಜಿನ ಪಾತ್ರ ರಡ್ನೆತ್ತ ಈರ ಆಟೋ ಚಾಲಕಿರಾದು ಈರು ಭಂಗ ಬರೋಂದಿಲ್ಲ ಈರಿಗೆ ಆಟೋ ಚಾಲಕ ಇತ್ತು ಆಟೋಕೆ ಆಟೋ ಚಾಲಕರು ಪಾಪ ಪ್ರಾಮಾಣಿಕವಾದ ಬೆನ್ನೊಂದಿಪ್ಪುನಂಚಿನ ವ್ಯವಸ್ಥೆ ಪುನಂಚಿನ ಜನಕುಲು ಪಂಡ ಆಟೋ ಚಾಲಕರು ಅಕ್ಲಗಿತ್ತೆ ಬೆನ್ರೆ ಒಂದಿಜ್ಜಿ ಆಂಡ ಅಕ್ಲಗೆ ಭಾರಿ ಬಂಗಡು ಉಳ್ಳರು ಅಂಚಾದ ಅಂಚಿನ ವ್ಯವಸ್ಥೆ ಏನೈತೆ ಒಂದು 14 ದಿನಟ್ಟು ಆಟೋ ಆಟೋ ಚಾಲಕರ ಟೋಟಲ್ ಎನ್ನ ಕ್ಷೇತ್ರ ಪುನಃ ಐಟೆನ್ನ ಕ್ಷೇತ್ರ ಪುನಃ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು 7.5 ಸಾವಿರ ಆಟೋ ಚಾಲಕರು ಓಕೆ ಐಟೆನ್ನ ಕ್ಷೇತ್ರ ಒಂದು 3-4 ಸಾವಿರ ಬರಬೇಕು ಯಾನಿತ್ಯ ಸುರುಕ್ ಅದು 1 ಸಾವಿರ ಆಟೋ ಚಾಲಕರಿಗೆ ಕೊಂಚ ಕಿಟ್ಟು ಬರೋದಿಲ್ಲ ಓಕೆ ಅವನಿತ್ಯ ಮಲ್ಪ
ಐಟಮ್ ಏನಾರು ಪೂಜಾ ಸೇರ್ಪಾದು ಆ ಕಿಟ್ಟಿಡ್ ಮೇಲೆ ಇಲ್ಲ ಕೊರಪನ ಅಂತ ವ್ಯವಸ್ಥೆ ಮಾಡ್ತೀವಿ. ಗಣೇಶ ಇರ್ನ ನಂಬರ್ ಮಲ್ತಂಡ್ ಇರ್ನ ನಂಬರ್ ಶಾಸಕರೇ ಕೊರಪನಮ್ಮ ಈರಗ ವ್ಯವಸ್ಥೆ ಹಾಕೊಂಡು ಆ ಒಂದೇ ಓಕೆ ಥ್ಯಾಂಕ್ ಯು ಗಣೇಶ. ಯೂನಿಯನ್ ಬಿಡುವಲ್ಲಾರಾ ಗಣೇಶ ಅಣ್ಣ ಓಣ ಯೂನಿಯನ್ ಇಡುವಲ್ಲಾರಾ ಏನೇನ್ ಪತ್ತ ಇನ್ನೇನು ದಾಟದ ಇಜ್ಜಿ ಆರು ಕಾಲ್ ಕಾಲ್ ಕಟ್ ಮಾಡ್ದೆ ಇರ್ನ ನಂಬರ್ ಗೆತ್ತೊಂದು ಈರಗ ಎತ್ತಾವ ಗಣೇಶ ಅಣ್ಣ ಟೆನ್ಷನ್ ಮಾಡ್ಬೇಡಿ. ಸುಭಾಷ್ ನೆಕ್ಸ್ಟ್ ಕಾಲರ್ ಕೋಡಿಕಲ್. ಹಲೋ ಸರ್, ಶಾಸಕರಿಗೆ ನಮಸ್ತೆ. ನಮಸ್ಕಾರ ಹೇಳಿ ಸರ್. ನಾನು ನಿಮ್ಮ ಕ್ಷೇತ್ರಕ್ಕೆ ಬರುದಿಲ್ಲ, ಆದ್ರೆ ನಾನು ಜಸ್ಟ್ ಒಂದು ಸಜೆಷನ್ ಕೊಡ್ಲಿಕ್ಕೆ ನಾನು ಫೋನ್ ಮಾಡಿದ್ದೆ. ನನ್ನ ಪ್ರಕಾರ ಈಗ ನನಗೆ ಒಂದು ಕೊಡುವ ಮನೋಭಾವ ಉಂಟು. ನನ್ನ ಏರಿಯಾ ಕೋಡಿಕಲ್, ಸೊ ಈಗ ಜನರಿಗೆ ಒಂದೇ ನಾವೇ ಸಾಮಾನು ತಕೊಂಡು ಒಂದು ಕಡೆ ಹೋಗಿ ಕೊಡೋದಕ್ಕಿಂತ ನಮ್ಮ ಏರಿಯಾ ಕೋಡಿಕಲ್ ನನ್ನ ಕಾರ್ಪೊರೇಟರ್ ಇದ್ದಾರೆ, ನಾವು ನನ್ನ ಹಣದಿಂದ ನಾನು ಇಲ್ಲಿ ನನ್ನ ಮನೆ ಹತ್ರ ಕಾಲ್ನಡಿಗೆಯಲ್ಲಿ ಹೋಗಿ ಸಾಮಾನು ತಕೊಂಡು ಆ ಕಾರ್ಪೊರೇಟರ್ ಒಂದು ಜಾಗ ಹೇಳಿದಲ್ಲಿ ಅಲ್ಲಿ ನಾನು ನನಗೆ ಎಷ್ಟು ಕೈಯಿಂದ ಸಾಧ್ಯ ಆಗ್ತದೆ ಅಷ್ಟು ಅಕ್ಕಿಯ ಏನಾದರೂ ಒಂದು ಅಲ್ಲಿ ಕೊಟ್ಟರೆ ಆ ಕಾರ್ಪೊರೇಟರ್ ವಿಲ್ ಟೇಕ್ ಕೇರ್ ಆಫ್ ದಟ್ ರೀಜನ್. ಈ ಕಾನ್ಸೆಪ್ಟ್ ಅನ್ನು ನಾವು ಆಯಾ ಐ ಮೀನ್ ರೀಜನ್ಲಿ ಮಾಡಿದರೆ ನಾನು ಈಗ ಕೆಲವರಿಗೆ ಹಣ ಕೊಡ್ತೇನೆ, ಅವ ಹಣ ಕೊಟ್ಟದನ್ನು ಕಂಪ್ಲೀಟ್ ಯುಟಿಲೈಸ್ ಮಾಡಿ ತಗೊಂಡು ಬಡವರಿಗೆ ತಳ್ತ ಅಂತ ನಂಗೆ ಅದು ಮನಸ್ಸಲ್ಲಿ ಇನ್ನಷ್ಟು ಅದು ತಳಮಾಡಿರ್ತದೆ. ಅದ್ರ ಬದಲು ಈ ರೀತಿ ಮಾಡಿದ್ರೆ ಐ ಮೀನ್ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ನಾನು ಒಂದು ಅಭಿಪ್ರಾಯ ಹೇಳಲಿಕ್ಕೆ ಫೋನ್ ಮಾಡಿದ್ದೆ ಸರ್. ಪ್ಲಸ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ತದೆ, ಮನೇಲಿ ಕೂತ್ಕೊಂಡೆ ತುಂಬಾ ಅಪ್ಡೇಟ್ ಸಿಗ್ತದೆ ನಿಮ್ಮ ವಿಷಯ. ಅದಕ್ಕೆ ನಾನು ನೀವೊಂದು ಈ ಇನಿಷಿಯೇಟಿವ್ ಅನ್ನು ತಂದ್ರೆ ಡೆಫಿನೆಟ್ಲಿ ಎಷ್ಟೋ ಜನರು ಇದಕ್ಕೆ ಸ್ಪಂದನೆ ಕೊಡ್ತಾರಂತ ನನ್ನ ಅಭಿಪ್ರಾಯ. ಈಗ ನರೇಂದ್ರ ಮೋದಿ ಅವರು ಹೇಳಿದ್ರು ಮೊನ್ನೆ ದೀಪ ಹಚ್ಚಿ ಮತ್ತೆ ಎರಡು ಮೂರು ಇದು ಅದನ್ನು ಇಡೀ ದೇಶ ಮಾಡಿದ್ದಾರೆ. ನೀವು ಹೇಳಿದ ಈ ನೀವು ಸಪೋಸ್ ಈ ಇನಿಷಿಯೇಟಿವ್ ಅಂತ ತಕೊಂಡು ಹೇಳಿದ್ರೆ ಖಂಡಿತ ಎಲ್ಲರೂ ಮಾಡ್ತಾರಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಹೇಳಲಿಕ್ಕೆ ಫೋನ್ ಮಾಡಿದ್ದೆ. ಸರಿ ಸರ್, ನಿಮ್ಮ ಹೆಸರೇ ಹೇಳಿದ್ರಿ? ಸುಹಾಸ್ ರಾವ್. ಎಸ್. ಅದಕ್ಕೆ ಪೂರಕವಾಗಿ ಯಾವ ರೀತಿಯಲ್ಲಿ ಅದನ್ನು ವ್ಯವಸ್ಥಿತವಾಗಿ ಮಾಡಬಹುದು ಅದನ್ನು ನಾವು ಒಂದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಕಾಲರ್ ಐಲಿನ್. ಐಲಿನ್ ಹೌದು. ಹೇಳಿ ಮೇಡಮ್. ಅಂದ್ರೆ ಎಲ್ಲ ಕಡೆಗೆ ಎಲ್ಲ ಕೊಡ್ತಾ ಬಂದಿ ಸಾಮಾನ್ ಎಲ್ಲ ಕೊಡ್ತಾ ಬಂದಿದ್ದಾರಂತೆ. ನಮ್ಮದು ಮಂಕಿ ಸ್ಟ್ಯಾಂಡ್ ಹತ್ತಾರ ಮಿಷನ್ ಕಂಪೌಂಡ್, ನಮ್ಮ ಮನೆಯಲ್ಲಿ ಒಬ್ಬನಿಗೆ ಎರಡು ಸೈಡ್ ಸೈಡ್ ಆಗಿ ನಡಿಲಿಕ್ಕೆ ಆಗುದಿಲ್ಲ, ನಮ್ಗೆ ಏನ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಇರುದು. ಹಾಗೆ ಒಂದು ತಮ್ಮ ಹೋಗ್ತಾನೆ ಕೆಲಸಕ್ಕೆ, ಹೋಗಿ ಬರ್ತಾನೆ, ಹಾಗೆ ತುಂಬಾ ಸಮಸ್ಯೆಯಲ್ಲಿದ್ದೇವೆ. ಅಲ್ಲಿನ ಕಾರ್ಪೊರೇಟರ್ ಹತ್ರ ನಾವು ಕೊಡಿಸ್ತೇನೆ. ನಿಮ್ಮದು ನಂಬರ್ ನಮಗೆ ಇಲ್ಲಿ ಬಂದಿದೆ ಮೇಡಮ್. ನಂಬರ್ ಎಂಕುಲು ನಾವು ಕಾರ್ಯಕ್ರಮ ಆದ್ಮೇಲೆ ಇವರ ಕೊಡ್ತೇವೆ. ನಾವು ಇವರು ಆ ಏರಿಯಾದ ಕಾರ್ಪೊರೇಟರ್ಗೆ ಹೇಳಿ ಅಥವಾ ಇವರ ನಿಮಗೆ ಮನೆಗೆ ಮುಟ್ತದೆ ನಾಳೆಗೆ. ನಾಳೆ ಬರುತ್ತೆ, ನಿಮ್ಮ ಸಾಯಂಕಾಲದೊಳಗಡೆ ಬರುತ್ತಮ್ಮ. ಓಕೆ ಓಕೆ. ಮತ್ತೊಂದು ಮುಳಿತ್ಲಲ್ಲಿ ಒಬ್ಬರು ಇದ್ದಾರೆ, ಅವರದ್ದು ನಂಬರ್ ಹೇಳಿ. ಮುಳಿತ್ಲಲ್ಲ ಮಹಾಕಾಲಿ ಪಡ್ಪು ಹೇಳಿ. ಮಹಾಕಾಲಿ ಪಡ್ಪು ನಂಬರ್ ಹೇಳಿ, ನಂಬರ್ ಹೇಳಿ, ಹೆಸರು ಹೇಳಿ. 97 ಓಕೆ 39 ಹೇಳಿ ಹೇಳಿ ಬರಿತಾ ಇದ್ದೇವೆ ಹೇಳಿ. 71 2429. ಇವರು ಕೂಡ ಪ್ರಾಬ್ಲಮ್ ಅಲ್ಲಿ ಇದ್ದಾರಾ? ಹೌದು, ಅವನಿ ರಿಕ್ಷಾ ಡ್ರೈವರ್, ಈಗ ಕೆಲಸ ಇಲ್ಲ, ಅವನ ಹೆಂಡತಿಗೆ ಹುಷಾರಿಲ್ಲ, ಹಾಗೆ ಎರಡು ಮಕ್ಕಳಿದ್ದಾರೆ. ಸರಿ ಸರಿ, ಇವರಿಗೆ ಕೂಡ ಆ ನಂಬರ್ ನೋಟ್ ಮಾಡಿದ್ದೇವೆ, ಆಗುತ್ತೆ, ವ್ಯವಸ್ಥೆ ಆಗುತ್ತಮ್ಮ. ಥ್ಯಾಂಕ್ ಯು. ಆಸ್ತಿನ ಅಂತ ಆಸ್ತಿನ ಆಯ್ತಾ? ಸರಿ 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 ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು. ನೆಕ್ಸ್ಟ್ ಕಾಲರ್ ಹಲೋ ಚರಿಯನ್. ಚರಿಯನ್ ಅವರು, ನಮಸ್ಕಾರ ಚರಿಯನ್ ಅವರೇ. ಹಲೋ ನಮಸ್ಕಾರ ಸರ್. ಹಲೋ ನಮಸ್ಕಾರ. ಎಸ್ ಹೇಳಿ ಹೇಳಿ ಚರಿಯನ್ ರೇ. ನಮ್ಮ ಮನೆ ತುಂಬಾ ಕಷ್ಟ ಇದೆ, ಮನೆ ಕೆಲಸಕ್ಕೆ ಹೋಗೋದೇ ಯಾರು ಇಲ್ಲ. ಸಂಬಳ ಎಲ್ಲಿ ಮನೆಯಲ್ಲಿ? ಬಿಕಾಂಗಟ್ಟ ಬಜ್ಜೋಡಿ. ಬಿಕರ್ನಕಟ್ಟೆ. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? 4 ಜನ. ಓಕೆ. ಬಜ್ಜೋಡಿ ಅಂತ ಹೇಳಿದ್ರೆ ಆ ಕೆಳಗಡೆ ಚರ್ಚಿನಿಂದ ಕೆಳಗಡೆಯಾ? ಚರ್ಚಿನಿಂದ ಈ ಕಡೆ ಫಸ್ಟ್ ಗೋಬಲ್ ಕಾಟ್ ಅಂತಲ್ಲ. ಅಲ್ಲಿ ವಾರ್ಡ್ ನಂಬರ್ 37 ಮರೋಳಿಯಾ ನಿಮಗೆ? ವಾರ್ಡ್ ನಂಬರ್ ಗೊತ್ತಿಲ್ಲ. ಕೇಶವರ ಕಾರ್ಪೊರೇಟರ್? ಕೇಶವ ಕೇಶವ. ಸಾರಿ ಗೊತ್ತಾಯ್ತು. ಸರಿ ಸರಿ, ನಾಳೆ ಮುಟ್ಟಿಸ್ತೇನೆ ಸರ್.
ನನ್ನ ಹುಡುಗ ಬಂದು ನಿಮಗೆ ನಾಳೆ ಕೊಡ್ತಾರೆ, ನಿಮ್ಮ ನಂಬರ್ ಇದರಲ್ಲಿ ಸಿಕ್ಕಿದೆ ನನಗೆ, ನಾಳೆ ಸಾಮಗ್ರಿಯನ್ನು ಮುಟ್ಟಿಸ್ತೇನೆ ಆಯ್ತಾ? ಓಕೆ ಓಕೆ, ಥ್ಯಾಂಕ್ ಯು. ನಮ್ಮ ನೆಕ್ಸ್ಟ್ ಕಾಲರ್ ಸಚಿನ್. ಹಲೋ, ಕಾಲ್ ಏನ? ಹಲೋ ಸಚಿನ್, ಬನ್ನಿ. ಹಲೋ ಸಚಿನ್, ನಮಸ್ಕಾರ. ಪಲ್ನೆ ಪಾತಿರ್ಲಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಬೆಂಗಳೂರು ಕಾಲ್ ಮಾಡ್ಕೊಂಡು ಸರ್. ಬೆಂಗ್ರೆ ಬೆಂಗ್ರೆ ಬೆಂಗಳೂರು ಬೆಂಗ್ರೆ ಓಲ್ಪ ಬೆಂಗ್ರೆ ಹತ್ತು ಸರ್. ತೋಟ ಬೆಂಗ್ರೆ ನಮ್ಮ ತೋಟ ಬೆಂಗ್ರೆ ಸರ್. ನಮ್ಮ ಶಾಸಕ ರೆಡ್ಡಿ ಕೆಲಸ ಮಂತಂದ್ರೆ ಭಾರಿ ಖುಷಿ ಆಗ್ಬೋದು ಸರ್. ಐತೆ ಬೆಂಗಳೂರು ವಿದ್ಯಾರ್ಥಿಗಳ ಕೊಡು ಮುಲ್ಪ ಈ ನಿರಾಶ್ರಿದ್ದಾರೆ ಮತ್ತ ನೂತು ನೂತೈದು ಜನಕ್ಕೆ ಒಣಸ್ ಪಾಡೊಂದಿಲ್ಲ ಸರ್ ಡೈಲಿ. ಹಾ ಡೈಲಿ ಪಾಡೊಂದಿಲ್ಲ ಒಣಸ್ ಮಾತ ಸರಿ ಬಕ್ಕ ಸರ್. ಈಗಲೇ ಒಂದು ಅಗತ್ಯವಾದ ಒಂದು ಸರ್ ಒಂದು ನೆಟ್ ಒಂದು ಡಾಕ್ಟರ್ ಬಡಿದ್ದೇನೆ ಸರ್. ಈಗ ರೂಮ್ ನಮ್ಮ ವ್ಯವಸ್ಥೆ ಮಂಟ್ ಮುಲ್ಪ ಪಾಪದಾಗಲೇ ಮತ್ತೆ ಇತ್ತೆ ಹಂಚಿ ಬರೆಯರ ಆಗ್ತದೆ ಸರ್. ಬಕ್ಕ ಈಗಲೇ ಒಂದು ಆರೋಗ್ಯ ಕೇಂದ್ರ ಉಪ್ಪು ಕಸ್ಬಾ ಬೆಂಗ್ಳೂರು ಮಾತ್ರ ಮುಲ್ಪ ಒಂಚೂರು ಹಿರಿಯಕ್ಕೂ ಮತ್ತೆ ನಮ್ಮ ಸಂಗೋಡ ಬದು ಪಣಂದಿಲ್ಲ ಅದು. ಈಗಲೇ ಒಂದು ಡಾಕ್ಟರ್ ವ್ಯವಸ್ಥೆ ಮಂದು ನಡೀತೇನೆ ಬಂದು ನೆತ್ತ ದುಂಬು ಯಾನ್ ಅಲ್ಪ ಬಣ್ಣಾಗ ನಿಕ್ಕಲು ಡಾಕ್ಟರ್ನ ಅವಶ್ಯಕತೆ ಬೋರ್ಡು ಒಂದು ಪಂಡದ ನಿಕ್ಕಲು ಏನಾರ ಪಂಡದಿತ್ತಾರೆ ಅವು ಈ ಕೊರೋನಾ ಬರ್ಕೊಂಡು ದುಂಬು ಬಕ್ಕ ಅಪಗ ಅಪಗ ಅಲ್ಪ ಒಂಜಿ ಎಲ್ಲಿ ಒಂಜಿ ಅಂದಂದು ಸರ್ ಎಲ್ಲಿ ಕ್ಲಿನಿಕ್ ಮಲ್ಪಿ ಇಜ್ಜಿ ಕ್ಲಿನಿಕ್ ಮಲ್ಪಾರ ಪೂರ ವ್ಯವಸ್ಥೆ ಆತಂದು ಅಂದಂದು ಸರ್. ಅಂದ ಡಾಕ್ಟರ್ ನಮ್ಮ ಡಾಕ್ಟರ್ ಪಾತ್ರದ ಆತನ ಅಂಡ ಇತ್ಯದ ಈ ಸಂದರ್ಭ ಬುಡ್ಚಿ ಕೊರೋನಾ ಬತ್ತಿ ಬಕ್ಕ ಏನ್ ಮಲ್ಪುಗ ಅಂದ ಪಂಪಣದ ಅಷ್ಟು ಇತ್ಯಾನ ಬೇತಾರ ಡಾಕ್ಟರ್ ಕಡ್ಪಡು ಅಂದು ಸರ್. ಈಗಲೇ ಪಣ್ಣಾಗ ಒಂಜಿ ಇತ್ತೆ ಒಂಜಿ ಇತ್ತೆ ಬಣ್ಣಾಗ ಸರ್ ಒಲ್ಪ ಓಲ ಫೆಸಿಲಿಟಿ ಇದ್ದದ ಸರ್ ಪಾಪದಾಗಲಿ ವಂಚಕಲಿ ಮತ್ತೆ ಪೋರ್ ಆಪ್ ಜೊಡೆಗಳ ಪಾಯದಾಗಲಿ ಮತ್ತೆ ಸರ್ ಒಂಜಿ ವಿದ್ಯಾರ್ಥಿಗಳ ರೂಮ್ ಉಂಟು ಸರ್ ಒಂಜಿ ಡಾಕ್ಟರ್ ಡೈಲಿ ಸರಕು ಅಲ್ಪ ಒಂಜಿ ಓಲ್ಡ್ ಬಿಲ್ಡಿಂಗ್ ಇತ್ತಿನ ಒಂಜಿ ಎಲ್ಲ ಐಕ ಒಂಜಿ 25 ಲಕ್ಷ ರೂಪಾಯಿ ಖರ್ಚು ಮಾಡ್ತದೆ ಸಿ ಎಸ್ ಆರ್ ಫಂಡೆಡ್ ಅವೇನು ರಿಪೇರಿ ಮಾಡ್ತದೆ ಐತ ಬಕ್ಕ ಅಲ್ಪ ಡಾಕ್ಟರ್ನ ಕುಲ್ಲ ಅವನು ಅಂದ ಪಣದ ಆತಂದು ಆ ಮುಕ್ಕದ ಶ್ರೀನಿವಾಸ ಹಾಸ್ಪಿಟಲ್ ಡಾಕ್ಟರ್ ಸಿಕ್ಕಂದೆ ಏನಬಕ್ಕ ನಮ್ಮ ವಿನಯ ಗಿಡರ್ ಹಾಸ್ಪಿಟಲ್ ಕೊರಡು ಒಂದು ಪಣದ ಪಾತ್ರದಿತ್ತೆ ಅಕಲು ಕೊರ್ಕ ಅಂದ ಪಣದಿತ್ತಾರೆ ಅಣ್ಣ ಸರ್ಕಾರ ಆರ್ಡರ್ ಮಾಡ್ತಾನೆ ಮಾತ್ರ ಕೊರ್ಪುಣಂದಿತ್ತು ಅಂಚೆ ಅದು ಅಂತೇಳಿ ಒಂಚೂರು ಡಿಲೇ ಆ್ಯಂಡ್ ಅವೇನೇನು ಮಲ್ಪಾವೆ ಐತ ಮಧ್ಯ ಎಲ್ಲ ಈ ಕೊರೋನಾದ ವ್ಯವಸ್ಥೆ ಓಣಲ ಒಂದು ವ್ಯವಸ್ಥೆ ಒಂದು ಡಾಕ್ಟರ್ ವ್ಯವಸ್ಥೆ ಮಾಡ್ತಾ ಕೊರ್ಪಡು ಉಂಟು ಬಕ್ಕ ಅಲ್ಲ ಸರ್ ಬಕ್ಕ ಈಗಲೂ ಇಂಚ ನಮ್ಮ ಊರ್ದಾಗಲೇ ಬಂಗಾರ ಮೀನು ಮತ್ತೆ ಈ ಮೇಲೆ ಸಾಮಾನು ಮತ್ತೆ ಕಂದು ಕೊಡೋದಿಲ್ಲ ಅಲ್ಪ ಡೈಲಿ ಒಂದೊಂದು ರೇಟ್ ಬಂದ್ಬೇಕು ಸರ್ ಮನೆ ಈಗ ಮಾರ್ಕೆಟ್ ಇದು ಅಲ್ಪ ಏತು ರೇಟ್ ಉಂಟು ಅವೇ ರೇಟ್ ಈ ಮೇಲೆ ಕಂದು ಕೊಡೋದಿಲ್ಲ ಸರ್ ನಮ್ಮ ಅಲ್ಪ ನಮ್ಮ ಬಣಸಾಲೆ ಸರ್ ಬಣಸಾಲೆ ಅಲ್ಪ ಅಂಗಡಿ ಉಂಟು ಸರ್ ಬಣಸಾಲೆ ಇನ್ನು 35 ಮೈಸಂದ್ರೆ ಎಲ್ಲ 5 ರೂಪಾಯಿ 5 ರೂಪಾಯಿ ಜಾಸ್ತಿ ಬಂದ್ಬೇಕು ಜಾಸ್ತಿ ಅಪ್ಪುಜಿ ಇನಿ ನಿಕುಲೊಂಚೂರು ಅಲ್ಪದ ನಿಕಲ ಮಹಾಜನ್ ಸಭಾ ಬೆಂಗ್ರೆ ಅನಿ ಇನಿ ನಿಕುಲು ಹರಿಪತಂ ವೈದಾರ ಹರಿಪತಂ ವೈದಾರ ಐಕ್ಲ ಹರಿಪತಂ ವೈದಾರ ಹಾಕಲು 35 ರೂಪಾಯಿ 35 ಪತಂ ವೈದಾರ ಎನ್ನಡ ಹಾಕಲು ಪಣದಿತ್ತೇರೆ 25 ಕೆಜಿದ 1,000 ಕಿಟ್ ಬೋರ್ಡು ಒಂದು ಪಣದ ಏನ ಪಾತ್ರ ದಕ್ಕಲಿಗೆ ಪೂರ ಸೆಟ್ ಮಲ್ತದ ಕೊಡ್ತಿತ್ತೆ ಇನಿ 500 ಚಿಲ್ಲರೆ ಕಿಟ್ಗೆ ಹಾಪುನ ಹರಿ ನಿಕುಲು ಪತಂ ವೈದಾರ ನಿಕಲ ಚೇತನ್ಲ ಗಂಗಾಧರ ಸಾಲ್ಯಾನ್ ಉಪಾಸ ಆನಂದ್ ಬ್ರ್ಯಾಂಡ್ದ ಅರಿ ನೇರವಾದ ಆನಂದ್ ಆನಂದ್ಪುರ ನಿಕ್ಲಿಗೆ 300 ಕಿಟ್ಟು ಅಲ್ಪ ಚೇತನ್ ಬೆಂಗ್ರೆಲ್ಲ ಅರಲ ಆರ್ಡರ್ ಕೊಡ್ತಾರೆ ಅವು ಎತ್ತುಂಡು ಅವು ಅತ್ತಂದೆ ಇನ್ನಿತರ ವ್ಯವಸ್ಥೆ ನಿಕ್ಲಿಗೆ ಒವೇ ಒಂಜಿ ಬಂದರ್ದ ಬನ್ಸಲಡ್ ಆಕ್ಚುಲಿ ಉಪ್ಪುನಂಚಿನ ವ್ಯವಸ್ಥೆ ಬಂದರ್ದ ಬನ್ಸಲಡ್ ಒಟಾರ ರೇಟ್ ಎಲ್ಲೆಲ್ಲಿ ಅಂಗಡಿದಕ್ಕೂ ಹೆಚ್ಚು ಮಲ್ಪಣ ತಂದೆ ಬಂದರದ ಬನಸಲದಕ್ಕೂ ಹೆಚ್ಚು ಮಲ್ಪು ಜರು ಅಂಚೆ ಅದು ಅಂಚಿನ ಓಲಣ ನಿಕ್ಲಿಗೆ ಸಂಬಂಧ ಬರ್ತಂಡ ಹೆಂಗ್ ನೇರ ಕ್ವಾರ್ ಮಲ್ಪಲೆ ನಿಕ್ಲಿಗೆ ಎತ್ತ ಕಮ್ಮಿಡ ಪುಡು ನಿಕ್ಲು 35 ರೂಪಾಯಿ ಅರಿ ಬಿಡು ಬಣ್ಣ 35 ರೂಪಾಯಿದ ವ್ಯವಸ್ಥೆ ನಿಕ್ಲು 40 ರೇಂಜ್ ಇದ ಬಣ್ಣ 40 ರೇಂಜ್ ಇದೆ ನಿಕ್ಲು 30 ರೂಪಾಯಿದ ಬಣ್ಣ 30 ರೂಪಾಯಿದ ಆರು ರೂಪಾಯಿ ಆರು ರೇಂಜ್ ಇದೆ ಬೋಡು ಆ ರೇಂಜ್ ಇದೆ 70 ರೂಪಾಯಿ ಮೊನ್ನೆ ಒಂಜಿ 7 ಟನ್ 5 ಟನ್ ಏನು ವ್ಯವಸ್ಥೆ ಮಾಡ್ತಾ ಕೊಡ್ತಿತ್ತೆ ಅಂದ್ರೆ ಸರ್ ಮಾತು ಮುಟ್ಟದ್ ಸರ್ ಮಾತು ಮುಟ್ಟದ್ ಇದನ್ನ ವ್ಯವಸ್ಥೆ ಮಾತು ಮಸ್ತ್ ಖುಷಿ ಆತ ಸರ್ ಈಗಲೇ ಇದನ್ನ ಮಾತ ವ್ಯವಸ್ಥೆ ಎಲ್ಲ ಬರ್ತಾ ಈಗಲೇ ಮುಟ್ಟದ್ ಈಗಲೇ ಮಸ್ತ್ ಖುಷಿ ಉಂಟು ಇದನ್ನ ಮಿತ್ತು ಸಾರಿ ಕಾಲ್ ಕಟ್ ಮಲ್ತೀನಿ ಬೇಜಾರ್ ಮಲ್ಪಿಡ್ ಮಸ್ತ್ ಕಾಲರ್ ಉಲ್ಲೇರು ಪ್ರಸಾದ್ ನಮ್ಮ ನೆಕ್ಸ್ಟ್ ಕಾಲರ್ ಕುಲಶೇಖರ್ ಅಡ್ದುಲ್ಲೇರು ನಮಸ್ಕಾರ ಪ್ರಸಾದ್ ರೇ ನಮಸ್ತೆ ಶಾಸಕರ ನಮಸ್ಕಾರ ಪ್ರಸಾದ್ ಒಂದು ಎಂಟು KSBC ಅಲ್ಲ ನಮ್ಮ ಕರ್ನಾಟಕ ನಿಯಮಿತ ಪಾನೀಯ ಗೊತ್ತಾ
KSBCL கவர்மெண்ட் டிப்போ அது எங்களுக்கு கூலி கார்மிக்கராது தினக்கூலி அது கேசம் தந்துள்ள 30 ஜன அந்த கர்நாடக டிடி ராஜோடு வந்து அச்சு சரி மாத்திரல கூலி கார்மிக கேசம் தந்துள்ள எங்களே கொண்ட சம்பள தினடு வேல மல்தான மாத்திர சம்பள எங்களே நீங்கள இல்லோடு குல்சேகாடு குல்சேகாடு கல்பனை நம்ம கிசுறு கொட்டாரு கொத்தி ஒல்பாவு கல்பனை 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 கொத்தாண்டு கல்பனை எடுத்த ஸ்டேஜ் கைத்தல் ரைட்டு போவோடா லெஃப்ட் எடுத்து திருத்து போவோடா ஆ லெஃப்ட் திருத்து போடு சார் திருத்து போட பண்ணா நம்ம டவுனோட போய் பக்கா நிக்கலாம் நாகபனதா இத்தீச்சுக்கு ஜீர்ணோதார ஆயின நாகபனதா சரி அல்ப கைத்தால் என்ன இல்ல முல்ப முடவிதிரே அந்த எங்க மாத்திரல துருதுரோட பேலை பார்த்தது அல்ப நம்ம கர்நாடகத ஒன்று பானிய நிகம ஐட்டு பேலால் எங்களுக்கு சரி சரி நிக்கல எங்கே எங்க கால் மாத்தார் எங்களை இந்த 30 ஜனக்கு பண்டா எங்களை தினக்கூலி மாதிரி எங்களை பண்டா இத்த சம்பள சாவலுக்கு 30 ஜன ஒஞ்சே கட்டிட்டு புண்ணா பெத பெத கட்டிட்டு இது ஒஞ்சே கட்டிட்டு ரெட் டிப்போ உண்டு கொஞ்சம் பைக்கம் பாடு வந்து மூல் வந்து அல்ப 25 ஜன பேத்தேனே முல்ப 30 ஜன எங்களுக்கு பேத்தேனே பண்டா எங்களே கவர்மெண்ட் உள்ள சௌலபியஜி சம்பள எங்களுக்கு பார் தாக்கல சம்பள கோர்த்தீங்க பார் கூட பந்து அந்த எங்களுக்கு தால வியவஸ்தை ஆப்பனே தூக்கம் அல்பா வியவஸ்தை அல்பாவே அல்பாவே டோன்ட் வரி இந்த நம்பர் எங்க திக்குதுன்னு வியவஸ்தம் அல்பவே சரி அரட பண்ண முகிண்டத்தா அரை கல்ப தரக்காரி எல்லாம் உண்டு அரட ஜீன்ஸ் தாமடங்களும் உண்டு கேட்டரிங் எல்லாம் உண்டு இதுக்கு தாத போடாரு கிஷோர் கொட்டர் அரட ஊல பேல் ஆப் ஜி வந்துஞ்சி அது செப்புனாக அஞ்சத் எங்களை பண்ணா பேத்த பேத்த பீஸ் ரோடு கும்பா அஞ்சி தொக்கோட்டு அஞ்சி மாத்த ஆவே ஆவே மல்புக மல்புக டோன்ட் வரி மல்பவே நான் பண்ணது வியவஸ்தம் வியவஸ்தம் அல்பவே ஓகே ஓகே ನಮ್ಮ ನೆಕ್ಸ್ಟ್ ಕಾಲರ್ ಓಕೆ ಪ್ರಸಾದ್ ಅವರೇ ಥ್ಯಾಂಕ್ಸ್ ಅವೇ ದಯಮಾಡಿ ಮಸ್ತ್ ಕಾಲ್ ಉಂಟು ನಮ್ಮ ನೆಕ್ಸ್ಟ್ ಕಾಲರ್ ನವೀನ್ ಶೆಟ್ಟಿ ಮುಂಬೈನಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ನವೀನ್ ಶೆಟ್ಟಿ ಅವರೇ ಹಲೋ ನಮಸ್ತೆ ನಮಸ್ತೆ ಕಾಮದ ನಮಸ್ತೆ ಬನ್ಲೆ ಅಣ್ಣ ಒಂದು ಯಾನ್ ಮುಂಬೈದ ಬಾತೇನು ಎಂತ ಮುಂಬೈದ ಎಂಕುಲು ಒಂದು ಹೋಟೆಲ್ ಕೆಲಸ ಮಾಡ್ಕೊಂಡು ಪರಿಸ್ಥಿತಿ ಗೊತ್ತುಂಡ ಅದೇ ಯಾನ್ ಪನ್ಪುನ ಏನ ಬಂಡ ಎಂಕುಲು ಸಪೋಸ್ ಒಂದು ಬ್ಲಾಕ್ ಡೌನ್ ಗೆತ್ತನಲ್ಲ ಎಂಕುಲು ಊರು ಬರ್ಪನ ಪರಿಸ್ಥಿತಿ ತಿಂದ ಅವಳು ಹೋಮ್ ಸ್ಟೇ ಅಂದೇ ಉಪ್ಪು ಆ ಕೂಡ 5-14 ದಿನ ಅವಳ ಕುಲ್ಲೋಡಾಪುಂಡು ಎನ್ನ ಪ್ರಶ್ನೆ ಅವು ಅಣ್ಣ ಕೂಡ ಉಂಡ ಪ್ರಶ್ನೆ ಇಜ್ಜಿ ಸರ್ ಖಾಲಿ ಆತೆ ಬೊಂಬೈಡ್ ಬೋದು ಮರಾಠಿ ಪುರ ಕಲ್ತಾರ ಬೊಂಬೆ ಇರ್ದು ಸರ್ ಒಂಚೂರ್ ಬರ್ಪುಣ ಮರಾಠಿ ಜಾಸ್ತಿ ಇಜ್ಜಿ ಅಪ್ಪೆ ಭಾಷೆ ಮರಪರ ಪುಣೆ ಅಪ್ಪೆ ಬಾರ ಮರಪಡಂತ ಪಂಡಿತಿ ಯಾನೆ ಬೊಂಬೈಡ್ ಬೋದು ಅವು ಕಲ್ತಾರ ಅಂದ್ಗೆ ಎನ್ನಿ ಇಜ್ಜಿ ಇಜ್ಜಿ ಸರ್ ಏತ್ ವರ್ಷ ಅಣ್ಣ ಬೊಂಬೈ ಬೋದು ಸರ್ ಏನು ಒಂಜಿ 10 ವರ್ಷ ಅನ್ಸು 10 ವರ್ಷ ಮರಾಠಿ ಕಲ್ತಿದ್ದಾರ 10 ವರ್ಷ ಸರ್ ಹಿಂದಿ ನಾರ್ಮಲ್ ಅಂದ ಪಡು ಪಡು ಇದ ಇತ್ತಾಗ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ನಮ್ಮ ಜಿಲ್ಲೆ ನೆರೆ ಕೈತಲುಪ್ಪಿನ ಕಾಸರಗೋಡು ಜಿಲ್ಲೆ ಬಕ್ಕ ಇನ್ನಿತರ ವ್ಯವಸ್ಥೆ ತುನಗ ಇಡೀ ರಾಜ್ಯಡು ಒಂದು ಐನೈಲ ಜಿಲ್ಲೆ ಒಂಚೂರು ಜಾಸ್ತಿ ಜಾಗ್ರತೆ ಮಲ್ಪಡ ಐನ ಜಿಲ್ಲೆ ಅಂದು ಇತ್ತೆ ಘೋಷಣೆ ಆತನ ಐತ ಪ್ರಕಾರ ಸರ್ಕಾರ ಬಕ್ಕ ಪ್ರಧಾನಮಂತ್ರಿಗಳು ಅಲ್ಪಲ ರಾಜ್ಯ ಸರ್ಕಾರಲ ಪ್ರಧಾನಮಂತ್ರಿ ವಾ ನಿರ್ಣಯ ಕತ್ತನವರು ಅಂದ ಪನ್ಪುನ 13 ತಾರೀಕಿಗೆ ಗೊತ್ತಾಪುಂಡು ಒಂಜಿ ರಡ್ನೆತ್ತ ಪ್ರಧಾನಮಂತ್ರಿ ವಾ ನಿರ್ಣಯ ಕತ್ತನ್ನು ಅವು ಸ್ಟೇಟ್ ವೈಸ್ ಇಡೀ ದೇಶ ಕೊಂಚ ಗೆತ್ತನ್ರೆ ಅವು ಇಂಟರ್ನಲ್ ಈ ರೀತಿದ ಒಂಜಿ ಇಂಟರ್ನಲ್ ಸ್ಟೇಟ್ ಗೌರ್ಮೆಂಟ್ಸ್ ದೆತ್ತನೋಡ ಆಪಣಂಚಿನ ಪರಿಸ್ಥಿತಿ ಉಪ್ಪುನಾಗ ಅವೇನಲ್ಲ ನಮ್ಮ ಮುಖ್ಯಮಂತ್ರಿ ಉಪ್ಪು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಅಕ್ಕಲೊಂಜಿ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಬರ್ಪನಂಚಿನ ನಿರ್ಣಯ ಅಕ್ಕಲೊಂಜಿ ಪನ್ ಪೇರು ಇಂಚ ಮಲ್ಪೋಡು ಒಂದು ಆ ಪ್ರಕಾರ ತೂದೇ ಈ ನಿರ್ಣಯ ದೆತ್ತನ ಎಡ್ಡೆ ಅಂತ ಬರ್ಪುನ ಎನ್ನ ಭಾವನೆ ದಯಪಂಡ ದಕ್ಷಿಣ ಕನ್ನಡ ಜಿಲ್ಲೆ ರೆಡ್ ನಮ್ಮ ಹೈ ಅಲರ್ಟ್ ಅಂದ ಪಂಡದ ಪನ್ಪುನಂಚಿನ ಪರಿಸ್ಥಿತಿ ಬತ್ತಂಡ ರೆಡ್ ಝೋನ್ ಅಂದ ಪಾಡ್ನ ಆಟೋಮೆಟಿಕ್ಲಿ ನಂಕ್ ಓಲಂಡಲ ವಿಸ್ತರಣೆ ಆಂಡ ಅಪಗ ಈ ನೆಟೆ ಬತ್ತಲ್ಲ ಪಸ್ ಊಲೈಕುಲೋಡ ಅದು ಬರ್ಪುಂಡು ಅವೇ ಉಡುಪಿ ಜಿಲ್ಲೆಡ್ ಭಾರಿ ಕಮ್ಮಿ ಉಂಡು ಬುಡ್ರೆ ಯಾವ ಉಡುಪಿ ಜಿಲ್ಲೆ ದಕ್ಕಲಿಗೆ ಇಂಟರ್ನಲ್ ಜಿಲ್ಲೆದ ಜಿಲ್ಲೆಗೆ ಅಂಚು ಇಂಚು ಪೋಂದಿ ಲೆಕ್ಕದಲ್ಲ ಒಂಜಿ ನಿರ್ಬಂಧನೆ ಪಾಡ್ರೆ ಯಾವ ದಯಪಂಡ ಕೊರೋನಾ ಒರಿಯಡ್ದವರೆಗೆ ಸೋಂಕು ರೋಗ ಏನಿಟ್ಟು ಜಾಗ್ರತೆ ಇಡೀ ದೇಶದ ಇದು ಗೊತ್ತು ನೀರಿಗೆ 5,000 ಮಿತ್ತು ಪೋಂಡು ನಿನಕ್ಕೆ 500 ಜಾಸ್ತಿ ಜನಕ್ಕೆ ಬರೋದುಂಡು ಅಂಚೆ ಜಾಗ್ರತೆ ಇಂಚೆ ಮಲ್ಪೇರೆ ಗೊತ್ತಾಪೂಜಿ ಅಂಚೆ ಅದು ಈ ರೀತಿ ಬೊಂಬೈಡೆ ಈರ್ನ ಜಾಗ್ರತೆ ಮಲ್ತೊಂದು ಈ ಬೊಂಬೈಡ್ ಉಪ್ಪು ಯಾಕಂದ್ರೆ ಮಹಾರಾಷ್ಟ್ರ ಇತರ ದೇಶ ಇಡೀ ನಂಬರ್ 1 ಆತನ ಒಂದೇ ಸಾವಿರ ಜಾಸ್ತಿ ಆಂಡು ಐಕಾ ಈರ್ನ ಜಾಗ್ರತೆ ಮಲ್ಪಲೆ ದಯಪಂಡ ಇತ್ತದ ಪರಿಸ್ಥಿತಿ ಎಂಚೆ ಉಂಡು ಪಂಡ ಮೊರಣೆ ಪ್ರಧಾನಮಂತ್ರಿ ಪಂಡೇರು ಏರೇರು ಒಲ್ಪ ಒಲ್ಪ ಅಲ್ಪನೇ ಒಪ್ಪೋಡು
ಸರ್ಕಾರದ ವ್ಯವಸ್ಥೆ ಹೆಂಚೆ ಉಂಡ ಒವೇ ಒಂಜಿ ವ್ಯಕ್ತಿನ ಕಾಸಿತ್ತಿನ ಆಯ ಕಟ್ಟನಂಚಿನ ನನ್ನ ವ್ಯವಸ್ಥೆ ಬತ್ತಂಡ ಐಕಿ ದಾಲ ನಮ್ಮ ದಾಲ ತೊಂದರೆ ಮಲ್ಪಿದೆ ಅಪ್ಪ ಒರೇ ಕಾಸಿತ್ತಿನ ಬೋದು ಕಟ್ಟೋಲಿ ಅಂಡ ಅರೆ ಪೋಯರ್ನೇ ಒಂದು ಅಂದ್ರೆ ಅರೆ ಪೋಯರ್ ಅವ್ರಿ ಎರಡು ಕಾಸಿಜ್ಜಿ ಅಕ್ಲಿಗೆ ಸಮಯ ತಿಕ್ಕೊಂಡು ಒಂದು ಪಂಪನಂಚಿನ ವ್ಯವಸ್ಥೆ ಉಂಟು ಅಣ್ಣ ಬಜಾಜ್ ಫೈನಾನ್ಸ್ ಐತೆ ಹೆಂಕ್ ಎರಡನೇ ಕಂಪ್ಲೇಂಟ್ ಬರ್ತದೆ ಹಂಚಾದಪ್ಪನಾಗ ಎಲ್ಲ ಕುಡ್ಲದ ಬಜಾಜ್ ಫೈನಾನ್ಸ್ ಹಾಕಲ್ಲ ನಮ್ಮ ಜಿಲ್ಲೆದ ಹೆಡ್ ವ್ಯಕ್ತಿಡೆ ಅನ್ನೋರ ಪಾತಿರ್ವೆ ಐತ ಪಕ್ಕ ಎಂಗ್ಲೊಂಜಿ ನೆಕ್ಕೊಂಜಿ ಅಟ್ಲೀಸ್ಟ್ ಇನಿತ ಈ ವ್ಯವಸ್ಥೆಡು ನೆಕ್ಕೊಂಚಿ ಸಮಯಾವಕಾಶ ಕೊರಡು ಅಂದು ಪನ್ಪನ ರೀತಿಡಿ ಏನು ಪನ್ಪ ಅಮ್ಮ ಈರೆಗ ಹಂಚ ಇತ್ತೇಡ ಈರೆ ಹೆಂಕೊಂಜಿ ಎಲ್ಲ ಮಧ್ಯಾಹ್ನ ಪಕ್ಕ ಕಾಲ್ ಮಾಡ್ಲೆ ಆಯ್ತು ಮಕ್ಕಳ ನಿಕ್ಲಿಗೆ ತೊಂದರೆ ಹಾಕೊಂಡು ಅಂದು ಬಂದ ಅಣ್ಣ ಐಕ್ ಎಂಜಿನ ನಿರ್ಧಾರ ತೊಂದ್ರೆ ಅಂತ ತೊಂದ ನಿಕ್ಲಡ ಕಾಸಿತ್ತದ ನಿಕ್ಲು ಕಟ್ಟರೆ ಪೋಪಣ್ಣ ಅಂಡ ನಿಕ್ಲಿಗೆ ಏನು ನಿಕ್ಲು ಓಲ್ಪ ಪಡೀಲ್ ಪಂಡರ್ ಓಲ್ಪ ಪಡೀಲ್ ಎಂಕ್ಲ ವೀರನಗರ ದಂಚಿ ಬರ್ಕೊಂಡು ಯಾರ ನಿಕ್ಲಿಗೆ ಹಂಚ ಇತ್ತಣ ನಿಕ್ಲಿಗೆ ವೀರನಗರದ ಅಲ್ಪ ಉಲಾಯ್ ವೀರನಗರದ ಉಲಾಯ್ಡ ಫ್ರೆಂಡ್ ಸರ್ಕಲ್ ದ ಉಲಾಯ್ಡ ಅಂದ ಅಂದ ಉಲ್ಯಾ ಸರಿಯಾ ಸರಿ 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 ಐಕ್ ಏನು ಅಲ್ಪದ ಕಲ್ಲ ಪಾತ್ರ ಇರದು ನಿಕ್ಲ ಕಾಸು ಅಂದಾಣ ನಿಕ್ಲಿಗೆ ಪೋದು ಕಟ್ಟವನ ಅಂಚಿನ ವ್ಯವಸ್ಥೆ ಏನು ಮಲ್ಪಾವ ಕಾಸು ಇಜ್ಜಿ ಅಂದಾಣ ನಿಕ್ಲಿಗೆ ಸಮಯ ಎತ್ತು ಕೊಡ್ಕೊಂಡು ಅಂಚಿನ ವ್ಯವಸ್ಥೆನ ಇರೆಲ್ಲ ಹೆಂಗೆ ಫೋನ್ ಮಾಡ್ಲೆ ಧನ್ಯವಾದ ಓಕೆ ನಮ್ಮ ನೆಕ್ಸ್ಟ್ ಕಾಲರ್ ಅನಿಲ್ ಹಲೋ ಹಲೋ ಅನಿಲ್ ರೇ ನಮಸ್ಕಾರ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣರೇ ಅಣ್ಣ ಒಂಜಿ ಟಿವಿ ವಾಲ್ಯೂಮ್ ಒಂಚೂರು ದೆಪ್ಪೋರ ಅಣ್ಣ ಕಮ್ಮಿ ಮಾಡ್ತಾ ಅಣ್ಣ ಕಮ್ಮಿ ಮಾಡ್ತಾ ಅತ್ತ ಹೊಡೆದು ಪಾತಿರ್ನು ಅತ್ತ ಒಂದು ಎನ್ವಿ ಪಡೆದು ಒಂದು ಕ್ಲಬ್ ಹೊಡೆದು ಪಾತಿರಣ್ಣಮ್ಮ ಪಲ್ಲಣ್ಣ ಮುಂತ ಸಮಸ್ಯೆ ಬಣ್ಣ ನಮ್ಮ ಇದು ಬಿಜೆಪಿ ಕಾರ್ಯಕರ್ತರ ಪೂರ ಲೆಡ್ಡೆ ರೀತಿಯ ಸರ್ಕಾರ ಕೊರೋದಿಲ್ಲ ರೀ ಅಣ್ಣ ಎಷ್ಟೇ ಪೂರ ಮೂರು ಇನ್ನು ಸಮಸ್ಯೆ ಇದ್ದಾರ ಬಂಡೇದ ಇಷ್ಟು ಕಿಟ್ ಕೊಡೋದಿಲ್ಲ ತಣ್ಣರೆ ಕಿಟ್ ಇಲ್ಲ ಒಂದು ಇಲ್ಲ ಒಂದು ಕಿಟ್ ಕೊಡೋದಿಲ್ಲ ಯಾರಿತ್ತ ಒಂಚೂರು ನೆಟ್ವರ್ಕ್ ಪ್ರಾಬ್ಲಮ್ ಉಂಡು ಈ ಒಂಚೂರು ನೆಟ್ವರ್ಕ್ ದಲ್ಪ ಬತ್ತದ ಪಾತಿರ್ವ ಅನಿಲ್ ರೇ ಈರ ಪಾತಿರ್ ಕಟ್ಟ ಒಂದುಂಡು ಕಿಟ್ ಎಂಜಿನ ಬಂಡಾರ ಕಿಟ್ 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 ಎಂಜಿನ ಬಂಡಾರ ಸಾರಿ ಅನಿಲ್ ರೇ ಇರ್ನ ನೆಟ್ವರ್ಕ್ ಇಜ್ಜಿ ಅಂಚಾದ ಇರ್ನ ಕಾಲ್ ಕಟ್ಟಾಂಡು ಪಾಪ ಇರ್ ಮಸ್ತ್ ಟ್ರೈ ಮಲ್ತದ ಇಪ್ಪರ್ ಒಂಜಿ ಕಾಲ್ ತಿಕ್ಕರ್ ಆಂಡ ಎಂಕುಲ್ ದಾಲ ಮಲ್ಪುಲಕ್ಕಿಜ್ಜಿ ಪರಿಸ್ಥಿತಿ ಸಾರಿ ಅನಿಲ್ ರೇ ಆ್ಯಂಡ್ ಅಶೋಕ್ ಕಲ್ಲಡ್ಕ ನಮ್ಮ ನೆಕ್ಸ್ಟ್ ಕಾಲರ್ ಅಶೋಕರೇ ನಮಸ್ಕಾರ ಸರ್ ಹೇಳಿ ಸರ್ ಕಲ್ಲಡ್ ಕಡ್ದು ಯಾನು ಹೋಟೆಲ್ ಬೇಲೆ ಅಂತಂದೈತೆ ಕಲ್ಲಡ್ ಕಡೆ ಅಂತ ಸ್ಟೈಲ್ ಏರಿಯಾದ ಇಲ್ಲಲೇ ಒಳ್ಳೆ ಜೋಕ್ಲು ಬಿಡದಿ ಇಂಗ್ಳ ರೂಮ್ ಉಡುಪ್ನಿ ಸರಿ ಅಂಜ ಎರಡು ಸರ್ತಿ ಅರಿಯದಿಕ್ಕಂಡ ಇನ್ನಿಲ್ಲ ಒಂದು ಪತ್ತು ಕಿಲೋ ಅರಿಯದಿಕ್ಕಂಡ ಅಂಡ ಬಾಕಿ ಸಾಮಾನು ಪೂರ ಭಾರಿ ಭಂಗ ಒಂದುಂಡು ಐಕದಾಲ ಸರಿ ಇನ್ನಿಲ್ಲ ಒಂದು ಪತ್ತು ಕಿಲೋ ಬಾಡಿದಲ್ಲಿ ಕೊಡ್ತಿಕ್ಕಂಡು ಮೂರಲ್ಲಿ ಒಂದು ಇದಕ್ಕಂಡ ಅಂಜ ಬಾಕಿ ಸಾಮಾನದಾಲ ಇಜ್ಜಿ ಭಾರಿ ಭಂಗಡಲ್ಲ ಕಲರ್ ಕಡೆ ಒಲ್ಪ ಇರ್ನಿಲ್ಲ ಎಂಗ್ಳ ರೂಮ್ ವಿಟ್ಲ ಒಪ್ನ ರೋಡ್ ರೆಡ್ಡಿ ಜೋಕುಲು ಇಡೇ ಕಲ್ಲಡ್ಕ ಶಾಲೆಗೆ ಓಪ್ನಿ ಸರಿ 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 ಏನ ನಿಕ್ಲಿಗೆ ಏರ್ ಬರ್ಪೇರಿ ಶಾಸಕರ ಏರ್ ಬರ್ಪೇರಿ ಶಾಸಕರು ಶಾಸಕರ ಇಜ್ಜಿ ಇಜ್ಜಿ ಊರ್ದಕ್ಲೆ ಎಂಚ ಕೊಂತು ಅಂಚತೆ ರಾಜೇಶ್ ನಾಯ್ಕರ್ ಬರ್ಪೇರಿ ಸಾ ಓ ರಾಜೇಶ್ ನಾಯ್ಕರ್ ಸಂಜೀವ್ ಮಟ್ಟೊಂದುರ ರಾಜೇಶ್ ನಾಯ್ಕರ್ ಸರಿ ರಾಜೇಶ್ ನಾಯ್ಕರ್ ಇನ್ನ ನಂಬರ್ ನಾನು ರಾಜೇಶ್ ನಾಯ್ಕರ್ ಕೊಡ್ದು ವ್ಯವಸ್ಥೆ ಮಾಡ್ ಬರ್ಪನ್ ಪವೆ ಇರಕ್ಕೆ ವ್ಯವಸ್ಥೆ ಹಾಕೊಂಡು ಟೆನ್ಷನ್ ಮಾಡ್ಬೋದು ಓಕೆ ಅಶೋಕರೇ
ನೆಕ್ಸ್ಟ್ ನಮ್ಮ ಸಂತೋಷಿ. ಹಲೋ ಹಲೋ, ನಮಸ್ಕಾರ. 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 ಏನ ಗೊತ್ತುಂಡೆ, ಎನ್ನ ಅತ್ತೆಲ್ ಪಡುವಿದ್ರಿ? ಹಲೋ, ಬನ್ಲೇಮ್ಮ. ಅತ್ತೆಲ್ ಪಡುವಿದ್ರಿ, ಅವಳು ಮಾತ ಇಲ್ಲಾಗ ಮಾತ ಕೊರಂ ಪೋತೇರಿ ಯಾರಿಪುರ ಎಂಕಲ್ ಇಲ್ಲ ಕೊಡ್ತಿದ್ದೀರಿ. ಎನ್ನ ಬಾಲೆ ಫೋನ್ ಮಾಡ್ ಪಂಡ್ ಮಾತ ಇಲ್ಲ ಕೊರಂ ಪೋತೇರಮ್ಮ ನಮ್ಮೆಲ್ಲ ಕೊಡ್ತಿದ್ದೀರಿ. ದಾಲ ಇದ್ದಿಗಿಲ್ಲಡ ಅಪ್ಪ ಇಲ್ಲಡ ಪಡುಬಿದ್ರಡ ನಾನು ಪಡುಬಿದ್ರಿ ಹಂಚಿ ನಡ್ಕ ದಾಲ ಇದ್ದಿಗೆ ಪಂಡ ಒಂಗಿ ಮೆಗ್ದಿ ಹುಷಾರ್ದ ಅಂತಿ ನಾಲ್ ಉಳ್ಳೋಳು ಅಪ್ಪಮ್ಮ ಇಲ್ಲಡ ಉಳ್ಳೇರು. ಯಾನ್ ಪಕ್ಷಿ ಇರಡ್ದೆ ಎನ್ನ ಬಾಲೆ ಅವಳು ಉಂಡೆ ಹಂಚಿ ಪೋರೆಲ್ಲ ತಿಂಚಿ ಬಸ್ ಮತ ದಾಲ ಇದ್ದತಿ ಸರ್ ಈರ್ ಪಕ್ಷಿ ಕೇಳುಲ್ಲಾರು ಅನ್ನ ಅಂದ ಬಾಲ್ಯಗ ಅವಳು ಇಲ್ಲಡ ಕೊಡ್ತೀನಿ ಏರಂದ್ ಗೊತ್ತುಂಡ ಹೀರಗ ಕೊಡ್ತೀನಿ ಲೋಕಗೆ ಮಾತಿಲ್ಲ ಕೊಡ್ತೇನೆ ಅಮ್ಮ ಎಲ್ಲ ಕೊಡ್ತೀವಿ ಅಮ್ಮ ಪಂಡೆ ಅಂದ್ರೆ ಈ ಕೊಟ್ಟು ತಿಂಚಿ ಬಂತಾರೆ ಬಲ್ಲೆ ಐತೆ ಸರ್. ಒಂಜಿ ಬೇಲೆ ಸರಿ ಡಬಲ್ ಟು ವಾಪಸ್ ಫೋರ್ ಜೀರೋ ಫೋರ್ ನಾಲ್ ಸಲ ಡಬಲ್ ಟು ಬರ್ಪುಂಡ ನಾಲ್ ಸಲ ಟು ಬರ್ಪುಂಡ ಇಜಿ ಇಜಿ ಸೆವೆನ್ ಜೀರೋ ಡಬಲ್ ಟು ಜೀರೋ ಫೋರ್ ಒನ್ ಡಬಲ್ ನೈನ್ ಫೋರ್ ಒನ್ ಡಬಲ್ ನೈನ್ ಫೋರ್. ಸರಿ ಅಮ್ಮ, ಅಲ್ಪ ಏರವು ಎಲ್ಲ ಮೇಗಿದ್ಯ ಅಲ್ಲಿ ಹುಷಾರಿದ್ದೆ ಕೈ ಸರಿ ಅಲ್ಪ ಏರು ಫೋನ್ ತಿರ್ಪುನೇರಿ ಕಂಚಿ ನಡ್ಕ ಅಂಚಿ ನಡ್ಕ ಮುಂಜಿ ಮಾಡ ಕಂಚಿ ನಡ್ಕ ಕಂಚಿ ನಡ್ಕ ದರ್ಕಾಸ್ ವ್ಯವಸ್ಥೆ ಮಲ್ಪ ಎನ್ನ ಕ್ಷೇತ್ರ ಬರ ಪೂಜೆ ಜಿಲ್ಲೆನೆ ಬೇತೆ ಹಣಲ ಇಂಜಿನ ಲಾಲ್ತಕ್ಕಲೆ ಪಂಡದೆ ಇರ್ನ ಇಲ್ಲಡೆ ಪಲ್ಲಿನ ಇಲ್ಲಡೆ ಎತ್ತವಣಂಚಿನ ಮೆಜ್ಜಿನ ಮಲ್ಪ ನಂಚಿನ ವ್ಯವಸ್ಥೆ ಮಲ್ಪ ಅವೆ. ಎಸ್. ನೆಕ್ಸ್ಟ್ ಕಾಲರ್ ನಮ್ಮ ಉದಯ್. ಹಲೋ 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 ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಬನ್ನಿ ಸರ್. ನಾನು ಕೋಡಿಕಲ್ ಮಾತಾಡ ಆಟೋ ಡ್ರೈವರ್ ಸುರೇಶ್ ಕುಮಾರ್ ಬನ್ನಿ ಕೋಡಿಕಲ್. ಸರಿ ಬನ್ನಿ ಸರ್, ಒಂದು ಹೆಲ್ಪ್ ಮಾಡ್ಬೇಕು ಸರ್, ಬಾರಿ ಬಂಗಾರ ಸರ್. ಹೌದು ಸರ್, ಹೌದು ಸರ್. ಇಲ್ಲ ನಂಬರ್ ನೆಟ್ ಉಂಡು ಏನು ಪಾತಿರುವ ಎಲ್ಲ ವ್ಯವಸ್ಥೆ ಮಾಡ್ಬೇಕವೆ. ಸರಿ ಸರ್. ಸರಿ ಓಕೆ ಉದಯ್. ನಮ್ಮ ನೆಕ್ಸ್ಟ್ ಕಾಲರ್ ಸರ್, ಒಂದು ನಿಮಿಷ ನಿಮ್ಗೆ ಏನಾದ್ರು ಒಂದ್ ಎರಡ್ ನಿಮಿಷ ಬ್ರೇಕ್ ಬೇಕಾ? ಇಲ್ಲ ನೀವು ಆಲ್ರೆಡಿ ಸುಸ್ತಾಗಿದ್ದೀರಾ. ನಾನು ಕಂಟಿನ್ಯೂ ಮಾಡ್ತೇನೆ. ನಮ್ಮ ನೆಕ್ಸ್ಟ್ ಕಾಲರ್ ಹಲೋ. ನಮಸ್ಕಾರ. ಓಕೆ ಓಕೆ ಉದಯರೇ, ಟೆನ್ಷನ್ ಮಾಡ್ಬರ್ಚಿ ಕಾಮತ್ತೇರ್ ಪಂಡಿ ಬೊಕ್ಕ ಮುಗಿಯುಂಡ ಬರ್ಬುಂಡವೆ. ನಮ್ಮ ನೆಕ್ಸ್ಟ್ ಕಾಲರ್ ಹಲೋ. ಬತನ್, ಬತನ್ ಕುಮಾರ್. ವಸಂತ ಬತನ್. ಬಸಂತ ಹೊಯ್ಗೆ ಬಜಾರ್. ನಮಸ್ಕಾರ. ಇಲ್ಲ ಎಂತ ಬೇಡ ಮಾತಾಡ್ಲಾರು, ಬಾಳ ಖುಷಿ ಆಗ್ಲಿ ಎಂತ ಬೇಡ ಅಂತಲ್ಲಾರು. ಏನೊಂದು ಪಾತ್ರ ಇರ್ತೀವಿ ಅದನ್ನ ದಾಳಗತ್ತಲ್ಲಿ. ಇದಾಗ ಹೆಂಗ ಫೋನ್ ಮಾಡ್ತೀವಿ ಡೈರೆಕ್ಟ್ ಪಾತ್ರ ಮಾರ ನೆಟ್ ದಾಯ ಪಾತ್ರ ಮುರಾಣಿ ಪಂಡಿನ ಮುರಾಣಿ ಕೊಡ್ತೇವೆ. ಅವ ಈಗ ಉರ್ಪೆಲ್ಲ ಅದಕ್ಕೆ ಕೊಟ್ಟಲೆ ಮಣ್ಣು ಕೊಡುವ ಇದನ್ನ ಅಂದ ಉರ್ಪೆಲ್ಲ ಅರಿತ ಇದೆ ಬಾರಿ ಬಂಗಡ ಉಂಡು ದಯಪಂಡ ಉರ್ಪೆಲರಿ ಮಲ್ಪುನಂಚಿನ ಪೂರಾ ರೈಸ್ ಮಿಲ್ಲು ಬಂದುಲ್ಲ ಐಟ್ಲ ಅಕುಲು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಂಡ ನೂತೈವ ಬೆಲೆ ಜನ ಉಪ್ಪುನಂಚಿನ ಉರ್ಪೆಲ್ ದರಿದ ರೈಸ್ ಮಿಲ್ ಅಲ್ಪ ಅಕ್ಕಲು 10-20 ಜನ ಕುಲ್ಲೇರು ಅಕ್ಲಡ ಉರ್ಪೆಲರಿ ಮಲ್ಪರೆ ಆವೊಂದಿಜ್ಜಿ ಆಂಡಲ ಸರಕಾರ ಐತೆ ಮುರಣಿ 20,000 ಟನ್ ಅಂಜಿನ ಕೊರ್ಪುಣ ಅಂದ ಪಂಪುಣ ಬರೊಂದುಂಡು ಅವಿನ ಸೆಕೆಂಡ್ ರೌಂಡ್ ಉಡು ಕೊರ್ಪುನಂಚಿನ ವ್ಯವಸ್ಥೆ ಮಲ್ತೊಂದುಲ್ಲ ಪೂರ್ತಿ ಮಲ್ಪರೆ ಆವೊಂದಿಜ್ಜಿ ದಯಪಂಡ. ನಮ್ಮ ಜಿಲ್ಲೆಡೆ 13 ರೈಸ್ ಮಿಲ್ ಇರೋದು, ಉಡುಪಿ ಜಿಲ್ಲೆಡೆ ಒಂದು 22-23 ರೈಸ್ ಮಿಲ್ ಉಂಟು. ಹೈಟ್ ಪೂರಾ ರೈಸ್ ಮಿಲ್ 10-20% ಕೆಪಾಸಿಟಿ ತಾನೇ ಪ್ರೊಡಕ್ಷನ್ ಮಾಡ್ತಂದ್ರು. ಆ 10-20% ಜನಕ್ಕೆ ದಿನನಿತ್ಯದ ವ್ಯವಸ್ಥೆ ಬಕೈತೆ ಮಲಮಲ್ಲ ಬಿಗ್ ಬಿಗ್ ಟೈಕು ನಕಲು ಅಕುಲು ಇತ್ತೆ ಮಾರ್ಕೆಟ್ ಹೆಚ್ಚಿ ಹಾಕೊಂಡು ದೆದ್ದಿ ನಕಲು ಹಿಂಜೆ ಪೂರ ಉಪ್ಪುನಾಗ ಈರ ಒಂದಿನ ಸರಿ ಮಲ್ಪುನಂಚಿನ ಬೆಲೆ ಮಲ್ಪುಗ ಅಣ್ಣ ಬಸಂತ ಇನ್ನೀನಿಕೆಲ್ಲ ಕಾರ್ಪೊರೇಟರ್ ಕೊಂಚ ವ್ಯವಸ್ಥೆ ಮಾಡ್ತ ಕೊರೊಂದಿಲ್ಲ ಇನ್ನು ರಾತ್ರಿ ಜನ ಎಲ್ಲ ಕಂಡೆ. ಹೌ ಪ್ರೀತಿ ಉಪ್ಪಾಡು. ಯಶವಂತ್ ಸೂಟರ್ ಪೇಟೆಯಿಂದ ನೆಕ್ಸ್ಟ್ ಕಾಲರ್ ಹಲೋ.
ಹಲೋ ಯಶವಂತ ಪನ್ಲೆ ಸೂಟ್ರಪೇಟೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂಜಿ ಟಿವಿ ವಾಲ್ಯೂಮ್ ಕಮ್ಮಿ ಮಲ್ಪೋರ ಸರ್, ಮ್ಯೂಟ್ ಮಲ್ಪಲೆ ಸರ್. ಮಲ್ತೆ ಮಲ್ತೆ ಪಲ್ಲೆ. ಹಲೋ ಸರ್. ಪಲ್ಲೆಣ್ಣ ದಲಜ್ಜಿ ಎನ್ನ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪೂರ ಒಂಜಿ ಅಡ್ರೆಸ್ ಕೋಡಿಕಲ್ದ ನೆಟ್ಟೆ ಉಂಡು. ಸರಿ. ಅಂಡ ಎಂಕ್ ದಾಲ ರೇಷನ್ ಎನ್ನ ಎ ಪಿ ಎಲ್ ಕಾರ್ಡ್ ಎಂಕ್ ದಾಲ ತಿಕ್ಕುಜಿ ಗ್ಯಾಸ್ ಒಂಜಿ ಬುಡ್ದು ಅದು ಇತ್ತೆ ಎ ಪಿ ಎಲ್ ಕಾರ್ಡ್ ಸದ್ಯ ಗಾಡಿಗೆಲ್ಲ ಉಡುಪುನು. ಹೌದು ಸರ್. ಹಲೋ ಸರ್. ಪಲ್ಲೆ ಕೋಡಿಕಲ್ ಉಪ್ಪುನ ಸೂಟ್ರಪೇಟೆ ಉಪ್ಪುನ ಯಾನ್ ಸೂಟ್ರಪೇಟೆ ಉಡುಪುನು ಬಾಡಿಗೆದೆಲ್ಲ ಉಡುಪುನು ಬಾಡಿಗೆದ ಇಲ್ಲದ ಕುಲು ಪತ್ತೊಂದು ತಿಂಗಳು ಒಂದು ವರ್ಷ ರೆಡ್ಡು ವರ್ಷ ಉಪ್ಪೇರು ಬಕ್ಕ ಬೇತ ಕಟ್ಟಿ ಫೋಲ್ಡ್ ಹಾಕೊಂಡತೆ ಅಂದ್ರೆ ಗಲ್ಗಿಲ್ಗೆ ಅಡ್ರೆಸ್ ಬದಲಿ ಮಾಡ್ತಾರೆ ಆಪುಜಿ ಬ್ಯಾಂಕ್ ದ ಎನ್ನ ಪ್ರತಿಯೊಂದು ಇಲ್ಲ ಒಂದಿ ಅಡ್ರೆಸ್ ಉಂಟು. ಆ ಅಂತೇಳಿ ಹಿಂಗೆ ದಾಲ ತಿಕ್ಕುಜಿ. ಸರಿ. ಯಾನ್ ರಿಕ್ಷಾ ಡ್ರೈವರ್ ಅವತ್ತಲ್ಲೇ ಅಂತ ಎನ್ನಂಚಿನಕ್ಲೆ ಸೂಟ್ರಪೇಟೆ ಫಿಫ್ತ್ ಕ್ರಾಸ್ ಫೋರ್ತ್ ಕ್ರಾಸ್ ಉಡಲ್ಲ. ಸರಿ ಸರಿ. ಇನ್ನು ನಂಬರ್ ತಿಕ್ಕದಿಂದ ಐಕ್ ಒಂಜಿ ವ್ಯವಸ್ಥೆ ಮಲ್ಪುನಂಚಿನ ಬೆಲೆ ಏನು ಒಂಜಿ ಎಂಜಿನ ಮಲ್ಪೋಡು ಅವನು ಮಲ್ಪವೆ ರಡ್ನೆತ್ತ ಇತ್ತೆ ನನ್ನ ಸರ್ಕಾರದ ವ್ಯವಸ್ಥೆ ಇಲ್ಲಿ ಕಟ್ಟುನಂಚಿನ ಈ ಕೊರೋನಾ ಪುರ ಉಂತಾಡ ಪಡೀಲ್ಡು ಒಂಜಿ ಐನೂದು ಇಲ್ಲಿ ಕಟ್ಟುನಂಚಿನ ಏನು ಸ್ಕೀಮ್ ಮಲ್ತಂದಲ್ಲ ನಮ್ಮ ವಸತಿ ಸಚಿವರ ಏನು ಸೋಮಣ್ಣರ ಬತ್ತದ ಗುದ್ದಲಿ ಪೂಜೆ ಮಾಡ್ಪೇರು ಐಕ್ ಎಂಜಿನ ಉಂಡು ಬಂಡ ಒಂಜಿ 3 ಲಕ್ಷ ಮುಟ್ಟ ಸರ್ಕಾರ ಪಾಡುಂಡು ಒಂಜಿ 4 ಲಕ್ಷ ಐಟು 3 ಲಕ್ಷ ಲೋನ್ ಮಲ್ಪೋಡು ಒಂದು ಪೂರ ಒಂದು ಸ್ಕೀಮ್ ಮಲ್ತೊಂದು ಕೊರೋದಿಲ್ಲ ಐಕ್ ಒಂಜಿ ಐಕ್ ಈರ್ನ ಪುದರನ್ನು ಸೇರ್ಪಡೆ ಮಲ್ತದ ಇರ ಒಂಜಿ ಪರ್ಮನೆಂಟ್ಲಿ ಒಂಜಿ ಇಲ್ಲಿ ಮಲ್ತು ಕೊರ್ಪನ ಸ್ಕೀಮ್ ಮಲ್ಪೋಡು ಆಂಡ ಈರುವರ ಈ ಕೊರೋನಾ ಪೂರ ಆಯ್ಬಕ್ಕ ಇನಿತ ದಿನತ ಪಾತ್ರ ನೆನಪು ಬತ್ತೊಂದು ಈರ್ ಎನ್ನ ಆಫೀಸ್ ಬರೋಡು. ಧನ್ಯವಾದ. ಓಕೆ ಓಕೆ. ವಿನುತಾ ವಿನುತಾ ಪಚ್ಚನಾಡಿ ನೆಕ್ಸ್ಟ್ ಕಾಲರ್. ಹಲೋ ಬನ್ಲೆ ಬನ್ಲೆ ಬನ್ಲೇಮ್ಮ. ಸರ್ ಎಂಕ್ಲೆ ಮಸ್ತ್ ಬಂಗಡುಲ್ಲ ಸರ್ ಎಂಕ್ಲು ಹೂಲಿ ಬೇಲೆ ದಕ್ಕುಲು ಮೂಡು ಕಾರ್ಮಿಕ ನಗರ ಪಚ್ಚನಾಡಿ ಸರ್. ಕಾರ್ಮಿಕ ಕಾಲೋನಿಯ ಅಂದ್ ಸರ್ ಕಾರ್ಮಿಕ ನಗರ. ಕಾರ್ಮಿಕ ನಗರ. ಕಾರ್ಮಿಕ ನಗರ ಬಣ್ಣ ನೀಗ್ಲೆ ಪಚ್ಚನಾಡಿದ ಡೌನ್ ಬೋದು ಸಂಗೀತ ಅಂತ ಕಾರ್ಪೊರೇಟರ್ ಮೇರಿ ಸರ್ ಸಂಗೀತ ಸಂಗೀತ ಅಂದ್ ಎಂಕ್ಲೆ ದಾಲ ಸವಲತ್ತು ಸಿಕ್ಕಿದೆ ಸರ್ ಐಕ್ ಇರ ಕಾಲ್ ಮಂತೀನಿ ಸರ್. ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಎಂಜಿನ ಉಂಡ್ನಿಕ್ಲಡ ಬಿಪಿಎಲ್ ಸರ್ ಬಿಪಿಎಲ್ ಬಿಪಿಎಲ್ ಅಡಿ ತರಿಪುರ ತಿಕ್ಕುಜಾ ಟ್ರಾನ್ಸ್ಪೋರ್ಟೇಷನ್ ಪೂರ ಅಂತರಾಜ್ಯದ ಸಮಸ್ಯೆ ಇತ್ತಿನಟ್ಟು ಇತ್ತೆ ಕ್ಲಿಯರ್ ಆಗುಂದು ಬರ್ಪಿ ಅಡನಿಕ್ಲೆ ವಾಪಸ್ ಲೆಪ್ಪುವರು ಅಪಾಗ ಕೇಂದ್ರ ಸರ್ಕಾರದ ಅರಿಲ ಅವತ್ತಂದೆ ಇರಗ ಗೋಧಿ ಇಲ್ಲ ಒಂದಿನ ತಿಕ್ಕೊಂಡು ಕಾರ್ಮಿಕ ಕಾಲೋನಿ ಬಂಡಾರ ಕಾರ್ಮಿಕ ನಗರ ಸರ್. ಕಾರ್ಮಿಕ ನಗರ ಬೇತೆ ಕಾಲೋನಿ ಬೇತೆ ಉಂಟಲ್ಪ ಅಂದ್ ಸರ್ ಕಾರ್ಮಿಕ ನಗರ. ಸರಿ ಸರ್. ಏನ್ ಕಾರ್ಪೊರೇಟರ್ ಬಂದ್ಪ ಎನ್ನ ಕ್ಷೇತ್ರ ಅತ್ತವು ಅಂಡಲ ಏನು ಕಾರ್ಪೊರೇಟರ್ ವ್ಯವಸ್ಥೆ ಮಲ್ತದ ಇರಗ ಎತ್ತವ ನಂಚಿನ ಬೆಲೆ ಮಲ್ಪವೆ ಅಂದ್ ಸರ್ ಎಂಕ್ ಬಂಡ ಕೂಲಿ ದಿನ ಬೆಲೆ ಬಂದ್ಪ ಸರ್ ಅಂಚ ಬಂದ ಇಲ್ಲಡ ಏಜ್ ಜನ ಉಲ್ಲಾರ ಇಲ್ಲಡ 3 ಜನ ಸರ್. 3 ಜನ ಉಲ್ಲ 30 ಕಿಲೋ 5 ಕಿಲೋ ತಲಕ ರಡ್ಡ ತಿಂಗಳದ 30 ಕಿಲೋ ಅರಿತಿಕ ನಮಸ್ತೆ ಸರ್. ಪ್ರಿಯಾಂಕಾ ಪಾತ್ರನು ಪ್ರಮೀಳನ ಮಗಳ ಪಾತ್ರನು ಸರ್ ಎಂಕಲ್ನ ಪಂಡ ಆಧಾರ್ ಒಂದು ರೇಷನ್ ಕಾರ್ಡ್ ಉಂಡತ್ತೆ ಅವು ಎಂಕಲ್ನ ಮೂಲು ಮಠದ ಕಣ್ಣಿಟ್ಟು ಉಪ್ಪುನಿ ಅವು ಎ ಪಿ ಎಲ್ ಆತನ ಅವು ಬಿ ಪಿ ಎಲ್ ಇಜ್ಜಿ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅವು ಪಂಡ ಇಟ್ಟು ಎಂಕಲ್ನ ನಾಮಿನೇಷನ್ ಪಂಡ ಎನ್ನ ಅಜ್ಜೆ ಅಂಚ ಪುರ ಬರ್ಪುಂಡು ಪಂಡ ಎನ್ನ ಅಜ್ಜೆ ತೀರ್ದು ಹೋತಿರು ಐದು ಬೊಕ್ಕ ಎಂಕಲು ಎನ್ನ ಮಾಮನ್ ನಾಮಿನೇಷನ್ ಮಲ್ತ ಐದು ಬೊಕ್ಕ ಎಂಕಲ್ ರೇಷನ್ ಕಾರ್ಡ್ ಗೆ ತೊಂದ್ರೆ ಪೂರ್ಣಗಾವಲ್ ಪಂಡೇರು ಕೆಲವು ಸಮಸ್ಯೆ ಪುರ ಅಂಡ್ ಇಜ್ಜಮ್ಮ ಮಲ್ತು ಕೊರ್ಪ ರೇಷನ್ ಕೊರ್ಪ ಅಂದ್ ಪಂಡದು ಇಂಚಿನ ಪನ್ನೊಂದು ಲಿರಿಸ್ತದೆ ಎಂಕಲ್ ಜೊತೆ ಉಪ್ಪು ನೂಮುಲ್ ವೆಲೆನ್ಸಿಯಾ ಟ್ರಸ್ ಗೋರಿಗುಡ್ಡ ಗೋರಿಗುಡ್ಡ ಅಡುಪ್ಪುನೆ ಬಾಡಿಗೆ ಇಲ್ಲಾಡೆ ಇಚ್ಚಿಜಿ ಗೋರಿಗುಡ್ಡ ಸರ್ ಗೋರಿಗುಡ್ಡ ವೆಲೆನ್ಸಿಯಾ ಥರ್ಡ್ ಕ್ರಾಸ್ ಐಟ ಬಾಡಿಗೆ ಅಡುಪ್ಪುನೆ ಅಂಡ ಎ ಪಿ ಎಲ್ ಕಾರ್ಡ್ ಮುಲ್ಪ ಮಸ್ತ್ ಬಿ ಪಿ ಎಲ್ ಕಾರ್ಡ್ ದಾಖಲೆ ಕೆಲವು ಜನಕ್ಕೆ ಅರಿಪುರ ಕೊಡ್ತೇರು
ಎಂಗ್ಲಿತ್ತ ಎಂಚ ಮುಲ್ಪ ಎಪಿಎಲ್ ಕಾರ್ಡ್ ದಾದಪುರ ವ್ಯವಸ್ಥೆ ಜಸ್ಟ್ ಒಂದು ಪನೋಲಿ ಎಪಿಎಲ್ ಕಾರ್ಡ್ ವ್ಯವಸ್ಥೆ ದಾಯಪಂಡ ನಿಕ್ಲೆಗ್ 28 ರೂಪಾಯಿ ದಾರಿನ 15 ರೂಪಾಯಿ ಕೊರೊಂದುಲ್ಲಿರ ಅವು ಸಿಂಗಲ್ ಕಾರ್ಡ್ ಹೋಲ್ಡರ್ ಅಂಡ ಆಯ್ಗೆ 5 ಕೆಜಿ ಡಬಲ್ ಕಾರ್ಡ್ ಹೋಲ್ಡರ್ ಪಂಡ ಒಂದು 2 ಜನ ಜಾಸ್ತಿ ಜನ ಕ್ಲಿಕ್ ತಿಂದ ಅಕ್ಕಲಿಗೆ ವ್ಯವಸ್ಥೆ ಮಲ್ತದ ಹೈಟ್ಲ 10-20 ಕಿಲೋ ಅವೆನ್ಲ ಕೊರೊಂದುಲ್ಲಿರ ಆಂಡ ಐತ ಮಧ್ಯ ಪನ್ಲೆ ಆ ಪನ್ಲೆ ಸರ್ ಸರ್ ದಾದ ಗೊತ್ತೆ 2014 ಗೆ ಅಲ್ಪ ಎಂಗಲ್ ಆಧಾರ್ ನೆಟ್ ಎಂಚನ ರೇಷನ್ ಕಾರ್ಡ್ ಡೇಟ್ ಲಾಸ್ಟ್ ಡೇಟ್ ಇತ್ತು ಸರ್ ಐರ್ದ ಬುಕ್ ಆರ್ ಪಂಡೆ ಬೇತ ಕಾರ್ಡ್ ಇತ್ತು ಎಂಚಿನ ಬರ್ಪುನಿಗೆ ಅಂತ ಅವು ಪಿರ ನಾಮಿನೇಷನ್ ಮಲ್ಪೋಡ್ನಿಕ್ಲು ಅವೇನು ಇಂಚಿನ ಮುರಣಿ ಪೋನಾಗ ಮೂಲ ಪೋದಿತ್ತ ಎಂಕ್ಲು ಮಠದ ಕಾರ್ಡ್ ಒಲ್ಪ ಇತ್ತಾರೆ ಇದು ಸರ್ ಎಂಕ್ಲು ಗುರುವಪ್ಪ ಪೂಜಾರಿ ಕಂಪೌಂಡ್ ಬೋಲ್ ಹೊಡಿತೀನಿ ಸರ್ ಜಾಗಡ್ ಪಂಡ ಖಾಲಿ ಜಾಗ ಉಂಡ ಅವ್ಳು ಇಲ್ಲು ಪ್ರಜೆ ಅರ್ಥದೇ ಅಂದ ಜರ್ತದೇರಿ ಸರ್ ಪಂಡ ಅವು ಇತ್ತೆ ಖಾಲಿ ಜಾಗ ಉಂಡ ಅವ್ಳು ನನಗೆ ತಿಳ್ಳು ಕಟ್ಟದ ಕುಳ್ಳೋಡು ಐದ್ ಬೊಕ್ಕ ಪೂರ ಮಲ್ಪಲೆ ಎಂದು ಬಂದಿತ್ತೇರಿ ಎಂಕಲ್ ಮಲ್ಲಕ್ಕಳು ಸರ್ ಎಂಕ್ಲು ಪೂರ ಮೂಲೆ ಬಾಡಿಗೆ ಇಡುಪುನ್ ಸರ್ ಮಾಮಪುರ ಬಿಪಿಎಲ್ ಕಾರ್ಡ್ದ ಈ ಸಮಸ್ಯೆ ಎಪಿಎಲ್ ಕಾರ್ಡ್ದ ಇಂಜಿನ ಸಮಸ್ಯೆ ಉಂಟು ಐಕೇನು ವ್ಯತ್ಯರ್ಥ ಮಲ್ಪಾರೆ ಇರಗ ಕಾರ್ಡ್ನೇ ಎ ಪಿ ಎಲ್ ಇತ್ತಿನ ಪರಿಸ್ಥಿತಿ ತೂದು ಅವೇನು ಬದಲು ಮಲ್ಪಡಂದ ಅಂಡ ಐಕ ಇತ್ತೆ ಇತ್ತೆಗೆ ತತ್ಕಾಲವಾದ ಅಪ್ಪುಜಿ ನನ್ನ ದುಂಬುದ ವ್ಯವಸ್ಥೆಡೆ ಅವೇನು ಒಂಜಿ ಮಲ್ಪೋಡು ಅಂಡ ಐತ ಮಧ್ಯಡ್ ಇರ ಇರಗ ಇಪ್ಪನಂಚಿನ ತೊಂದರೆಗ ಎಂಜಿನಲ ಸಹಕಾರ ಮಲ್ಪಡಂಚಿನ ಬೆಲೆ ನಾನು ಮಲ್ಪಡಿ ಇರ ನಂಬರ್ ನೆಟ್ ಎತ್ತಿಕದಿಂದ ಐತ ಪ್ರಕಾರ ಇರ ವೆಲೆನ್ಸಿ ಏನು ಸಂದೀಪುಡ ಪನ್ಪವೆ ಅದಕ್ಕೆ ಇತ್ತೆ ಕಾರ್ಪೊರೇಟ್ ಸಂದೀಪುಡ ಏನು ಪಂಡದು ಒಂದೇ ಉಪಕಾರ ಮಲ್ಪಲೆ ಸರ್ ಬೊಕ್ಕೊಂಜಿ ಎಂಕಲ್ ನಾವು ಖಾಲಿ ಜಾಗ ಉಂಡತ್ತೆ ಸರ್ ಐಟಿ ಇಂಚ ಲೋನ್ ಡೆಪ್ಪು ನಾಂಡ ಇಂಚ ಸರ್ ಎಂಕ್ಲೆ ಪಂಡ ಎಂಕ್ಲ 14 ಸಂಸ್ ಜಾಗ ಬಲೆ ಆಫೀಸ್ಗೆ ಬಲೆ ಈ ಕೊರೋನಾ ಪುರ ಉಂತಾಡ ಸರಿಯಾವಾಡ ಐತೆ ಬಕ್ಕ ಎಂಜಿನ ಪುರ ಮಲ್ಪೋಡು ಅವನು ಮಲ್ತು ಕೊರಪ ಇರ ಗೋರೆಗುಡ್ಡ ಇರ ಗ್ರೂಪ್ ಕಂಪೌಂಡ್ ಮತ್ತಿಲ್ಲಿತ್ತನತ ಓಕೆ ಧನ್ಯವಾದ ಹನೀಫ್ ಬಂಟ್ವಾಳದಿಂದ ನಮಸ್ಕಾರ ಹನೀಫ್ ನಮಸ್ಕಾರ ಕಾಮತ್ ಸರ್ ಬನ್ಲೆ ವಿಸೇಜಿನ ಬಂಡ ನಮ್ಮ ರಾಜೇಶ್ ನಾಯ್ಕ ನಮ್ಮ ಬಂಟ್ವಾಳ ಕಸುಬಾ ಬಾರೆ ಕಾರ್ಡ್ ಹಿಡಿದು ಸುಮಾರು ಕಾಲ್ ಮಾಡ್ತದ ಇಂತಿಂತ ಪರಿಸ್ಥಿತಿ ಒಂದು ಬಾರೆ ಕಾರ್ಡ್ ಆಶ್ರಯ ಫಲಾಣಿ ಪಂಡದು ಒಂದು 117 ಇಲ್ಲುಂಡು ಸರ್ ಅವ್ನು ಇಂದಿನ ಪಂಡ ಅತಿ ಬಡವೇ ದಾನ ಹೋಗ ಇಟ್ಟಿಲ್ಲ ವೈದ್ಯಕ್ಕೆ ಬೊಕ್ಕ ಮಾತೆಲ್ಲ ಕೂಲಿ ಬೇಲೆ ನೋಡ್ಕೊಂಡು ದಿನತ್ತ ದಿನ ಬೇಲೆ ಮಾಡ್ತದೆ ಬಾರಿ ಕಷ್ಟಪಡಿಸಿದ ಮಾತೆಲ್ಲ ಮೂಲಂಜಿ ಮೂರು ಪಂಡ ಎಂದು ಮಾತೆಲ್ಲ ಈ ಒಳ್ಳೆ ಅಂದ ಬಾರಿ ಕಷ್ಟದ ಪರಿಸ್ಥಿತಿ ಪಣ್ಯಕ್ಕೆ ಯಾನು ಈಗ ಒಂದು ಕಾಲ್ ಮುರಾಂದಿಂತ ರಾಜಸ್ ನಾಯ್ಕ ಮುಖ್ಯ ಕೂಡ ಮಲ್ತೆ ದಾಳ ಒಂದು ಇಲ್ಲ ಒಂದಿದ್ದು 2-3 ದಿನ ಅಂದ್ರೆ ಆವು ಆವು ಪಂಡೆ ದಾಳ ಪ್ರಯೋಜನ ತೋಜಿ ಸರಿ ವ್ಯವಸ್ಥೆ ಏನ್ ಮಲ್ಪವೆ ಬಾರೆ ಕಾರ್ಡ್ ಒಂದಿನೇ ವಾರ್ಡ್ ಸರ್ ಬಾರೆ ಕಾರ್ಡ್ ಒಂದಿನೇ ವಾರ್ಡ್ ಏರ್ ನಿಕ್ಲಗ ಮೆಂಬರ್ ಏರ್ ಎಂಕ್ಲಗ್ ಮೆಂಬರ್ ಬಂದದ ಮೂಲ ಕೌನ್ಸಿಲರ್ ಬಂದದ ಮೂಲ ವಾಸ್ಪುದರಿ ಬಂದದ ಸರ್ ಅರಡ ಪಂಡಿಜರ ಅಕ್ಲೆ ಹೋಗಿ ವೈಟ್ ಬಂದ ಬೇಗನೆ ಲಾಸ್ಟ್ ರಾಜ ರಾಜನಾಯ್ಕ ಇರಗ್ಲೆ ಕಾಲ್ ಮಾಡ್ತಾರೆ ಮಾತು ಸರಿ ಸರಿ ಏನು
ನಮ್ಮ ಪ್ರಸಾದ್ ಕಿಣಿ ನೆಕ್ಸ್ಟ್ ಕಾಲರ್. ಹಲೋ, ನಾನು ಮೊದಲು ನಮ್ಮ ಕಾರ್ಪೊರೇಟರ್ ಇವರಿಗೆ, ನಮ್ಮ ಎಂ ಎಲ್ ಎ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ವಿದ್ಯಾ ಕಾಮತ್ ಅವರಿಗೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಒಂದೇ ಪ್ರಶ್ನೆ, ನಂದು ಸಿಂಗಲ್ ಕ್ವಶನ್. ನನ್ನ ಮನೆ ಇರೋದು ಬಸವನಗುಡಿ ನ್ಯೂ ಚಿತ್ರ ಥಿಯೇಟರ್ ಹತ್ರ, ನನ್ನ ಮನೆ ಇರೋದು ಮಂಜುನಾಥ್ ಅಪಾರ್ಟ್ಮೆಂಟ್. ಎಷ್ಟೋ ತನಕ ನಮ್ಮ ಕಾರ್ಪೊರೇಟರ್ ಇಲ್ಲಿ ಬರ್ಲಿಲ್ಲ, ಯಾರು ಬರ್ಲಿಲ್ಲ. ಇವತ್ತಿಗೆ ಲಾಕ್ಡೌನ್ ಆಗಿ ಎಷ್ಟು ದಿನ ಆಯ್ತು? ಇದು ಸೆಂಟರ್ ಆಫ್ ದ ಸಿಟಿ. ನಾನು ತುಂಬಾ ಹೊತ್ತಿನಿಂದ ನಿಮ್ಮ ಫೋನ್ ಟ್ರೈ ಮಾಡ್ತಾ ಇದ್ದೇನೆ. ಕಾರ್ಪೊರೇಟರ್ ಅವರು ಜೀನತ್ ಶಂಸುದ್ದೀನ್ ಅದು ತಯಾರಿ ಅಲ್ಲ ನಮ್ಮ ವಾರ್ಡ್. ಒಂದೇ ಪ್ರಶ್ನೆ ಕೇಳ್ತೇನೆ, ಇನ್ನೂ ಸಹ ಇಲ್ಲಿ ಯಾರು ಬರ್ಲಿಲ್ಲ, ಏನು ಏನು ವ್ಯವಸ್ಥೆ ಇಲ್ಲ.
ಧನ್ಯವಾದ. ವ್ಯವಸ್ಥೆ ಮಾಡಿಸ್ತೇನೆ ಆಯ್ತಾ? ಎಸ್ ಪ್ರಸಾದ್ ಕಿಣಿ ಅವರೇ, ವ್ಯವಸ್ಥೆ ಮಾಡಿಸ್ತಾರೆ ನಿಮ್ಮ ಒಂದು ಅಹವಾಲಿಗೆ. ನಮ್ಮ ನೆಕ್ಸ್ಟ್ ಪ್ರಸಾದ್ ಅವರೇ ವ್ಯವಸ್ಥೆ ಮಾಡ್ತೇನೆ. ಅವ್ರದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಕಿಶನ್. ನಮಸ್ಕಾರ ಕಿಶನ್. ನಮಸ್ತೆ ಪಲ್ಲೆ. ಪಲ್ಲೆ ನಮಸ್ತೆ ಸರ್. ಬನ್ಲೆ ಸರ್, ಸಕ್ಕನ ಸರ್. ಬನ್ಲೆ ಕಿಶನ್ ಅವರೇ. ಸಕ್ಕನ ಮಂಜಡ್ಕಾಡ್ದು. ಮಂಜಡ್ಕ ಬನ್ಲೆ. எங்களா காடிது இஎம்ஐ ஆ எங்களா சாலரி பண்ணக்கா 2 டேஸ் லேட் ஆகுது. எங்க அக்கவுண்ட் டிபுன் சாலரி ஆ சாலரி தேவுதுனே பேங்க் காடி ரக்கு சாலரி லேட் ஆனதுக்கு அக்கு ಜಾಸ್ತಿ 471 ஜாஸ்தி கட் பண்ணிட்டு வா புயரவு அவ காடி லோன் வந்து டாட் டாட் கேபிடல் வந்து லோன் இது கட்டதின டைம் ஓடு கட்டதல வாபஸ் ಜಾಸ್ತಿ கட் மாத்தீரா? இது எங்க ಕಿರಣ್ ಗ್ರೂಪ್ ನಜೀರ್ ಉಳ್ಳಾಲದಿಂದ. ಹಲೋ. ಕಿಟ್ಟದ ವ್ಯವಸ್ಥೆ ಅಣ್ಣ, ಕಿಟ್ಟದ ಮೆಡಿಸನ್ ಬಂದೆ ಬ್ಯಾರ್ಲ ಪೂರ ಕಟ್ ಆಗಿತ್ತು ನನಗೆ. ಮುರನೀರ್ ಲೈವ್ ಮಲ್ತಿತ್ತಾರ? ಪರಿಸ್ಥಿತಿ ಗಂಭೀರ ಓ ನಜೀರ್ ಬಾಯ್ ಏನ್ ಪಣ್ಣಿನ ಕೇನು ಇರಗ ಎಂಚಿನ ಮರ್ದ ಅಂದ ಪನ್ಪುನದ ಅಷ್ಟಿಡ ಎಲ್ಲ ಕಾಲ್ ಮಲ್ಪವೇ ಪನ್ಲೆ ಇರ್ನ ಮದ್ದು ಮರ್ದದ ಪಟ್ಟಿ ಉಂಡ ಇರಡಾ ಮೂಜಿ ಬೆರಳು ಕಟ್ಟ ಆತನ ಮತ್ತೆ ಪಂಡರ ಮುರಣಿ ಅವೇನ ನಜೀರ್ ಓಕೆ ಅವ್ ಅಲ್ಪ ಕೊರ್ದಿತ್ತ ಅಕುಲು ದಾದ ಮಲ್ತೇರ್ ಗೊತ್ತು ಜಿ ಬಟ್ ದಾದಾನ್ ಒಂಜಿ ವ್ಯವಸ್ಥೆ ಹಾಕೊಂಡ ಅವೆ ಒಂಜಿ ನಂಬರ್ ಕೂಡ ದೇದಾರೆ ನಂಬರ್ ನಂಬರ್ ದೇದಂಡ ಇತ್ತಲ್ಲ ನೋಟ್ ಮಲ್ಪ ಯಾನ್ ಬೊಕ್ಕರ ನಮ್ಮ ಅಂದ್ ನಜೀರ್ ಮುರಣಿ ರಡ್ಡು ಸಾವಿರ ಅತ್ತ ಏಳ್ನೂದು ಕಾಲ್ ಬೈದ್ ನಜೀರ್ ಎಂಗುಲ್ ನಾಲ್ ದಿನ ಅಟ್ಟು ರಡ್ಡರೆ ಸಾವಿರ ರೀಚ್ ಮಲ್ಪರ ಟ್ರೈ ಮಲ್ದ ಒಂಜಿ ರಡ್ಡು ಮಿಸ್ಟೇಕ್ ಆದಿಪ್ಯಾನ್ ಇಜ್ಜಿ ಪನ್ಪುಜಿ ಬಟ್ ದಾದಾನ್ಲ ಒಂಜ ನಮ್ಮ ಕಾಮತೇರುಲ್ಲೇರು ಆರ್ಲದಾಲ ಬುಡ್ದು ಪಾಡುಜೇರು ಇಜಿಂಡ ಎಂಕಲ್ನ ಕಡೆಯರು ದಾದಾನ್ ಒಂಜಿ ವ್ಯವಸ್ಥೆ ಹಾಕೊಂಡ ಅವೆ ಅಂದ್ ದಾದಾತನ್ ಗೊತ್ತಿಲ್ಲೇ ಇರಗ ಹೆಲ್ಪ್ ಮಲ್ಪೆ ಬಂದು ಕೊರ್ತೀನಿ ಅಕ್ಲೇಗ್ ಎಂಕುಲ್ ಕೊರ್ತ ಅಕುಲ್ ಹೆಲ್ಪ್ ಮಲ್ಪೆ ಬಂದು ಮಲ್ತಿಜರ್ ಎಂಕ್ಲೆ ಗೊತ್ತಾಗ್ಬು ಜೊತೆ ಅವರವರ ಸರಿ 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 ಓಕೆ ಡೋಂಟ್ ವರಿ ಮೇರೆ ನಮ್ಮ ಶಾಸಕರು ಜವಾಬ್ದಾರಿ ದೆತ್ತೊಂದಿರು ಭರವಸೆ ಉಂಡು ಆರ ಖಂಡಿತ ಮಲ್ಪಿರ ಅವೆ ಓಕೆಣ್ಣ ನಮ್ಮ ನೆಕ್ಸ್ಟ್ ಕಾಲರ್ ನೀಲೇಶ್ ಹಲೋ ಹಲೋ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಹೇಳಿ ಕಾಮತ್ ಸರ್ ನಮಸ್ತೆ ಸರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನೀಲೇಶ್ ಇದು ಕನ್ನಗುಡ್ಡೆಯಿಂದ ಸರ್ ಕನ್ನಗುಡ್ಡೆ ನೀಲೇಶ್ ಇದು ಗೆಳೆಯರ ಬಳಗ ಇಲ್ಲಿ ಮನೆಗಟ್ಟಿ 2 ವರ್ಷ ಆಯ್ತು ಸರ್ ನಮ್ದು ಇಲ್ಲಿ ಪ್ರಾಸಾಹೇಬ್ ಕಾಲೋನಿ ಯಾವುದು ರೋಡ್ ಅಲ್ಲಿ ರೋಡ್ ಸಹ ತುಂಬಾ ಇದಾಗಿದೆ ಸರ್ ಮತ್ತೆ ಸ್ಟ್ರೀಟ್ ಲೈಟ್ಸ್ ಇಲ್ಲ ನಮ್ಗೆ ಈ ಕಡೆ ಮನೆಗಳಿಗೆ ನಮ್ದೊಂದು 2 ಮನೆ ಇರೋದು ಈ ಕಡೆ ಮತ್ತೆ ಕೆಳಗಡೆ ತುಂಬಾ ಮನೆ ಉಂಟು ಮಾಧವಣ್ಣನ ಟೆಂಪೋ ಮಾಧವಣ್ಣನ ಇಲ್ಲದಕ್ಕಾಯ್ತಲ್ಲ ಟೆಂಪೋ ಅಂದ ಟೆಂಪೋ ರೋಡ್ ಮಿತ್ರ ರೋಡಾ
ಗೆಳೆಯರ ಬಳಗದ ಏನದ ನಮ್ಮ ರಿಕ್ಷಾದಾರ ಜುಲ್ಪಿಟ್ ಇಂಬೆಲ್ಲತ್ತ ಡಾಲ್ಫಿ ಡಾಲ್ಫಿ ಮಿತ್ರ ರೋಡ್ ಗುಡ್ಡೇ ಬೋಪುಣ ರೋಡ್ ನೇರ ಬೋಪುಣ ಅನ್ನಂದ್ ರೋಡ್ ರೋಡ್ ಬಂದ ಅರ್ಧ ಪಂಚಾಯತ್ ಅರ್ಧ ಕಾರ್ಪೊರೇಷನ್ ಅಂಚ ಬೂರುಣಿಗೆ ಓ ಕರೆಕ್ಟ್ ಅನ್ನಂದ ಒಂಜಿ ತುಲೆ ಸರ್ ಒಂಜಿ ಬರ ಸೆಟ್ರಡ ಪಾತದ ಒಂಜಿ ಒಂದಿಗ್ಲೊಂಜಿ ಉಲ್ಲಾರ ತೆತ್ತೆ ಈ ಟೈಮ್ ಒಂಜಿ ಅಡ್ಡ ಉಂಡ್ರು ಇತ್ತ ಒಂಜಿ ಕೊರೋನಾ ಆಯ್ ಬಕ್ಕ ನಿಕ್ಲಾಸ್ ಬಿಸಿ ಡೋಂಟ್ ವರಿ ಸ್ಟ್ರೀಟ್ ಲೈಟ್ ನಿಕ್ಲ ನಿಕ್ಲ ಇರ್ನ ಏರಿಯಾ ಕಾರ್ಪೊರೇಷನ್ ಬರ್ಪುಣ ಅಂಚ ಬರ್ಪುಣ ಎನ್ನ ಕಾರ್ಪೊರೇಷನ್ ಲಾಸ್ಟ್ ಬಾರ್ಡರ್ ಎನ್ನ ಕಾರ್ಪೊರೇಷನ್ ಅಳಪೆ ಸ್ಟ್ರೀಟ್ ಲೈಟ್ ಕಂಬ ಉಂಡಾ ಕಂಬಂಡು ಸರ್ ಕಂಬ ಪ್ರಯಾಣ ಪಾಡ್ದೆ ಕಂಬಂಡು ಅವನು ಸ್ಟ್ರೀಟ್ ಲೈಟ್ ಇದೆ ಮಸ್ತ್ ಕತ್ತಲ್ಲ ಡೋಂಟ್ ವರಿ ಪಾಡ್ಪವೇನ್ ಒಂಜಿ ತೂಲೆ ಸರ್ ಒಂಜಿ ಕಾರ್ಪೊರೇಟರ್ ಪಾತಿರ್ತೀನಿ ಸರಿ ಸರಿ ಇರೆಗೆಲ್ಲ ಕಾರ್ಪೊರೇಷನ್ ಫೋನ್ ಮಾಡ್ಪವೆ ರೋಡ್ ನ ದುಮುರು ದಿನಟೆ ಮಲ್ತು ಕೊರ್ಪೆ ಅಂದ ಬಗ್ಗೆ ತೂಲೆ ಸರ್ ಥ್ಯಾಂಕ್ ಯು ಸರ್ ಓಕೆ 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 ನೆಕ್ಸ್ಟ್ ಕಾಲರ್ ಹಲೋ ಗೋಪಾಲ ಕೃಷ್ಣ ಅವರು ನಮಸ್ಕಾರ ಹೇಳಿ ಸರ್ ಹಲೋ ಹಲೋ ಹೇಳಿ 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 ಅಣ್ಣ ಸರ್ ನಾನು ಗೋಪಾಲ ಕೃಷ್ಣ ಅಂತ ಪಡೀಲಿಂದ ಮಾತಾಡೋದು ಸರಿ ಹೇಳಿ ಸರ್ ವಿಷಯ ಏನಂತ ಹೇಳಿದ್ರೆ ಈ ಎಟಿಎಂ ಗೆ ಹೋದ್ರೆ ಅಲ್ಲಿ ಯಾವುದೇ ಹೋಗ್ತಾರೆ ಬರ್ತಾರೆ ಅಲ್ಲಿ ಇರುವುದಿಲ್ಲ ಅಥವಾ ಯಾವುದೂ ಇರುವುದಿಲ್ಲ ಒಂದು ನಿಮಿಷ ಸರ್ ಅದ ಗೊತ್ತುಂಡೆ ಒಂದ ನೀವು ಟಿವಿ ಹತ್ತಿರದಿಂದ ಸ್ವಲ್ಪ ದೂರ ಬನ್ನಿ ಇಲ್ಲ ಇದ್ರೆ ಟಿವಿಯನ್ನ ಆಫ್ ಮಾಡಿ ಇಲ್ಲದಿದ್ರೆ ಒಂದು ನೆಟ್ವರ್ಕ್ ಇರುವಲ್ಲಿ ಬನ್ನಿ ನೀವು ಮಾತಾಡೋದು ಅರ್ಥ ಆಗ್ತಾ ಇಲ್ಲ ಗೋಪಾಲಕೃಷ್ಣ ಅವರೇ ಸಾರಿ ದಯವಿಟ್ಟು ಯಾವುದೇ ಮುಂಜಾಗ್ರತಾ ಕ್ರಮಗಳಿಲ್ಲ ಈಗ ಅಂದ್ರೆ ಫುಲ್ ಜನ ಒಳಗೆ ಹೋಗ್ತಾರೆ ಹೊರಗೆ ಬರ್ತಾರೆ ಅಲ್ಲಿ ಯಾವುದೇ ಸ್ಯಾನಿಟೈಸರ್ಸ್ ಅಥವಾ ಯಾವುದೇ ಸೆಕ್ಯೂರಿಟೀಸ್ ಇರೋದಿಲ್ಲ ನನ್ನೊಂದು ಸಜೆಷನ್ ಅಷ್ಟೇ ಇದಕ್ಕೆ ಇದರ ಬಗ್ಗೆ ನೀವೇನಾದರೂ ವ್ಯವಸ್ಥೆ ಅಥವಾ ಏನಾದರೂ ಮಾಡಬಹುದು ಸರ್ ನಿಮ್ದು ಎಲ್ಲಿ ಪಡೀಲಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಹೌದು ಸರ್ ಪಡೀಲಲ್ಲಿ ಎಲ್ಲಿ ಮನೆ ಅಲ್ವಾ ಪಡೀಲಲ್ಲಿ ಮನೆಯಲ್ಲಿ ಗೋಪಾಲ ಕೃಷ್ಣರೇ ಸರ್ ಈ ಮುಂಜಾಗ್ರತಾ ಕ್ರಮವನ್ನು ನಾವು ಏನು ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕಿನ ಎಲ್ಲ ವ್ಯವಸ್ಥೆಗಳಿಗೆ ಮಾತಾಡಿಸಿಕೊಂಡು ಸರಿ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಸರ್ ಧನ್ಯವಾದ ವಿಜಯ ಬ್ಯಾಂಕ್ ಇರೋದು ಸರಿ 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 ಸರ್ ಬರ್ಕೊಂಡಿದ್ದೇನೆ ಓಕೆ ಥ್ಯಾಂಕ್ ಯು ಸರ್ ಹರೀಶ್ ಸುರತ್ಕಲ್ ನಿಂದ ಕಾಲ್ ಮಾಡಿದ್ದಾರೆ ನಮಸ್ಕಾರ ಹರೀಶ್ ಅವರೇ ನಮಸ್ತೆ ನಮಸ್ತೆ ಪಲ್ಲಣ್ಣ ಸರಿ ಸರಿ ಸರ್ ಮುರಳಿ ನಾನು ಉಸ್ತುವಾರಿ ಸಚಿವರಿ ಫೋನ್ ಅಂತ ಇತ್ತೆ ಆರೇ ಪಂದ್ಯ ನಂಬರ್ ಗೆ ತಂದು ಎಲ್ಲ 11 ಗಂಟೆಗೆ ರೇಷನ್ ಕಟ್ಬಿಡು ಅಂದಿರು ಅವೇ ಪಂಡಿನ ಪಾತ್ರ ಉಂಡತೆ ಪತ್ತರಕ್ಕೆ ಕಟ್ಬಿಡ್ತೇರಿ ಬಾರಿ ಬಂಗೊಟ್ಟೊಂದು ಆಡೊಂದು ಪೂರ ಹಾಕ್ಲು ಬರ್ತದೆ ಕೆಲವರು ಅಂತಿರತ್ತೆ ಹೆಂಕಿಜಿ ಕಟ್ಬಿಡ್ತಿದ್ದೀರಿ ಕಟ್ಬಿಡ್ತೀನಿ ಎಷ್ಟು ರೆಸ್ಪಾನ್ಸ್ ಇರ್ ನಿಕ್ಲು ದಿಟ್ಟವರಂಡ ನಿಕ್ಲೆ ಪೂರ ಧನ್ಯವಾದ ಆತು ಬಂಗಡ ಅವು ಏತು ನಾಡ್ತು ಹೂ ಹಾಕ್ಲು ಇಡೀ ಕಾಲ್ ಏತು ಮಾಡಿದ್ದೀರಿ ಐಕೊಂಡ್ ಧನ್ಯವಾದ ಈರ್ನ ಮುಖಾಂತರ ಬಂಕ್ ಅಂತ ಸರಿ ಸರ್ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರಾನ್ಸಿಸ್ ಪಿಂಟೋ ಜೈಜಿವಾಲ್ ಹಲೋ ನಮಸ್ಕಾರ ಸರ್ ನಮಸ್ತೆ ಸರ್ ಪಲ್ಲೆ ಪಲ್ಲೆ ಸರ್ ಸರ್ ದಾದ ಗೊತ್ತಂದೆ ಸರ್ ಪಲ್ಲೆ ಪಲ್ಲೆ ಕೇಳೋದಿಲ್ಲ ಫ್ರಾನ್ಸಿಸ್ ಸರ್ ದಾದ ಗೊತ್ತಂದೆ ನಮ್ಮ ಮಂಗಳನಗರ ಮೌನಿಕಾ ರೋಡ್ ರೀಸ್ ಉಳ್ಳೇದು ಅವ್ರಿಗೆ ಆಪರೇಷನ್ ಪೂರ ಆತಂಡ್ ಅವ್ರಿಗೆ ಮೂಲು ಒಂಚೆ ಜನ ಹೆಲ್ಪ್ ಮಾಡ್ತಾರೆ ಸರ್ ಮೂಲು ರಡ್ ತರ ತೂಪೆ ರಾಂಡಲ್ಲ ಎಂಕಲ್ ಸುಧಾರ್ ತುಂಬ ಹೋದಲ್ಲ ಅವ್ರ ಬಣ್ಣ ಒಂಚೆ ಹೆಲ್ಪ್ ಮಾಡ್ತಾನೆ ಎಡ್ಡಿ ಐತಂಡ್ ಅರೆ ಲಾಲ ಅಂಡ ವಾ ಮಂಗಳನಗರ ಒಂದು ಇನ್ನು ಮಂಗಳನಗರ ನಮ್ಮ ಕೊಡ್ ಮಂಜೂರು ಮಂಗಳನಗರ ಸರ್ ಮಂಗಳನಗರ ಮೆಡಿಸನ್ ಬೋರ್ಡ್ ಇತ್ತು ಮೆಡಿಸನ್ ಬಿಪಿ ಬಿಪಿ ಮತ ಉಂಡು ಅಂಚ ಸರಿ ಕಾಲ್ ಮಾಡ್ಪೋ ಸರ್ ಇಲ್ಲಿ ಬಕ್ಕಂಜಿ ಸರ್ ಬಕ್ಕಂಜಿ ಬೀಚ್ ರೋಡ್ ಆಗ್ಲಿ ಹ್ಯಾಂಡಿಕ್ಯಾಪ್ ಆಗ್ಲಿ ಆಗ್ಲಿ ಮೂಜಿ ರಡ್ ಪಂಜಿ ಬಾಯಿ ಬರ್ಪುಜಿ ಬಕ್ಕಂಜಿ ನಮ್ಮಲ್ಲ
నంబర్ ఉందన్నా సార్ సార్ డబల్ ఫైవ్ ఇచ్చావు హలో అన్నా ఆయా నంబర్ పంపే పల్లె 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 79 75 744 అరే బేతర నంబరా 029 ఇది జీర్ సురుడు పల్లె సురుడు పల్లె కేవరా 79 ఆ 75 ఆ 74 744 ఆ 4209 4209 పుదర్ పుదర్ 029 హలో 4209 అత్తత్ ఆ ఒన్ మినిట్ ఏం పంపినకేంలే 7975744 2 029 029 ఓకే ఓకే పుదర్ పుదర్ నౌ కలే నౌ ఓకే ఫ్రాన్సిస్ పింటో కేర్ ఆఫ్ ఓకే నౌ గొత్తున టెన్షన్ కానొక హెసరు వేడ ఊరు వేడ ఓకే నెక్స్ట్ కాలర్ హలో హేమావతి అవరు హలో హేమావతి అక్క నమస్కార పల్లె అక్క దేరల కట్టే కొడతీరే వరీ ఈయన నంబర్ తిక్కుతుండ వర్మ ఇల్లు ఉండు వ్యవస్థ మల్పావే ధన్యవాదాలు జప్పువినింద శోభ హలో మేడం హౌదు బప్ప హలో హలో బప్ప శోభ అంత ಹೇಳಿ ನಾವು ಬಾಡಿಗೆ ಮನೆಯಲ್ಲಿದ್ದು ಸರ್ ನಮಗೆ ಏನು ಸಿಗಲಿಲ್ಲ ನಿಮ್ದು ಯಾವ ಊರು ಶೋಭ ಅವರೇ ಹಲೋ ಬಾಡಿಗೆ ಮನೆಯಲ್ಲಿ ಅಲ್ಲ ನಿಮ್ದು ಊರು ಯಾವುದು ಹಲೋ 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 ಮಾತಾಡ್ಲಿಕ್ಕೆ ಅವ್ರಂದ್ರೆ ಎಂತ ಎಜುಕೇಟೆಡ್ ಅಲ್ಲ ಸರ್ ಬಾಡಿಗೆ ಮನೆಯಲ್ಲಿ ಇರೋದು ಓಕೆ ನಮ್ದು ಜಪ್ಪು ಬಪ್ಪಾಲ್ ಅಲ್ಲಿ ಸರ್ ಜಪ್ಪು ಬಪ್ಪಾಲ್ ಹೌದು ಸರ್ ರೈಲ್ವೆ ಟ್ರ್ಯಾಕ್ ದ ಕಲ್ತ ಕೈತಲ್ಲ ಎಲ್ಲಿ ಸರ್ ರೈಲ್ವೆ ಟ್ರ್ಯಾಕ್ ದ ಕೈತಲ್ಲ ಹೌದು ಸರ್ ಮಂದಿರದ ಹತ್ರ ಮಂದಿರ ಜನಾರ್ದನ ಭಜನ ಮಂದಿರ ಹೌದು ಸರ್ ಹೌದು ಅವ್ರಂದ್ರೆ ಎಂತ ಗೊತ್ತಾ ಸರ್ ಅವ್ರು ಬಾಡಿಗೆ ಮನೆಯಲ್ಲಿ ಇರೋದು ಅವರಿಗೆ ಸಿಗ್ಲಿಲ್ಲ ಸರ್ ಮತ್ತೆ ಒಂದು ಅವರಿಗೆ ಮನೆದು ವ್ಯವಸ್ಥೆ ಬೇಕಿತ್ತಂತೆ ಸರ್ ಅವ್ರಿಗೆ ಮಾತಾಡ್ಲಿಕ್ಕೆ ಹೆದರಿಕೆ ಆಯ್ತು ನೀವು ನಂತರ ಈ ಕೊರೋನಾ ಒಂದು ಮಿನಿಟ್ ಅಮ್ಮ ಒಂದ್ ನಿಮಿಷ ಕೊಡ್ತೇನೆ ಈ ರೀತಿ ಅಲ್ಲ ಸರ್ ಧನ್ಯವಾದಗಳು ಮಾಡಿಸ್ಕೊಡ್ತೇನೆ ಆಯ್ತಾ ಸಾಮಗ್ರಿಯನ್ನು ನಾಳೆಗೆ ನಡೆದು ಮುಟ್ಟಿಸ್ತೇನೆ ಆಯ್ತಾ ಶೋಭಾ ಅವರೇ ನಿಮ್ಮ ನಂಬರಿಗೆ ಕಾಲ್ ಬರುತ್ತೆ ಇವರ ಕಡೆಯಿಂದ ಅಲ್ಲಿಗೆ ಸಾಮಾನು ಮುಟ್ಟಿಸ್ತಾರೆ ನೆಕ್ಸ್ಟ್ ಕಾಲರ್ ನೇತ್ರಾವತಿ ಅವರು ಹಲೋ ನಮಸ್ತೆ ಸರ್ ನಮಸ್ತೆ ಇದು ಮೊನ್ನೆ ಕೂಡ ನಾನು ಫೋನ್ ಮಾಡಿದೆ ಸರ್ ನಮಗೆ ಮಸ್ತ್ ಊಟಕ್ಕೆ ಇದಿಲ್ಲ ಎಲ್ಲಿ ಪ್ಲೇಸ್ ಎಲ್ಲಿ ಪಳ್ನೀರ್ ಸರ್ ಮೊನ್ನೆ ಕೂಡ ನಾನು ಫೋನ್ ಮಾಡಿದೆ
ಹೌದು, ಎಂತ ಗೊತ್ತುಂಟ ನೇತ್ರಾವತಿ ಅವರೇ, ಈಗ ಮಂಗಳೂರಿದ್ದು ಕೆಲವು ಲಿಸ್ಟ್ ನಾವು ಲಯನ್ಸ್ ಕ್ಲಬ್ಗೆ ಕೊಟ್ಟಿದ್ದೆವು. ಅದರ ಗವರ್ನರ್ ಇದ್ದು ತಾಯಿ ತೀರಿದ ಕಾರಣ ಒಂದಷ್ಟು ಮನೆಗಳಿಗೆ ಐಟಮ್ ಮುಟ್ಟಿಸುವಾಗ ಲೇಟ್ ಆಗಿದೆ. ಇವತ್ತಿನಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮದು ಮೋಸ್ಟ್ಲಿ ಅವರ ಲಿಸ್ಟ್ನಲ್ಲಿ ಇದೆ, ಹಾಗಾಗಿ ತಡ ಆಗಿರಬಹುದು. ಆದರೆ ಅದನ್ನು ಚೆಕ್ ಮಾಡಿ ಹೇಳ್ತೇವೆ, ಇಲ್ಲದಿದ್ದರೆ ಈಗ ಶಾಸಕರ ಕಡೆಯಿಂದ ನಾಳೆ ನಿಮಗೆ ಮುಟ್ಟಿಸುವ ಕೆಲಸ ಆಗುತ್ತೆ. ಸರಿ, ಓಕೆನಾ? ಫಳ್ನೀರ್ನಲ್ಲಿ ಎಲ್ಲಿ ಮನೆ? ಸೇಂಟ್ ಮೇರಿ ಸ್ಕೂಲ್ ಎದುರು. ಮತ್ತೊಂದು ಸರ್, ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗ್ಬೇಕಿದೆ ಸರ್. ಆಯ್ತಮ್ಮ. ನಮ್ಗೆ ಕಾಲ್ ಅಂಗವಿಕಲ್ ನಾನು, ನಮ್ಗೆ ಸರ್ಕಾರದ ಏನ್ ಇದಿಲ್ಲ, ಸೌಲಭ್ಯ ಇಲ್ಲ ಸರ್. ಆಯ್ತು, ಈ ಒಂದು ಕೊರೋನಾ ಆದ ನಂತರ ಒಮ್ಮೆ ನನ್ನ ಹತ್ರ ಬಂದು ಆಫೀಸಲ್ಲಿ ನಿಮ್ಗೆ ಭೇಟಿಯಾಗಿ, ನಿಮಗೆ ನಿಮಗೆ ಅಂಗವಿಕಲ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಅಂಗವಿಕಲ ಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಮೊನ್ನೆ ಮಾಡ್ಲಿಕ್ಕಂದ್ರೆ ಹೋದೆ ಸರ್, ಮತ್ತೆ ಅದನ್ನ ಕೊರೋನಾ ಅಂತ ಹೇಳಿ. ಆಯ್ತು ಬಿಡಿ, ಈಗ ಇನ್ನು ಸದ್ಯದಲ್ಲಿ ಆಗುದಿಲ್ಲ, ಕೊರೋನಾದೆಲ್ಲ ಗಡಿಬಿಡಿ ಮುಗಿಲಿ, ಅದ ನಂತರ ಕಾರ್ಡ್ ಅನ್ನು ಮಾಡಿಸ್ಕೊಡ್ತೇನೆ. ಅದರ ನಂತರ ನಿಮಗೆ ಸರ್ಕಾರದ ಕೆಲವು ಸವಲತ್ತುಗಳು ಸಿಗ್ತದೆ, ಅಂಗವಿಕಲರಿಗೆ ಸಿಗುವಂತ ಸವಲತ್ತುಗಳೆಲ್ಲ ಸಿಗ್ತದೆ. ನೀವು ನೇತ್ರಾವತಿ ಅಂತ ಹೇಳಿದ್ರೆ ನೀವು ಮಂಗಳೂರಿನವರಲ್ವಾ? ಅಲ್ಲ, ಉಡುಪಿ ಕುಂದಾಪುರ ಸರ್. ವೈಕಬರ್ಕ ಸರ್? ಸ್ವಲ್ಪ ಎಲ್ಲ ಕುಂದಾಪುರದಲ್ಲಿ ಎಲ್ಲ ಕುಂದಾಪುರ ಮನೆಯಲ್ಲ ಮನೆಯಲ್ಲ ನಾಯ್ಕೋಡಿ ಸರ್. ನಾಯ್ಕೋಡಿ, ನಾಯ್ಕೋಡಿ ಅಂದ್ರೆ ಗಂಗೊಳ್ಳಿ ನಾಯ್ಕೋಡಿಯಾ? ಹೌದು ಸರ್. ಸರಿ, ಇಲ್ಲ ಎಂತ ಮಾಡ್ತೀರಿ? ಮದುವೆ ಆಗಿ ಇಲ್ಲಿ ಗಂಡನ ಹತ್ರ ಬಂದಿ ಸರ್. ಗಂಡ ಏನ್ ಮಾಡ್ತಾರೆ? ಅವರ ಕೂಲಿ ಕೆಲಸ. ಅಕ್ಕ ಅಕ್ಕ ಅಕ್ಕ, ಸರಿ ಮಾಡಿ ಕೊಡು ಅಕ್ಕ. ಇದನ್ನ ಮಾಡ್ತೇನೆ, ಒಂದ್ಸಲ ಇದಾದ ನಂತರ ಮಾತಾಡಿ ನನಗೆ. ಧನ್ಯವಾದ. ಕೊರೋನಾದೆಲ್ಲ ಮುಗ್ಮೇಲೆ ಆಫೀಸ್ಗೆ ಹೋಗಿ, ಈಗ ನಾಳೆ ನಿಮಗೆ ಅಕ್ಕಿದ ವ್ಯವಸ್ಥೆ ಫಳ್ನೀರಿಂದ ಮಾಡಿಸ್ತೇನಮ್ಮ. ನಿಮಗೆ ಅಕ್ಕಿಯ ಒಂದು ಕಿಟ್ಟನ್ನು ಕಳಿಸ್ಕೊಡ್ತೀನಿ ಮನೆಗೆ, ಆಯ್ತಾ? ನಿಮ್ಮ ನಂಬರ್ ನನ್ನ ಹತ್ರ ಸಿಕ್ಕಿದೆ, ಮಾಡಿಸ್ಕೊಡ್ತೇನೆ, ಟೆನ್ಷನ್ ಮಾಡಬೇಡ. ಥ್ಯಾಂಕ್ ಯು ಸರ್. ಅಕ್ಕ ಅಕ್ಕ. ನೆಕ್ಸ್ಟ್ ಕಾಲರ್ ಪ್ರದೀಪ್. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ಪ್ರದೀಪ್ ಅವರೇ. ಸರ್, ಇಲ್ಲಿ ನಾವು ಅಸೇಗೋಲಿಂದ ಮಾತಾಡ್ತಿರೋದು, ಪ್ರದೀಪ್ ಅಂತ. ಓಕೆ, ಪಲ್ನೆ ಪ್ರದೀಪ್ ಅವರೇ. ಸರ್, ಇದು ಇಲ್ಲಿ ಅಸೇಗೋಲಿ ನಮ್ದು ಕೋಣಾಜೆಯಲ್ಲಿ, ಕೋಣಾಜೆ ಹತ್ರ ಅಸೇಗೋಲಿ ನಮ್ದು ರೇಷನ್ ಅಂಗಡಿ ಉಂಟು. ಅಲ್ಲಿಂದ ರೇಷನ್ ಕೊಡ್ತಾರೆ ಅಂದ್ರೆ, ನಮ್ಮ ಅಸೇಗೋಲಿ ಪೊಲೀಸ್ ಇದು ಸ್ಟೇಷನ್ ಹತ್ರ ಮುಂದ್ಗಡೆ ಗೇಟ್ ಹಾಕಿದ್ದಾರೆ. ಈಗ ಅಲ್ಲಿಂದಲೇ ರೇಷನ್ ಆ ಕಡೆ ಕೋಣಾಜಿಯವರು ಸಹ ಇಲ್ಲಿಗೆ ಬರ್ತಾರೆ, ರೇಷನ್ ಹಾಕಿ ತಗೊಂಡು ಹೋಗ್ಲಿಕ್ಕೆ ಸರ್ಕಾರದಿಂದ ಕೊಟ್ಟರದ್ದು ಬಿಪಿಎಲ್ ಕಾರ್ಡ್ ಅವ್ರು ಬಂದು ತಗೊಂಡು ಹೋಗ್ತಾರೆ. ತಗೊಂಡು ಹೋಗ್ಬೇಕಾದ್ರೆ ಇಲ್ಲಿಂದ ಆ ಕಡೆ ಗೇಟ್ ಪಾಸ್ ಆಗ್ಲಿಕ್ಕೆ ಬಿಡುದಿಲ್ಲ, ಈ ರಿಕ್ಷಾದವ್ರು ಸಹ ಯಾರು ಹೋಗ್ಲಿಕ್ಕೆ ಹೇಳ್ತಾರೆ, ನಮ್ಗೆ ಹೋದ್ರೆ ರಿಟರ್ನ್ ಬರ್ಲಿಕ್ಕೆ ಬಿಡುದಿಲ್ಲ. ಅಲ್ಲಿದ್ದು ಎಂಎಲ್ಎಗೆ ಏನಾದ್ರು ಹೇಳಿದ್ದೀರಾ? ಇಲ್ಲ, ನಮ್ಮ ಇಲ್ಲಿ ಪಂಚಾಯತ್ ಮೆಂಬರ್ಗೆ ಎಲ್ಲ ಇನ್ಫಾರ್ಮ್ ಮಾಡಿದ್ದೇವೆ. ಈ ರಿಕ್ಷಾದ ನಾನು ರಿಕ್ಷಾ ಡ್ರೈವರ್ ಅಲ್ಲ, ನಾನು ಅಲ್ಲಿ ಇದ್ದು ಒಂದು ನೋಡಿದ್ದು ಸಿಚುವೇಶನ್ ನೋಡಿದ್ದು ನಾನು ಹೇಳ್ತಾ ಇರೋದು. ಡೋಂಟ್ ವರಿ, ನಾನು ಇಲ್ಲಿಂದ ಈಗ ಅಧಿಕಾರಿಗಳಿಗೆ ನಾಳೆಗೆ ಹೇಳಿಸ್ತೇನೆ, ನಾಳೆಯಿಂದ ಗೇಟ್ ತೆಗ್ದಿಡ್ಬೇಕು ಅಂತ ಹೇಳುದ ನೀವು? ತೆಗ್ದಿಡುದಂತ ರಿಕ್ಷಾದವ್ರಿಗೆ ಅಕ್ಕಿ ತಗೊಂಡು ಹೋಗ್ಬೇಕಲ್ಲ, ಇಲ್ಲಿ ತೆಗ್ದಿದ ಅಕ್ಕಿಯನ್ನು ತಗೊಂಡು ಹೋಗ್ಬೇಕಲ್ಲ. ಈಗ ಒಂದು ಸರ್ಕಾರ ಏನ್ ಮಾಡಿದಂತ ಒಂದು ಮಾತನ್ನ ಹೇಳ್ತೇನೆ. ಇದು ನೀವು ಕೇಳಿದ ಪ್ರಶ್ನೆಗೆ, ಯಾರೆಲ್ಲ ಈ ಟಿವಿಯನ್ನ ನೋಡ್ತಾ ಇದ್ದಾರೆ ದೈಜಿ ವರ್ಲ್ಡ್ ಮುಖಾಂತರ, ಒಂದು ಮಾಹಿತಿ, ಸರ್ಕಾರದ ಯಾವುದೆಲ್ಲ ರೇಷನ್ ಅಂಗಡಿಗಳಿದೆ, ಆ ಎಲ್ಲ ರೇಷನ್ ಅಂಗಡಿಗಳಲ್ಲಿ ಯಾರೆಲ್ಲ ಸಾಮಗ್ರಿಗಳನ್ನ ಪಡ್ಕೊಳ್ತಾರೆ? ಇಫ್ ಸಪೋಸ್ ಅವರ ಮನೆ ತುಂಬ ದೂರ ಇದೆ, ತರುಣ ಇಲ್ಲ ಇನ್ನಿತರು ಅಂತೇಳಿ ಆದರೆ ಅವರು 100 meters, 200 meters, 300 meters ಇದ್ರು ನಡೆದುಕೊಂಡು ಹೋಗುವಂಥ ವಾತಾವರಣಗಳಿದೆ. ಎಲ್ಲಾದರೂ ಸೀನಿಯರ್ ಸಿಟಿಜನ್ ಬಂದರು ಅವಾಗ ಸರ್ಕಾರದಿಂದ ಅವರಿಗೆ ಆ ರೇಷನ್ ಶಾಪ್ಗಳಿಗೆ ಮಾಹಿತಿಯನ್ನು ಕೊಟ್ಟಿದೆ. ಏನು ಅಂತೇಳಿದ್ರೆ, ನೀವೊಂದು ಜೀಪ್ ಇಲ್ಲದ ಒಂದು ರಿಕ್ಷಾವನ್ನು ಇಟ್ಟು ಅವರಿಗೆ ಮನೆಗೆ ಬಿಟ್ಟು ಕೊಡುವಂಥದ್ದು ಮಾಡಬೇಕು ಅಂತೇಳಿ. ಇಫ್ ಸಪೋಸ್ ಅವರಿಗೆ ಮನೆಗೆ ಬಿಟ್ಟು ಇಡೀ ಒಟ್ಟು ಈ ರೇಷನನ್ನು ಹಂಚುವಾಗ ಒಂದು 7 ದಿವಸ, 10 ದಿವಸ, 15 ದಿವಸಕ್ಕೆ ಅವರೊಂದು ಪರ್ ಡೇ ಅಷ್ಟು ಮಟ್ಟಿಗೆ ಒಂದು 2,000, 3,000, 4,000 ಎಷ್ಟೋ ಒಂದು ಬಾಡಿಗೆ ರೀತಿಯಲ್ಲಿ ಸರ್ಕಾರ ಆ ರೇಷನ್ ಅಂಗಡಿಯವರಿಗೆ ಆ ಜೀಪಿಗೋ ಆ ರಿಕ್ಷಕ್ಕೋ ಏನೋ ಒಂದು ನಿಗದಿಪಡಿಸಿ ಕೊಡ್ತಾರೆ. ಸ್ವಲ್ಪ ಮಟ್ಟ ಅವನ ಕೈಯಲ್ಲಿ ಹಾಕ್ಕೊಂಡು ಬರ್ಬೋದು. ಆದರೆ ಜನರಿಗೆ ತುಂಬ ದೂರ ನಡ್ಕೊಂಡು ಹೋಗ್ಲಿಕ್ಕೆ ಆಗದಂಥ ಹಿರಿಯರಿದ್ದರೆ ತಕ್ಷಣ ಅವರ ರೇಷನ್ ಶಾಪಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ, ಎಲ್ಲಾದರೂ ರೇಷನ್ ಶಾಪಿನವರು ಅದು ಡೆಲಿವರಿ ಕೊಡ್ತಾ ಇಲ್ಲ ಅಂತೇಳುವಂಥ ಮಾತನ್ನು ಹೇಳಿದರೆ, ನೀವು ಸಂಬಂಧಪಟ್ಟಂಥ ನನ್ನಂಥ ಶಾಸಕರಿಗಿರ್ಬೋದು ಇಲ್ಲ ಬೇರೆ ಜನಪ್ರತಿನಿಧಿಗಳಿಗೆ ಇಲ್ಲ ಕೊನೆಯದಾಗಿ DC 1077 ಕರೆ ಮಾಡಿ 100% ಆ ವ್ಯವಸ್ಥೆಯನ್ನು ನಾವು ಮಾಡಿಸ್ಕೊಡ್ತೇವೆ. ಓಕೆ, ಥ್ಯಾಂಕ್ ಯು ಪ್ರದೀಪ್ ಅವರೇ. ಸಾರಿ
ಸವಿಸ್ತಾರವಾಗಿ ಅವ್ರು ಹೇಳಿದ್ರು ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬಾ ಕಾಲ್ ಇದೆ ಹಾಗಾಗಿ ಸಾರಿ. ಐರಿನ್ ಪಿಂಟೋ ನೆಕ್ಸ್ಟ್ ಕಾಲರ್ ಮರಕ್ಕಡದಿಂದ. ನಮಸ್ತೆ ಸರ್. ಮೇಡಮ್ ಟಿವಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಇಲ್ಲ ಇಲ್ಲ ಹೊರಗಡೆದಿನ ನಾನು. ಓಕೆ ಹಲೋ ಹೇಳಿ. ಹಲೋ. ಹಾ ಸಾಂಗ್. ಹಲೋ. ಹಾ ಸಾಂಗ್. ನಮಗೆ ನಾವು ಐರಿನ್ ಪಿಂಟೋ ಮರಕಡ ಅಷ್ಟೇ ಬಡ ಮುಂದೆ ದೇಕರು ಮುಂದೆ ಯಜಮಾನ ಸರ್ಲ नंबर व्यवस्था करता डोंट वरी ಆಗದಿಂದ 38 ಕರೆಗಳನ್ನು ಸ್ವೀಕರಿಸಿ ಸಮಾಧಾನ ಚಿತ್ತದಿಂದ ಎಲ್ಲರ ಹತ್ರ ಮಾತಾಡಿ ಅವರ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ವೇದವ್ಯಾಸ ಕಾಮತ್ರು ಕೊಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಕಾಲರ್ ಜಾರ್ಜ್ ಪಿಂಟೋ ಜಾರ್ಜ್ ಡಿಸಿಲ್ವಾ ಸಾರಿ ಜಾರ್ಜ್ ಡಿಸಿಲ್ವಾ ನಮಸ್ಕಾರ. ನಮಸ್ಕಾರ ಸರ್ ವೇದವ್ಯಾಸ ಕಾಮತ್ರು. ನಮಸ್ತೆ. ನಮಸ್ತೆ ಸರ್ ಹೇಗಿದ್ದೀರಿ ಮತ್ತೆ? ಆರಾಮಿದ್ದೇನೆ ಸರ್ ಹೇಳಿ. 18 ಅವರ್ಸ್ 20 ಅವರ್ಸ್ ದುಡಿತಾ ಇದ್ದೀರಿ ಮಾಡ್ಬೇಕಲ್ಲ ಸರ್ ಜವಾಬ್ದಾರಿ. ತುಂಬಾ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ ಯು ಸರ್ ಹೇಳಿ ಸರ್. ನಿನ್ನೆ ಲಕ್ಷ್ಮಿ ರೇಗೋ ಸರ್ ಹೇಳಿದ್ರು ವೇದವ್ಯಾಸ ಕಾಮತ್ರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ನೀವು ಮೊದ್ಲಿನಿಂದಲೂ ತುಂಬಾ ಈಗ ನಮ್ಮ ಫ್ಲೈಓವರ್ ಆಗೋದ ಟೈಮ್ ನಲ್ಲಿ ಕೂಡ ತುಂಬಾ ಕೆಲಸ ಮಾಡ್ತಾ ಇದ್ರಿ ಸರ್. ನಾನು ಟ್ಯಾಕ್ಸಿ ಓಡಿಸ್ತಾ ಇದ್ದೇನೆ 300 ಗ್ರಾಮ ಪಂಚಾಯತ್ ನಲ್ಲಿ ಮೆಂಬರ್ ಆಗಿದ್ದೀನಿ ಸರ್. ಸರಿ ಆದ್ರೆ ಈಗ ಟ್ಯಾಕ್ಸಿಗೆ ಏನು ದುಡಿಮೆ ಇಲ್ಲ ಸರ್. ಸರಿ ಸರ್ ಹೇಳಿ. ಆದ್ರೆ ವಿಷಯ ಎಂತದ್ ಅಂತ ಹೇಳಿದ್ರೆ ನಾನು ಈಗ ಸರ್ಕಾರದ ಸಹಾಯ ಅದು ಇದು ಅದಕ್ಕೆ ನಾನು ಕಾದು ಕೂತ್ಕೋದ್ರೆ ನಂದು ಪ್ರಾಪರ್ ಸರ್ ಮೂಡಬಿದ್ರಿ ನನ್ಗೆ ಮೂಡಬಿದ್ರಿಗೆ ಹೋಗ್ಬೇಕಿತ್ತು ಸರ್. ಯಾವ ರೀತಿಯಲ್ಲಿ ಹೋಗ್ಬಹುದು ಹೇಳಿ ನನ್ಗೆ ಒಂಚೂರು. ಯಾಕಂದ್ರೆ ಅಲ್ಲಿಂದಾದ್ರು ಸ್ವಲ್ಪ ಸಹಾಯ ನನ್ನ ತಮ್ಮನ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಮತ್ತೆ ಬೇಕಾದ ಸಾಮಗ್ರಿ ಎಲ್ಲ ಉಂಟು ಅಲ್ಲಿಂದಾದ್ರೂ ತರ್ಬಹುದು ನನ್ಗೆ. ಇಲ್ಲಿ ಕೈ ಚಾಚುವಾಗಿ ಇಲ್ಲ ಯಾಕಂದ್ರೆ ಒಂದು ಪಂಚಾಯತ್ ಮೆಂಬರ್ ಪ್ಲಸ್ ಟ್ಯಾಕ್ಸಿ ಇಸ್ಕೊಂಡು ನಾನು ಹೀಗೆ ಸಹಾಯ. ನಾನು ಮಂಗಳೂರಿನಲ್ಲಿದ್ದೇನೆ ಕುತ್ತಾರ್ನಲ್ಲಿದ್ದೇನೆ ಸಂತೋಷ್ ನಗರ 300 ಗ್ರಾಮ ಪಂಚಾಯತ್ ಕುತ್ತಾರ್ 300. ನಮ್ಗೆ ಪ್ರಾಪರ್ ಮೂಡಬಿದ್ರೆ ಆದ್ರೆ ಅಲ್ಲಿಗೆ ಹೋಗಿ ತಮ್ಮನಿಂದ ಏನಾದ್ರು ಸ್ವಲ್ಪ ಅಕ್ಕಿ ಅದು ಇದು ತಕೊಂಡು ಬರ್ಬಹುದು. ಯಾವ ರೀತಿ ಹೋಗ್ಲಿಕ್ಕೆ ಸಾಧ್ಯ ಉಂಟು ನನ್ನಿಂದ ಟ್ಯಾಕ್ಸಿ ನನ್ನಲ್ಲಿ ಸರ? ಟ್ಯಾಕ್ಸಿಯಲ್ಲಿ ನೀವು ಮೂಡಬಿದ್ರೆ ತನಕ ಹೋಗಿ ಬರುವಂತ ಖರ್ಚುಗಳು ವೆಚ್ಚಗಳು ಬರುವುದು ಮರು ದಿವಸ ಬರ್ತೀನಿ ನಾನು. ಹೌದು ಹೌದು ಖರ್ಚುಗಳು ವೆಚ್ಚಗಳು ಅದರ ನಂತರ ನಿಮಗೆ ಪಾಸು ಇನ್ನಿತರ ವ್ಯವಸ್ಥೆಗಳಿಗೆ ತೊಂದರೆ ಆಗುವಂಥದ್ದು ಅದಕ್ಕೆ ಪಡುವಂಥ ಶ್ರಮಗಳು ಇದೆಲ್ಲವನ್ನು ನೋಡೋದಕ್ಕಿಂತ ನಾನು ಅಲ್ಲೇ ಅಲ್ಲೇ ಆದರೂ ವ್ಯವಸ್ಥೆಯನ್ನು ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತೇಳಿ ನನ್ನ ಭಾವನೆ. ಹೌದಾ? ಯಾಕಂದರೆ ಟ್ಯಾಕ್ಸಿಯವರು ನೀವು ಅಲ್ಲಿಂದ ಅಲ್ಲಿಗೆ ಹೋದಾಗ ಒಂದು 50 ಜನರು ನಿಲ್ಲಿಸ್ತಾರೆ ಸರ್ ನಿಮಗೆ. ಹೌದು ನಿಲ್ಲಿಸ್ತಾರೆ. ಕರೆಕ್ಟ್ ಕರೆಕ್ಟ್ ಅದು ಕರೆಕ್ಟ್. ಯಾರೆಲ್ಲ ನಾವು ಪ್ರತಿ ಸಲ ಫೋನ್ ಮಾಡಬೇಕಾಗ್ತದೆ ಯಾಕಂದ್ರೆ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಇನ್ನಿತರ ಪ್ರತಿಯೊಬ್ಬರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವರು ಕೂಡ ಒತ್ತಡದಲ್ಲಿ ಇರ್ತಾರೆ. ನನಗೆ ಆದ್ರೆ ನಾವು ಒಂದು ಸ್ಥಿತಿವಂತರಾಗಿ ನಾವು ಎಲ್ಲರಲ್ಲಿ ಕೈ ಚಾಚ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಡೋಂಟ್ ವರಿ ಸರ್ ಏನಾದ್ರೂ ಪಡ್ಕೊಳ್ಬಹುದು. ಡೋಂಟ್ ವರಿ ಸರ್ ಎಲ್ಲರ ಪರಿಸ್ಥಿತಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನೀವು ಟೆನ್ಷನ್ ಮಾಡಬೇಡಿ. ನಾಳೆ ನಾನು ಕಾಲ್ ಮಾಡಿಸ್ತೇನೆ ಸರ್ ನಿಮ್ಗೆ. ಹಲೋ ನಾಳೆ ಕಾಲ್ ಮಾಡ್ತೇನೆ ನಾನು ನಿಮ್ಗೆ. ಡೋಂಟ್ ವರಿ. ಯಾವಾಗ? ನಾಳೆ. ನಾಳೆ ಕಾಲ್ ಮಾಡ್ತೇನೆ ನಾನು ನಿಮ್ಗೆ. ನನ್ನ ಪರವಾಗಿ ಯಾರಾದರೂ ನಿಮಗೆ ಕಾಲ್ ಮಾಡ್ತಾರೆ. ಆಯ್ತು ಆಯ್ತು. ಡೋಂಟ್ ವರಿ ಸರ್. ಇಲ್ಲ ಇಲ್ಲ ಇದು ಬೇರೆ ಕಾಲ್ ಸರ್. ಇದು ಬೇರೆ. ರುಕ್ಮಯ್ಯ ಅವರು. ರುಕ್ಮಯ್ಯ ಅವರು ಅಲ್ವಾ? ಹೌದು ಹೌದು. ರುಕ್ಮಯ್ಯ ಅವರು ಹೇಳಿ ಹೇಳಿ ಹೇಳಿ. ನಾನು ಅಂಗವಿಕಲ ಸರ್. ನಾನು ಉಳ್ಳಾಲ ಬೈಲಲ್ಲಿ ಇರುವುದು. ನಾನು ನಮಗೆ ಮನೆ ಇಲ್ಲ ಕೂತ್ಕೊಳ್ಳಿಕ್ಕೆ ಸರ್. ಒಂದು ಬಾಡಿಗೆ ಮನೆ ಇರುವುದು. ಇಲ್ಲ ಈಗ ಇದು ನಿಮ್ಮ ಆ ಶಾಸಕರಿಗೆ ಬರುತ್ತೆ ರುಕ್ಮಯ್ಯ ಅವರೇ. ಇವರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಬಟ್ ಏನ್ ಮಾಡ್ಬೋದು ಸರ್? ರುಕ್ಮಯ್ಯರೇ ಈ ಕೊರೋನಾ ಪುರಾವಳಿ ಇರೋ ಪಕ್ಕ ಕೊಂಚ ಕಾಲ್ ಮಾಡ್ಬೋರಾ? ಇತ್ತೆ ಕೊರೋನಾ ಪುರಾವಡಿ ಕೊರೋನಾದ ಉಂಡತ್ತ ಇತ್ತೆ ಮಂಡೆ ವೆಚ್ಚ ಮಸ್ತ್ ಉಂಡತ್ತ ಮಾಸ್ಕ್ ಬರ ಪಾಡ್ದು ತಿರುಗುಣಂಚಿನ ಪರಿಸ್ಥಿತಿ ಉಂಡತ್ತ ಒಂದು ಪುರಾವಡಿ ಒಂದು ತಿಂಗಳು ಎರಡು ತಿಂಗಳು ಪಾಡ ಬಕ ಇರಂಗ್ ಕೊಂಚ ಕಾಲ್ ಮಾಡ್ಬಲೇ ಏನ ನಂಬರ್ ಉಂಡ ಎರಡ ನಂಬರ್
ಧನ್ಯವಾದ. ಅಂಡ್ ನಮ್ಮ ವೇದವ್ಯಾಸ್ ಕಾಮತ್ ಅವರ ಒಂದು ಸಹಾಯವಾಣಿ ಸಂಖ್ಯೆಯನ್ನ ನಾವು ಟಿವಿ ಸ್ಕ್ರೀನ್ ಮೇಲ್ಗಡೆ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ, ಈಗ ನಿಮಗೆ ನಾವು ಹಾಕ್ತಾ ಇದ್ದೇವೆ. ಉಚಿತ ಸಹಾಯವಾಣಿ ಸಂಖ್ಯೆ 81 97 27 0222. ಈಗ ಯಾರಿಗೆಲ್ಲ ಲೈನ್ ಸಿಗಲಿಲ್ಲ, ದಯವಿಟ್ಟು ನಿಮಗೆ ಆಹಾರದ ಸಮಸ್ಯೆ, ಅಗತ್ಯ ವಸ್ತುಗಳ ಸಮಸ್ಯೆ, ಇನ್ನಿತರ ಕೊರೋನಕ್ಕೆ ಈಗ ಲಾಕ್ಡೌನಿಂದ ಆಗಿರ್ತಕ್ಕಂತಹ ಸಮಸ್ಯೆಗಳು ಇದ್ದರೆ, ಯಾಕಂದರೆ ತುಂಬ ಕಾಲ್ ಬರುತ್ತೆ ಅವರಿಗೂ ಕೂಡ, ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೊರೋನಾ ಲಾಕ್ಡೌನಿಂದ ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ಇದು MLA ವೇದವ್ಯಾಸ್ ಕಾಮತ್ ಅವರ ಸಹಾಯವಾಣಿ ಸಂಖ್ಯೆ 81 97 27 0222. ಇದಕ್ಕೆ ನೀವು ಕರೆ ಮಾಡಬಹುದು. ಯಾವುದಾದ್ರೂ ನೀವು ಸ್ಕ್ರೀನ್ಶಾಟ್ ಕೂಡ ತೆಗೀರಿ ಅಥವಾ ನಂಬರ್ ಕೂಡ ನೋಟ್ ಮಾಡಿ. ಇವತ್ತು ಯಾರು ಕಾಲ್ ಸಿಗಲಿಲ್ಲ ಅವ್ರು ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ, ನಾಳೆಯಿಂದ ನಿಮಗೆ ಈ ನಂಬರ್ಗೆ ಕರೆ ಮಾಡಬಹುದು. ಮೇಲ್ಗಡೆ ಕೂಡ ಟಿವಿ ಸ್ಕ್ರೀನ್ನ ಮೇಲ್ಗಡೆ ಕೂಡ ನಾವು ಈ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಚಾರವನ್ನು ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ, ಯಾರಾದರೂ ದುಪ್ಪಟ್ಟು ಬೆಲೆಯನ್ನು ಪಡಿತಾ ಇದ್ದಾರೆ. ನೀವು ಅಂಗಡಿಗೆ ಹೋದ್ರಿ 30 ರೂಪಾಯಿ ಸಾಮಾನಿಗೆ 60 ರೂಪಾಯಿ ಅಥವಾ 50 ರೂಪಾಯಿ ಪಡಿತಾ ಇದ್ದಾರೆ. ದಯವಿಟ್ಟು ಒಂದು ರಶೀದಿ, ರಶೀದಿ ಅಲ್ಲ ಬಿಲ್, ಏನು ನೀವು ಅಂಗಡಿಯಲ್ಲಿ ಸಾಮಾನು ತಗೊಂಡ ಬಿಲ್ ಇದೆ, ಆ ಬಿಲ್ಲಿನ ಒಂದು ಪ್ರೂಫನ್ನು ಈ ನಂಬರಿಗೆ ವಾಟ್ಸಪ್ ಮಾಡಿ, ಯಾವ ಏರಿಯಾ ಯಾವ ಅಂಗಡಿಯವರು ಈ ರೀತಿ ಮಾಡಿದ್ದಾರೆ ಅದನ್ನು ವಿದ್ ಪ್ರೂಫ್ ಸಹಿತ ಕೊಡಿ, ಆ್ಯಕ್ಷನ್ ತಗೊಳ್ತಾರೆ. ನಾವು ಟಿವಿ ಡಿಸ್ಪ್ಲೇಯಲ್ಲಿ ಮೇಲ್ಗಡೆ ಹಾಕಿದ್ದೇವೆ 81 97 27 0222. ಇದು ವೇದವ್ಯಾಸ್ ಕಾಮತ್ ಅವರ ಸಹಾಯವಾಣಿ ಸಂಖ್ಯೆ. ಹಾಂ, ಓಕೆ, ಎಸ್. ಸೊ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ. ನಮಗೆ ಮುನ್ನೆಯಿಂದ ಈ ಥರದ್ದು ತುಂಬ ಎಕ್ಸಾಂಪಲ್ ಆಗ್ತಾ ಇದೆ ಶಾಸಕರೇ. ಈಗ ಕಂಚಿನಡ್ಕ ಪಡುಬಿದ್ರೆಯಿಂದ ಸಂತೋಷಿ ಅಂತ ಒಂದು ಕರೆ ಮಾಡಿದ್ರು. ನನ್ನ ಮನೆಗೆ ಯಾರೂ ಬರಲಿಲ್ಲ, ಪಕ್ಕದ ಮನೆಗೆಲ್ಲ ಬಂದು ಹೋಗಿದ್ದಾರೆ ಅನ್ನುವಂಥ ಒಂದು ಕರೆ ಬಂದಿತ್ತು. ಈಗ ಇಮಿಡಿಯೇಟ್ ಆಗಿ ಈ ಪ್ರೋಗ್ರಾಮ್ ನೋಡ್ತಾ ಇದ್ದಂತಹ ಪಾದೆಬೆಟ್ಟು ಸುಬ್ರಹ್ಮಣ್ಯ ಯುವಕ ವೃಂದದವರು ಅವರ ಮನೆಗೆ ಹೋಗಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಸಕರ ಆ ಒಂದು ಇದನ್ನು ನೀವು ಡಿಲೀಟ್ ಮಾಡ್ಬೋದು. ಇನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಪಾದೆಬೆಟ್ಟು ಸುಬ್ರಹ್ಮಣ್ಯ ಯುವಕ ವೃಂದದವರಿಗೆ ಧನ್ಯವಾದ ಸಲ್ಲಿಸ್ತೇವೆ. ನಮ್ಮ ಲೈವ್ಗೆ ಅವರು ಕಾಲ್ ಮಾಡಿ ಒಂದು 1/2 ಗಂಟೆ ಕೂಡ ಆಗಿಲ್ಲ. ನಮ್ಮ ಸಂತೋಷಿ ಪಡುಬಿದ್ರೆ ಕಂಚಿನಡ್ಕದವರು ಅವರ ಮನೆಗೆ ಹೋಗಿ ಸಹಾಯ ಮಾಡುವಂಥ ಒಂದು ಕೆಲಸ ಮಾಡಿದ್ರು. ಅವರು ಹಳೆಯಂಗಡಿಯಿಂದ ಪಕ್ಷಿಕೆರೆಯಿಂದ ಆಶಾ ಕಂಚಿನಡ್ಕದಲ್ಲಿ ಇದ್ದಾರೆ ತಂಗಿ ಅಂತ. ಆಶಾ ಅವರಿಗೆ ಹೆಲ್ಪ್ ಮಾಡಿದ್ದಾರೆ. ಪಾದಬೆಟ್ಟು ಯುವಕ ವೃಂದದವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ಕಾರ್ಯಕ್ರಮದ ಮೂಲಕ. ಸುರೇಶ್ ರಾವ್ ನಮ್ಮ ನೆಕ್ಸ್ಟ್ ಕಾಲ್. ಲಾರೆನ್ಸ್, ಲಾರೆನ್ಸ್ ಉರ್ವಸ್ತೋರ್. ಹಲೋ ಸರ್, ಸರ್ ಟಿವಿ ವಾಲ್ಯೂಮ್ ಮ್ಯೂಟ್ ಮ್ಯೂಟ್ ಮಾಡಿ ಸರ್. ಹೇಳಿ ಸರ್, ಹೇಳಿ ಹೇಳಿ ಸರ್. ಹೇಳಿ. ಸರಿ, ಅಕ್ಕಿ ಸಿಗ್ಲಿಲ್ಲ ನಮ್ಗೆ, ಅಕ್ಕಿ ಬೇಕಿತ್ತು. ಸರಿ, ನಿಮ್ಮ ಮನೆಯಲ್ಲಿ ಮಣ್ಣಗುಡೆಯಿಲ್ಲ, ನಮ್ಮ ಹತ್ರ ವೆಹಿಕಲ್ ಇಲ್ಲ. ನಿಮ್ಮ ಮನೆಯಲ್ಲಿ? ನಮ್ದು ಮನೆ ಉರ್ವ ಸ್ಟೋರ್. ಉರ್ವ ಸ್ಟೋರ್ ಅಲ್ಲಿ ಎಲ್ಲಿ ಸರ್ ಹೇಳ್ತಾ ಇದ್ದಾರೆ? ಕೋಟೆಕಾಣಿ ರೋಡ್, ವಿ ಕೆ ಪಾರ್ಕ್ ಅದ್ರ ಎದುರುಗಡೆ. ವಿ ಕೆ ಪಾರ್ಕ್ ಎದುರುಗಡೆ ಅಪ್ಪಿನಲ್ಲ? ಅಪ್ಪಿನಲ್ಲಿ ಮೇಲೆ. ನಮ್ಮ ಶೇಟ್ ಮಾಮರ ಮನೆ ನೆಕ್ಸ್ಟ್. ಹೌದು, ಅದೇ ಅಂಚಿನ ಮನೆ ಉಂಟಲ್ಲ ಆ ಕಡೆ. ಅಂಚಿನ ಮನೆ ಅಂತ ಹೇಳಿದ್ರೆ ಎಡಭಾಗದ್ದ ಬಲಭಾಗದ್ದ? ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಇದು ಅಪ್ಪಿನಲ್ಲಿ, ಅಪ್ಪಿನಲ್ಲಿ ಇರುವಂತದ್ದು. ಸರಿ, ಸರಿ. ಅದು ಮುಂದೆ ಹೋದ ಕೂಡಲೇ ಅವರು ಬಾಳಿಗೆ ಅವರ ಮನೆ ಇದೆ. ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಟೌನ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಅವರ ಮನೆ ಇತ್ತು ವಸಂತ್ ಅವ್ರದ್ದು. ಹೌದೌದು, ಅದರ ಎದುರುಗಡೆ. ಸರಿ,
ವ್ಯವಸ್ಥೆ ಮಾಡಿಸ್ತೇನೆ ವ್ಯವಸ್ಥೆ ಮಾಡಿಸ್ತೇನೆ ಸರ್. ಇಲ್ಲ ನಾಳೆ ವ್ಯವಸ್ಥೆ ಮಾಡಿಸ್ತೇನೆ, ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು. ನಾವು ಇಲ್ಲಿಗೆ ನಾನು ಕರೆಗಳನ್ನು ನಿಲ್ಲಿಸ್ತೇವೆ. ಯಾಕೆಂತ ಹೇಳಿದರೆ ಇನ್ನು 10 ನಿಮಿಷ ಮಾತ್ರ ಇದೆ. ಸೊ ಶಾಸಕರು ಇಷ್ಟು ಹೊತ್ತು ಎಲ್ಲ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನ ಕೊಟ್ಟಿದ್ದಾರೆ, ಮಾತ್ರ ಪ್ರಾಕ್ಟಿಕಲ್ ಆಗಿ ಅದನ್ನು 2 ದಿವಸದೊಳಗೆ ಮಾಡ್ತಾರೆ. ಅದು ನಮಗೆ ಖಂಡಿತ ಭರವಸೆ ಇದೆ. ವೇದವ್ಯಾಸ ಕಾಮತ್ ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರೆ. ಇನ್ನು ಯಾರಿಗೆಲ್ಲ ಕರೆ ಸಿಗಲಿಲ್ಲ, ದಯವಿಟ್ಟು TV ಸ್ಕ್ರೀನ್ ಮೇಲೆ MLA ವೇದವ್ಯಾಸ ಕಾಮತ್ ಅವರ ಸಹಾಯವಾಣಿ ಇದೆ, ದಯವಿಟ್ಟು ಅದಕ್ಕೆ ನೀವು ಕರೆ ಮಾಡಿ. ಅದರ ಜೊತೆಗೆ ಇನ್ನೊಂದು ನಂಬರ್ ಹೇಳ್ತಾ ಇದ್ದೇನೆ, ದಯವಿಟ್ಟು ನೋಟ್ ಮಾಡಿ ಇದನ್ನು. MP ಆಫೀಸ್ನ ವಾರ್ ರೂಮ್ನಲ್ಲಿ 4-5 ನಂಬರ್ ಇದೆ. ನಿಮಗೆ ಆ್ಯಂಬುಲೆನ್ಸ್ ಸರ್ವಿಸ್ ಬೇಕಿದ್ರೆ, ಡಾಕ್ಟರ್ ಸರ್ವಿಸ್ ಬೇಕಿದ್ರೆ 9449847134, ಹಾಗೆಯೇ ಗೌರ್ಮೆಂಟ್ ಸರ್ವಿಸ್ ಬೇಕಿದ್ರೆ 9483496728, ಸಿಟಿ ಕಾರ್ಪೊರೇಷನ್ ಸರ್ವಿಸ್ ಬೇಕಿದ್ರೆ 9845182462. ಬೇಡ, ಇದು ನಿಮಗೆ ಓಕೆ ಎಲ್ಲ 0824 ಇದ್ದಂಥ 2448888. MP ವಾರ್ ರೂಮ್ನ ಮೇಲ್ಗಡೆ ಒಂದು ಲ್ಯಾಂಡ್ಲೈನ್ ನಂಬರ್ ಇದೆ, 0824 2448888. ಏನಾದರೂ ಸಮಸ್ಯೆ ಇದ್ದರೆ MP ವಾರ್ ರೂಮ್ಗೆ ಕೂಡ ಕಾಲ್ ಮಾಡಬಹುದು. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಲ್ಪ್ ಬೇಕಿದ್ದರೆ MLA ಅವರ ಸಹಾಯವಾಣಿಯನ್ನು ನಾವು ನಿಮಗೆ ಕೊಟ್ಟಿದ್ದೇವೆ, ಅದಕ್ಕೆ ಕೂಡ ತಾವು ಮಾಡಬಹುದು. ಎಸ್, ಈಗ ಒಂದು ವಾಟ್ಸಪ್ನಲ್ಲಿ ನಮ್ಮ ಆಫೀಸ್ನವರು ಕಳಿಸ್ಕೊಟ್ಟಿದ್ದಾರೆ. ತುಂಬು ಗರ್ಭಿಣಿ ಸೇರಿದಂತೆ 8 ಮಂದಿ ಕಾರ್ಮಿಕರು ಕೇರಳ ಕಣ್ಣೂರಿನಿಂದ ನಡೆದಾಡಿಕೊಂಡು ತೊಕ್ಕೊಟ್ಟಿಗೆ ಬುಧವಾರ ತಲುಪಿದ್ದಾರೆ. 8 ಮಂದಿಗೆ ಊಟದ ವ್ಯವಸ್ಥೆ ಇಲ್ಲ, ಆರೋಗ್ಯ ಪರೀಕ್ಷೆಯಾಗಲಿ ಯಾವುದೇ ಮಾಡದೆ ನಡ್ಕೊಂಡು ಬಂದಿದ್ದಾರೆ. ಈ ಕಾರ್ಮಿಕರು ಅತಂತ್ರರಾಗಿದ್ದಾರೆ, ಹಾಗಾಗಿ ಅವರು ತುಂಬು ಗರ್ಭಿಣಿ ಕೂಡ ಅದರಲ್ಲಿ ಒಬ್ಬರು ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಇದೆ. ಇನ್ನೊಂದು ಪ್ರಮುಖವಾಗಿ ಆ ವಲಯದಿಂದ ಒಂದು ನಮಗೆ ಕೇಳಿ ಬರುವಂಥದ್ದು, ಅವರಿಗೆ ಒಂದು ವೇಳೆ ಈಗ ಕೇರಳ ಕಣ್ಣೂರಿನಿಂದ ಬಂದ ಕಾರಣ ಸೋಂಕು ಇದ್ದಲ್ಲಿ, ಈಗ ಅವ್ರು ಬಂದಿದ್ದಾರೆ ಆಲ್ರೆಡಿ ತೊಕ್ಕೊಟ್ಟು ಒಳಗಡೆ, ಸೋಂಕು ಹರಡುವ ಸಾಧ್ಯತೆಗಳು. ಇನ್ನೊಂದೆಡೆ ಗರ್ಭಿಣಿ ಮಹಿಳೆಯನ್ನಾದರೂ ಗಮನಿಸಿಕೊಂಡು ಬಂದದ್ದಾಗಿದೆ. ಈಗ ಗರ್ಭಿಣಿ ಮಹಿಳೆ ಆದ ಕಾರಣ ಜಿಲ್ಲಾಡಳಿತ ಏನು ಕ್ರಮ ತೆಗೆದುಕೊಳ್ಳಬಹುದು ಅಂತೇಳಿ. ಎಲ್ಲಿದ್ದಾರೆ ಈಗ ಪ್ರೆಸೆಂಟ್ಲಿ ಅವರು? ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ತೊಕ್ಕೊಟ್ಟು ದಾಟಿ ಬಂದಿದ್ದಾರೆ ಅನ್ನುವಂಥದ್ದು. ಹೌದು, ಅವ್ರದ್ದು ಏನಾದರೂ ಈಗ ಸಂಪರ್ಕ ಮಾಡಬೇಕು ಅಂತೇಳಿ ಆದರೆ ಏನಾದರೂ ಮಾಹಿತಿಗಳು ಇದೆಯಾ? ಓಕೆ, ನಾನು ನಮ್ಮ ಅಲ್ಲಿನ ರಿಪೋರ್ಟರ್ ಹತ್ರ ಮಾತಾಡಿ ನಿಮಗೇನಾದರೂ ಅದು ಸಾಧ್ಯ ಆಗುತ್ತೆ ಅಂತ ನೋಡಿ. ಗರ್ಭಿಣಿ ಆದ ಕಾರಣ ಮಾನವೀಯ ದೃಷ್ಟಿಯಲ್ಲಿ ಏನು ಮಾಡ್ಬೋದು? ಓಕೆ, ಉಳಿದಂಥವರಿಗೆ ಕೂಡ ನಾವು ಈಗಾಗಲೇ ಅವರು ಒಳಗಡೆ ಬಂದಿದ್ದಾರೆ ಅಂತೇಳಿ ಆದರೆ ಅದರ ಬಗ್ಗೆ ನಾವು ಈಗ ಪ್ರೆಸೆಂಟ್ ತೊಕ್ಕೊಟ್ಟಿನಲ್ಲಿದ್ದಾರೆ ಅಂತೇಳಿ ಆದರೆ ತಲಪಾಡಿ ದಾಟಿ ತೊಕ್ಕೊಟ್ಟಿಗೆ ಬಂದಿದ್ದಾರೆ ಅಂತೇಳಿದ್ರೆ ಅವರಿಗೆ ಒಂದು ಪರೀಕ್ಷೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಒಂದು ನಮ್ಮ ಉಳ್ಳಾಲ ಪ್ರತಿನಿಧಿಗೆ ಒಂದು ಪ್ರಯತ್ನಿಸುವ ಪ್ರಯತ್ನ ಮಾಡಿ. ಎಸ್ ಸರ್, ಈಗ ಒಂದು 10 ನಿಮಿಷ ಇದೆ, ನಾನು ಕೇಳ್ತಾ ಹೋಗ್ತೇನೆ, ತಾವು ಸ್ವಲ್ಪ ವೇಗವಾಗಿ ಅದನ್ನು ಹೇಳ್ತಾ ಹೋಗಿ. ಓಕೆ, ಈಗ ಒಂದು ಸಿಟಿ ಒಳಗೆ ಬೆಲೆ ಏರಿಕೆ ಸಮಸ್ಯೆ, ಪಾಲಿಕೆ ಏನು ಒಂದು ಬೆಲೆ ಪಟ್ಟಿಯನ್ನು ಕೊಟ್ಟರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಕೆಲವೊಂದು ವ್ಯಾಪಾರಿಗಳು ಮಾತ್ರ. ಒಳ್ಳೆಯ ವ್ಯಾಪಾರಿಗಳು ಇದ್ದಾರೆ, ನೀವು ಧರ್ಮಕ್ಕೆ ತೆಗೆದುಕೊಂಡು ಹೋಗಿ ನಂತರ ನೋಡೋಣ ಅಂತ ಸೇವಾ ಮನದ ವ್ಯಾಪಾರಿಗಳು ಇದ್ದಾರೆ, ಆದರೆ ಪಾಲಿಕೆ ಕೊಟ್ಟ ದರ ಪಟ್ಟಿಯನ್ನು ಗಣನೆಗೆ ತೆಗೆದುಕೊಳ್ಳದ ವ್ಯಾಪಾರಿಗಳಿದ್ದಾರೆ, ಏನು ಉತ್ತರ? 100ಕ್ಕೆ 100 ತಪ್ಪು. ಅದಕ್ಕಾಗಿ ಒಂದೇ ಮಾತನ್ನು ಹೇಳೋದು, ಯಾರು ಆ ರೀತಿ ತಪ್ಪು ಮಾಡ್ತಾರೆ ಅವರ ಬಗ್ಗೆ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ನೇರವಾದ ಕ್ರಮವನ್ನು ವಹಿಸಿಕೊಡುತ್ತೆ. ನಿಮ್ಮ MLA ನಂಬರ್ಗೆ ಆ ತರ ಏನಾದರೂ ಬಿಲ್ ಕಳುಹಿಸಿ, ಅದು ಯಾರೇ ಇರಲಿ, ಯಾವುದೇ ಸಂಬಂಧದ ವ್ಯಕ್ತಿ ಇರಲಿ, ಓಕೆ, ಅವನನ್ನು ನಾವು ಕ್ರಮವನ್ನು ವಹಿಸಿಕೊಡ್ತೀವಿ. ಎಸ್, ಈಗ ನಿಮ್ಮ ಪಾಲಿಕೆಯನ್ನು ನಿಮ್ಮ ಕೈಗೆ ಕೊಟ್ಟಿದ್ದಾರೆ, ನಿಮ್ಮ ನೇತೃತ್ವದಲ್ಲಿ ಪಾಲಿಕೆ ಒಳ್ಳೆಯ ಒಂದು BJP ಬಾರಿ ಅಧಿಕಾರಕ್ಕೆ ಬಂದಿದೆ. ಸೊ ಅದು ಕ್ರೆಡಿಟ್ ನಮ್ಮ 2 ಶಾಸಕರಿಗೆ ಹೋಗಿದೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಪಾಲಿಕೆಯಲ್ಲಿ ನೀರಿನ ಬಿಲ್, ಮನೆ ಟ್ಯಾಕ್ಸ್, ಕಸ ಸಂಗ್ರಹಣೆಯ ಬಿಲ್ ಕಟ್ಟೋದಕ್ಕೆ ಇದೇನಾ ಇಲ್ವ ನಮ್ಮ ಜನರಿಗೆ? ನೇರವಾಗಿ ಹೇಳಬೇಕು ಅಂತೇಳಿದರೆ ಸರ್ಕಾರದ ವ್ಯವಸ್ಥೆಗಳಲ್ಲಿ ಪ್ರತಿನಿತ್ಯದ ಬಿಲ್ಲುಗಳು ಕಟ್ಟಬೇಕಾಗ್ತದೆ. ಓಕೆ, ಆದರೆ ಇದಕ್ಕೆ ಸಮಯಾವಕಾಶಗಳನ್ನು ಪಾಲಿಕೆ ಕೊಡುವಂಥದ್ದು ಮಾಡ್ತದೆ. ಅದು ಮಾಡಲಿಲ್ಲ, ಮಾಡಲಿಕ್ಕೆ ಆಗಲಿಲ್ಲ ಅಂತೇಳುವಂಥದ್ದು ಕೆಲವಾರು ವಿಚಾರಗಳು ಕೌನ್ಸಿಲ್ನಲ್ಲಿ ಕೂತು ನಿರ್ಧಾರ ಮಾಡಬೇಕಾಗ್ತದೆ. ಆದರೆ ಕೌನ್ಸಿಲೇ ಆಗದಂಥ ಸಂದರ್ಭದಲ್ಲಿ ಮೇಯರ್ ಮತ್ತು ಕಮಿಷನರ್ಗೆ ಕೂತು ಈ ಕೊರೋನಾದ ಸಂದರ್ಭದಲ್ಲಿ, ಹಾಗಾಗಿ ಯಾರಿಗೂ ಕೂಡ ಕಟ್ಟಲಿಲ್ಲ ಅಂತೇಳಿ ಎಲ್ಲಿಯೂ ಕೂಡ
ದಬಾವ್ ಹಾಕ್ತದ್ದು ಹಾಕ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವರು ಕಟ್ಟಬಹುದು. ಈಗ ಸದ್ಯಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟೇ ಕೊಡ್ತೇವೆ ಸರ್. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ವಿಷಯಕ್ಕೆ ಕೊಟ್ಟ ನಂತರ ನಮ್ಮ ಬಾಲಿಕೆ ಕೂಡ ಕೊಡ್ತೇವೆ. ಕರೆಂಟ್ ಬಿಲ್ ವಿಚಾರದಲ್ಲಿ ಸರ್ಕಾರ 3 ತಿಂಗಳ ನಂತರ ಕಟ್ಟಿ ಅಂತ ಹೇಳಿದೆ, ಆದರೆ ಮೆಸ್ಕಾಂ ಹೇಳುತ್ತೆ ನಮಗೆ ಸುತ್ತೋಲೆ ಬಂದಿಲ್ಲ ಅಂತ. ನೋಡಿ ಒಂದು ಮಾತು, ಇದು ಪ್ರಶ್ನೆ ಬಹಳ ಒಳ್ಳೆಯದಿದೆ. ಮೆಸ್ಕಾಂ ಬಿಲ್ಲನ್ನು 3 ತಿಂಗಳ ನಂತರ ಕಟ್ಟಿ ಅಂತೇಳಿ ಸರ್ಕಾರ ಯಾವತ್ತೂ ಸುತ್ತೋಲೆ ಕೊಡಲ್ಲ. ಓಕೆ, ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ, ನಿಮ್ಮಂಥವ್ರ ಹತ್ರ ಇಲ್ಲ ವಾಲ್ಟರ್ ನಂದಳಿಕೆ ಅಂತವ್ರ ಹತ್ರ ಹಣ ಇದ್ದೆ, ಅವರು ಯಾಕೆ ಕಟ್ಟಬಾರ್ದು? ಕಟ್ಬೋದಲ್ಲ. ಹಾಗಿರುವಾಗ ಇದ್ದವರನ್ನು ಇದ್ದವರು ಕಟ್ಬೋದು. ಯಾರಿಗೆ ಕಷ್ಟ ಇದೆ ಅವರಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಸಮಯವನ್ನು ಕೊಡ್ತೇವೆ. ಹಾಗಿರುವಾಗ ಈ ಸುತ್ತೋಲೆ ಕೊಟ್ಟ ಕೂಡಲೇ ಇದ್ದವನು ಕೂಡ ಕಟ್ಟುವುದಿಲ್ಲ ಅಂತ ಹೇಳುವಂಥ ಭಾವನೆಗಳಿಗೆ ದಿಸ್ ಇಸ್ ಅನ್ ಆರ್ಡರ್. ಅದಕ್ಕೆ ಒಂದು ಮಿನಿಟ್, ಅದಕ್ಕೆ ಉತ್ತರ ಕೊಡ್ತೇನೆ. ಯಾರಾದರೂ ಮೆಸ್ಕಾಂ ಕಡೆಯಿಂದ, ನಾನು ಒಂದೇ ಪ್ರಶ್ನೆಯಲ್ಲಿ ಹೇಳ್ತೇನೆ, ಎಲ್ಲಿಯಾದರೂ ಹಣ ಕಟ್ಟಲಿಕ್ಕೆ ತೊಂದರೆ ಆಯಿತು, ಅವನಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಭಾಳ ದುರ್ಬಲ ವ್ಯಕ್ತಿ, ಅವನು ಫೈನಾನ್ಷಿಯಲಿ ಅವನ ಹತ್ರ ಇಲ್ಲ ಅಂತೇಳುವಂಥದ್ದು ಇದ್ದರೆ ಅವನಿಗೆ ಸಮಯಾವಕಾಶ ಆರ್ಡರ್ ಅಂತೇಳಿ ಕೊಡೋದಿಲ್ಲ, ಅವನು ಕಟ್ಟಲಿಕ್ಕೆ ಸಮಯಾವಕಾಶ ಇದೆ. ಆ ಸಂದರ್ಭದಲ್ಲಿ ಯಾರು ಕೂಡ ಫ್ಯೂಸ್ ತೆಗಿಲಿಕ್ಕೆ ಬರೋದಿಲ್ಲ. ಮೆಸ್ಕಾಂ ಪತ್ರಿಕೆಯಲ್ಲಿ ಹೇಳಿರ್ಬೋದು, ಫ್ಯೂಸ್ ತೆಗೆಯುವಂಥ ಸಂದರ್ಭ ಬಂದಾಗ ಜಿಲ್ಲಾಡಳಿತ ಇಲ್ಲ DC ಇಲ್ಲ ನಮ್ಮಂಥ ಜನಪ್ರತಿನಿಧಿಗಳಿಗೆ ಕರೆ ಮಾಡಿ 100ಕ್ಕೆ 100 ಅದು ಸರಿಪಡಿಸಿಕೊಡುವಂಥ ಜವಾಬ್ದಾರಿ ನಮ್ಮದು. ಓಕೆ, ನಮ್ಮ ಪ್ರತಿನಿಧಿಗ ಮೋಹನ್ ಸಂಪರ್ಕಕ್ಕೆ ಸಿಗ್ಗಿದ್ದಾರೆ ಉಳ್ಳಾಲದಿಂದ. ಮೋಹನ್, ತುಂಬು ಗರ್ಭಿಣಿ ಮಹಿಳೆ ಕೂಡ ಇದ್ದಾರೆ, ಕಾರ್ಮಿಕರು ನಡೆದುಕೊಂಡೇ ಬಂದಿದ್ದಾರೆ, ತೊಕ್ಕೊಟ್ಟುನಿಂದ ಈಗ ಬಂದಿದ್ದಾರೆ ಅನ್ನುವಂಥದ್ದು, ಏನು ಅಪ್ಡೇಟ್ಸ್ ಇದೆ ಶಾಸಕರು ಇದ್ದಾರೆ ಗಮನಕ್ಕೆ ತನ್ನಿ ಮೋಹನ್. ಅದೇ ಏನಂದ್ರೆ ಇವರು ಮೊನ್ನೆ ಹಾಗಾಗಿ ಇದರಲ್ಲಿ ಒಬ್ರು 8 ಮಂದಿ ಇದ್ದಾರೆ ಒಟ್ಟು, ಅದರಲ್ಲಿ ಒಬ್ರು ತುಂಬು ಗರ್ಭಿಣಿ ಆಗಿದ್ದಾರೆ. ಮಧ್ಯೆ ಕೆಲವರು ಕೊಟ್ಟರ ಆಹಾರವನ್ನು ತಿಂದಿದ್ದಾರೆ, ಆದ್ರೆ ಎಲ್ಲಾ ಸಮಯದಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಸರ್. ಹಾಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ. ಪ್ರೆಸೆಂಟ್ಲಿ ಎಲ್ಲಿದ್ದಾರೆ? ಈಗ ಎಲ್ಲಿದ್ದಾರೆ ಮೋಹನ್? ಈಗ ತೊಕ್ಕೊಟ್ಟು ಎಲ್ಲಿದ್ದಾರೆ? ತೊಕ್ಕೊಟ್ಟು ರಸ್ತೆ ಬದಿಯಲ್ಲಿ ಈಗ ನಿಂತಿದ್ರು, ಈಗ ಒಂದು 1/2 ಗಂಟೆ ಮುಂಚೆ ನಿಂತಿದ್ರು, ಈಗ ಮತ್ತೆ ನಡಿಲಿಕ್ಕೆ ಆರಂಭಿಸಿರ್ಬೋದು. ಅದಕ್ಕೆ ಅಂತ ಸಂಪರ್ಕ ಇದು ನಮ್ಮ ವಿಷಯವನ್ನ ಮಾಡ್ತಾರೆ ಅವರದ್ದು ಯಾವ್ದಾದ್ರೂ ಒಂದು. ನೀವು ದಯವಿಟ್ಟು, ನೀವು ಭಾಳ ಒಳ್ಳೆ ಕೆಲಸವನ್ನು ಮಾಡಿದರೆ ನಿಮಗೆ ನಾನು ಅಭಿನಂದನೆಗಳನ್ನು ಕೊಡ್ತೇನೆ. ನೀವು ದೈಜಿವರ್ಲ್ಡ್ ಮುಖಾಂತರ ಅವರು ಯಾರನ್ನಾದರೂ ಒಂದು ಬಿಟ್ಟು ಅವರು ಎಲ್ಲಿದ್ದಾರೆ ಅಂತ ನೋಡಿ, ಅವ್ರಿಗೆ ಎಲ್ಲಿಯಾದರೂ ಒಂದು ರಸ್ತೆ ಬದಿಯಲ್ಲಿ ಅಲ್ಲಿ ಎಲ್ಲಾದರೂ ಒಂದು ಜಾಗ ಮಾಡಿ ಕೂತ್ಕೊಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ, ಒಂದು 1/2 ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿದ ನಂತರ ನನಗೆ ಕರೆ ಮಾಡಿ, ನಾನು ಎಲ್ಲಿಯಾದರೂ ಒಂದು ಸರ್ಕಾರದ ವ್ಯವಸ್ಥೆಗಳಲ್ಲಿ ಎಲ್ಲೋ ಒಂದು ಶಾಲೆಗಳಲ್ಲೋ ವ್ಯವಸ್ಥೆಗಳನ್ನು ಮಾಡಿಸಿಕೊಡುವ ಹಾಗೆ, ಮತ್ತು ಅವರಿಗೆ ಊಟ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಈ ಕೊರೋನಾದ ಲಾಕ್ಡೌನ್ ಆದ ನಂತರ ಅವರಿಗೆ ಮುಂದಿನ ಪ್ರಯಾಣ ಮಾಡುವಂಥ ದೃಷ್ಟಿಯಲ್ಲಿ, ಅದರ ಮಧ್ಯದಲ್ಲಿ ನಾಳೆಯೋ ಯಾರಾದರೂ ಅಲ್ಲಿ ವೈದ್ಯರನ್ನು ಕಳಿಸಿ ಅವರಿಗೆ ಒಂದು ಪರೀಕ್ಷೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಮಾಡ್ತೇವೆ. ಗರ್ಭಿಣಿಯಾದ ಹೆಂಗಸಿಗೆ ಏನೋ ಇನ್ನಿತರ ವ್ಯವಸ್ಥೆಗಳು ಬೇಕಾದಲ್ಲಿ ಅದನ್ನು ಕೂಡ ಮಾಡಿಸಿಕೊಡುವಂತ. ಈಗ ಇಮಿಡಿಯೇಟ್ ಆಗಿ ಮೋಹನ್ ಎಲ್ಲಿದ್ದಾರೆ ಅಂತ ಇದ್ರೆ ಅಲ್ಲೇ ನಿಲ್ಲಿಕ್ಕೆ ಹೇಳಿ, ಒಂದು 1/2 ಗಂಟೆಯಲ್ಲಿ ಶಾಸಕರು ಒಂದು ಏನಾದರೂ 1/4 ಗಂಟೆಯಲ್ಲಿ ನನಗೆ ಕರೆ ಮಾಡಿ ಮೊಬೈಲಿಂದ. ಓಕೆ, ಥ್ಯಾಂಕ್ ಯು, ವ್ಯವಸ್ಥೆ ಮಾಡಿ. ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೀರಿ ಮೋಹನ್, ಥ್ಯಾಂಕ್ ಯು. ಈಗ ಸರ್, ಮನೆ ಬಾಡಿಗೆಯನ್ನು ಕೆಲವರು ಕೇಳ್ತಾ ಇದ್ದಾರೆ ಜನರು, ಮನೆ ಬಾಡಿಗೆ ಏನಾದರೂ ಕೇಳಿದರೆ ಏನು ಮಾಡಬೇಕು, ಕಟ್ಟಬೇಕಾ ಬೇಡವಾ? ಸರ್, ಸಹಜವಾಗಿ ನಾನು ಇದರಲ್ಲಿ ಒಂದು ಉತ್ತರದಲ್ಲಿ ಕೊಡಲಿಕ್ಕಾಗಲ್ಲ. ಸರ್, ಮನೆ ಬಾಡಿಗೆಯನ್ನು ಕೊಡಬೇಡಿ ಅಂತ ಹೇಳಿದರೆ ಮನೆ ಮಾಲೀಕರು ಇದ್ದಂಥ ವ್ಯಕ್ತಿಗಳು ನನ್ನ ಮೇಲೆ ತಿರುಗಿ ಬೀಳ್ತಾರೆ. ಹೌದು, ಕೊಡಬೇಡಿ ಅಂತ ಹೇಳಿದರೆ, ಕೊಡಿ ಅಂತ ಹೇಳಿದರೆ ಬಾಡಿಗೆ ಕಟ್ಟಲಿಕ್ಕೆ ಕಷ್ಟ ಆದವರು ನನ್ನ ವಿರುದ್ಧ ಮನಸ್ಸಲ್ಲಿ ಬೇಜಾರಾಗ್ಬೋದು. ಅದಕ್ಕಾಗಿ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ಮನೆ ಬಾಡಿಗೆ ಕೇಳುವಂಥದ್ದು ಮನೆ ಮಾಲೀಕನ ಅಧಿಕಾರ. ಅವನು ಕೇಳಿದಾಗ ಪ್ರಾಮಾಣಿಕನಾಗಿ ನನ್ನ ಹತ್ರ ಇಲ್ಲ ಅಂತೇಳುವಂಥ ಪರಿಸ್ಥಿತಿ ಇದ್ದಲ್ಲಿ ಅವನಿಗೆ ಪರಿಸ್ಥಿತಿಯ ಮನದಟ್ಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಎಲ್ಲಿಯಾದರೂ ಒಂದು ಮನದಟ್ಟಾಗದೆ ಅವರು ಇಲ್ಲ ನೀವು ಮನೆ ಬಿಡಬೇಕು, ಇಲ್ಲ ಹೊರಗಡೆ ಹೋಗಬೇಕು, ನೀವು ಇವತ್ತು ಬಾಡಿಗೆ ಕೊಡಲೇಬೇಕು ಅಂತೇಳುವಂಥ ತಾಕೀತನ್ನು ಹಾಕಿದ್ದಲ್ಲಿ, ಆವಾಗ ಜಿಲ್ಲಾಡಳಿತ ನನ್ನಂಥ ಜನಪ್ರತಿನಿಧಿಗಳ ಸಂಪರ್ಕವನ್ನು 100ಕ್ಕೆ 100 ನಾವು ವಿಶೇಷವಾದ ಪ್ರಯತ್ನ ಮಾಡಿಕೊಂಡು ಸಮಯವನ್ನು ತೆಗೆದುಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಸರ್. ಇನ್ನು ಮೈಕ್ರೋ ಫೈನಾನ್ಸ್ನವರು ಈಗಲೂ ಕೂಡ ಕರೆ ಮಾಡಿ ಕೇಳ್ತಾ ಇದ್ದಾರಂತೆ. ಸೊ ಅದು ನೀವು ಹೇಳಿದ್ರೆ ನಾನು ಮೀಟಿಂಗ್ ಮಾಡಿ ಗಮನಕ್ಕೆ ತರ್ತೇನೆ ಅಂತ ಹೇಳಿ. ಜಿಲ್ಲಾಡಳಿತದ ಮುಖಾಂತರ ಅವರಿಗೆ ಒಂದು ಮೀಟಿಂಗ್ ತರಲಿಕ್ಕೆ ಹೇಳ್ತೇನೆ. ಒಂದು ಎರಡನೇದು, ಇದು ಜಿಲ್ಲಾಡಳಿತದಿಂದ ಸಾಲ್ವ್ ಆಗೋದು. ಇದು ಒಂದು ಪ್ರಶ್ನೆ, ಉತ್ತರಕ್ಕೆ ಏನಿದೆ, ಜಿಲ್ಲಾಡಳಿತದಿಂದ ಸಾಲ್ವ್ ಮಾಡುವಂಥ ಪ್ರಶ್ನೆಗಳು ಕೂಡ ಅಲ್ಲ ಅದು. ಯಾಕೆ ಅಂತ ಹೇಳಿದರೆ, ಸರಿ, ಮೈಕ್ರೋ ಫೈನಾನ್ಸ್ ಲೈಕ್ ಬಜಾಜ್ ಫೈನಾನ್ಸ್, ಅದರ್ ದೀಸ್ ಕೈಂಡ್ ಆಫ್ ಫೈನಾನ್ಸ್, ಕೋಟಕ್ ಮಹೀಂದ್ರ ಇರ್ಬೋದು, ಇನ್ನಿತರ ಫೈನಾನ್ಸ್ಗಳು ಅವ್ರದ್ದು ಹೆಡ್ ಆಫೀಸೋ ಸರ್ಕಲ್ ಆಫೀಸೋ ಮೆಡ್ರಾಸೋ ಇನ್ನೆಲ್ಲ ಇರ್ತದೆ. ಇವರು ಮುಂಚಿತವಾಗಿ ಚೆಕ್ ಪಡ್ಕೊಂಡು ಅಲ್ಲಿ ಕಳಿಸ್ಕೊಟ್ಟಿರ್ತಾರೆ.
ಅಲ್ಲಿಂದ ಅದು ಪ್ರೆಸೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಮಾತಾಡಿದ್ರು ಕೂಡ ಅಲ್ಲಿಗೆ ಆರ್ಡರ್ ನಾವು ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಬಹುದು ಅಂತೇಳಿ ನಮ್ಮ ಸಂಸದರಿರ್ಬೋದು ಮಂತ್ರಿಗಳ ಇಲ್ಲ ಸರ್ಕಾರದ ಗಮನವನ್ನು ತರಿಸ್ತೇನೆ. ಎರಡ್ ನಾಲ್ಕು ದಿವಸ ಹೋಗಬಹುದು, ಬಟ್ ನಾನು ಅದಕ್ಕೆ ಒಂದು ಪ್ರಯತ್ನವನ್ನು. ಈಗ ಮೀನು ನಮ್ಮ ಇಲ್ಲಿನ ಜನರ ನೆಚ್ಚಿನ ಆಹಾರ, ಬೋಟ್ ಎಲ್ಲ ಲಂಗರ್ ಹಾಕಿದೆ, ಇನ್ನು 20 ಕೋಟಿಗೂ ಅಧಿಕ ಮೀನು ಬೋಟ್ನಲ್ಲಿ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಜನರಿಗೆ ಮೀನು ಖಾದ್ಯ ಏನಾದರೂ ಮೀನು ಸಿಗ್ಲಿಕ್ಕೆ ಏನಾದರೂ ಮಾಡಬಹುದಾ? ಬೋಟ್ನಲ್ಲಿದ್ದ ಮೀನನ್ನು ಸಪ್ಲೈ ಮಾಡಲಿಕ್ಕೆ ಎಲ್ಲೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಮಾಡ್ಬೋದಾ ಇಲ್ವಾ? ಏನಿಲ್ಲ, ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ನೀವು ಹೇಳಿದಂಥ ಪ್ರಶ್ನೆಗೆ ಈ ಕೊರೋನಾ ಬಂದು ಇವತ್ತು ಲಾಕ್ಡೌನ್ ಮಾಡಿ ಎಷ್ಟು ದಿವಸ ಆಯ್ತು ಸರ್? ಹೌದು ಸರ್, ಪ್ರತಿಯೊಂದು ಬೋಟು 7-8 ದಿವಸದ ಮಟ್ಟಿಗೆ 10 ದಿವಸದ ತನಕ ಅವರು ಬೋಟಿಂಗ್ ಫಿಶಿಂಗಿಗೆ ಹೋಗ್ತಾರೆ. ಹೌದು ಸರ್, 8 ದಿವಸದ ಮಧ್ಯದಲ್ಲಿ ಲಾಕ್ಡೌನ್ ಇರುವಾಗ ಫಿಶಿಂಗ್ ಹೋಗಬಾರ್ದು ಅಂತ ಹೇಳಿದ ನಂತರ ಕೂಡ ಆ ವ್ಯಕ್ತಿಗಳು ಬೋಟ್ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ತಪ್ಪು ಜಿಲ್ಲಾಡಳಿತದೋ ಬೋಟ್ ಮಾಲೀಕನದೋ ನಂದೋ ನಿಮ್ಮದೋ? ಓಕೆ, ಹಾಗಿರುವಾಗ ಜಿಲ್ಲಾಡಳಿತದ ಆದೇಶವನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸಿಕೊಂಡು ಹೋಗಿದ್ದಾನೆ ಅಂತ ಹೇಳಿದರೆ ಸರ್ ಇದರಲ್ಲಿ ಏನು ಅಂತ ಹೇಳಿದರೆ, ಸರಿ ಮಾನವೀಯ ದೃಷ್ಟಿಯಲ್ಲಿ ಮೀನನ್ನು ಜನರಿಗೆ ಅವಕಾಶ ಕೊಡಬೇಕು ಅಂತ ಹೇಳೋದು ಸರ್, ಇವತ್ತು ಅದನ್ನು ಕೊಟ್ಟರು ಕೂಡ ಸರ್ ನಮ್ಮ ಮಂಗಳೂರಿನ ಜನತು 15-20 ದಿವಸ ಆಯಿತು ಸರ್ ಕಟ್ಟು ಮೀನು ತಿನ್ನಲಿಲ್ಲ, ನಾಳೆ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಈ ಮೀನನ್ನು ನಾವು ವಿತರಿಸಲಿಕ್ಕೆ ಸಕ್ಸಸ್ಫುಲ್ ಆಗ್ತೀವೋ ಇಲ್ಲವೋ ನೀವು ಒಂದು ಪ್ರಶ್ನೆ ನಮ್ಮ ನಮ್ಮ ಮನಸ್ಸಲ್ಲಿ ಹಾಕ್ಕೊಂಡ್ರೆ, ನನ್ನ ಮನಸ್ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆದಂಥ ಬೆಳವಣಿಗೆಗಳನ್ನು ನೋಡಿದಾಗ 100 ಇಲ್ಲ ಅಂತ ಹೇಳೋದು ಅದು ಕಾಣ್ತದೆ. ಮತ್ತು ನಿಮಗೆ ಇನ್ನೊಂದು ಪ್ರಶ್ನೆ ಸರ್, 14 ತಾರೀಕು ತನಕ ಲಾಕ್ಡೌನ್ ಇರುವಂಥ ಸಂದರ್ಭದಲ್ಲಿ ಒಂದೇ ಒಂದು ಈವನ್ ಸಾಂಪ್ರದಾಯಿಕವಾಗಿ ಸರ್ ಬೋಟಿನಲ್ಲಿ ನಮ್ಮ ಹತ್ರ 1200 ದೊಡ್ಡ ಬೋಟ್ ಇದೆ, 900 ಚಿಲ್ಲರೆ 930 ಸಾಂಪ್ರದಾಯಿಕ ದೋಣಿ ಇದೆ, ಆ ದೋಣಿಯಲ್ಲಿ 2-3 ಜನರು ಹೋಗಿ ಮಾಡುವಂಥದ್ದು. ಸರ್ ಇದನ್ನು ಮಾಡಿದರೂ ಕೂಡ ಕೆಲವರು ನಮ್ಮ ಗಡಿಯನ್ನು ದಾಟಿ ಕೇರಳಕ್ಕೆ ಹೋಗ್ಬೋದು, ಅಲ್ಲಿಂದ ಕೂಡ ಈಚೆಗೆ ಬರ್ಬೋದು, ಆವಾಗ ಎಲ್ಲಾದರೂ ಕೊರೋನಾ ಹಬ್ಬುವಂಥ ಪರಿಸ್ಥಿತಿ ಇದೋ ಅಂತ ಹೇಳುವಂಥ ಹೆದರಿಕೆ ಕೂಡ ನಮಗಿದೆ. ಹಾಗಾಗಿ 14 ತಾರೀಕು ತನಕ ಯಾವುದೇ ಆ ರೀತಿ ಚಟುವಟಿಕೆ ಮಾಡಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ನಾವು ಜನರಿಗೆ ಮೀನುಗಾರರಿಗೆ ಅದಕ್ಕಾಗಿ ಜಿಲ್ಲಾಡಳಿತ BPL ಮುಖಾಂತರ ಇಲ್ಲ ನಮ್ಮಂಥ ಶಾಸಕರು ಜನಪ್ರತಿನಿಧಿಗಳ ಮುಖಾಂತರ ಅವರಿಗೆ ಏನೋ ಒಂದು ಅಕ್ಕಿ ದಿನಸು ಸಾಮಾನು ಇಲ್ಲ ದೈಜಿವರ್ಲ್ಡ್ ಮುಖಾಂತರವು ಅಂದರೆ ನೀವು ಕೊಟ್ಟಿದ್ದೀರಿ ಈಗ ಹೀಗೆ ಚಣದ ಮುಖಾಂತರ ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ನಾವು ಸುರಕ್ಷಿತವಾಗಿರ್ಬೋದು. ಎಸ್ ಸರ್, ನಾಳೆ ನಾವು ಜೀವನದಲ್ಲಿ ಬದುಕಿದರೆ ಮೀನು ತಿನ್ನಬಹುದು, ಎಲ್ಲವೂ ಮಾಡಬಹುದು, ಆದರೆ ಇವತ್ತಿನ ದಿನವನ್ನು ನಾವು ಕಷ್ಟಪಡಬೇಕು. ಈ ಥರದೊಂದು ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೆ ನಿಮ್ಮ ಮೂಲಕ ಕ್ಲಿಯರ್ ಮಾಡ್ತಾ ಇದೆ. ಈಗ ವಿದೇಶದಲ್ಲಿ ತುಂಬ ಜನರು ಇದ್ದಾರೆ, ಆದರೆ ಅವರ ಮನೆಯವರು ಇಲ್ಲೇ ಇರ್ತಾರೆ. ಸರಿ, ಮೊದಲೆಲ್ಲ ಹೋಮ್ ನರ್ಸ್ ಸೇವೆ, ಈಗ ಮನೆಯಲ್ಲಿ ಒಂದು ಅಜ್ಜ ಅಜ್ಜಿ ಇದ್ರೆ ಹೋಮ್ ನರ್ಸ್ ಸೇವೆ ಆಗ್ತಾ ಇತ್ತು, ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅವ್ರಿಗೇನಾದರೂ ಪಾಸ್ ಕೊಡ್ಬೋದಾ ಹೋಮ್ ನರ್ಸ್ ಸೇವೆ ಮಾಡುವವರಿಗೆ? ಸರ್, ಇದು ಒಂದೇ ಒಂದು ಮಾತು ಅಂತ ಹೇಳಿದ್ರೆ, ಪಾಸ್ ಅಪ್ಲೈ ಮಾಡುವವರಿಗೆ ಈ ರೀತಿಯ ವ್ಯವಸ್ಥೆಗಳಲ್ಲಿ ಅವರು ಅಪ್ಲೈ ಮಾಡಿದಾಗ ಅವಾಗ ವಿಶೇಷವಾಗಿ ಗಮನವನ್ನು ಕೊಡಬಹುದು, ಆದರೆ ಎಲ್ಲೋ ಒಂದು ಕಡೆ ದುರ್ಬಳಕೆ ಆಗ್ತದೆ ಅಂತ ಹೇಳುವಂಥ ಹೆದರಿಕೆ ಕೂಡ ಜಿಲ್ಲಾಡಳಿತಕ್ಕಿದೆ. ಹಾಗಾಗಿ ಅಂತ ಯಾರಾದರೂ ಕನಿಷ್ಠ ಆ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ರೆ ನಾವು ಗಮನದಲ್ಲಿ ಇಟ್ಕೊಳ್ತೇವೆ. ಓಕೆ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 100 ಆಂಬ್ಯುಲೆನ್ಸ್ ಇಟ್ಟಿದ್ದಾರಂತೆ. ಸೊ ಎಲ್ಲ ಕಡೆ ಹಂಚಿ ಇಡ್ಬೋದಾ? ಯಾಕಂದರೆ ಬೇರೆ ಬೇರೆ ಏರಿಯಾ ವೈಸ್ಗೆ ಹೋಗುವಾಗ ಇಡ್ಬೋದಾ ಅಂತೇಳಿ ಒಂದು ಪ್ರಶ್ನೆ. ಸರ್, ಒಂದು ಜಿಲ್ಲಾಡಳಿತ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಟ್ಟಿದ್ದಾರೆ ಸರ್. ಜಿಲ್ಲಾಡಳಿತದ ಕಚೇರಿಯ ಕಂಪೌಂಡ್ ಒಳಗಡೆ ಸ್ವಲ್ಪ ಇಟ್ಟಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ವೆನ್ಲಾಕ್ನ ಇದು ಸಾರಿ ವೆನ್ಲಾಕ್ ಆಸ್ಪತ್ರೆಯ ಪಕ್ಕದ ರೋಡ್ಗಳಲ್ಲಿ ಸ್ವಲ್ಪ ಇಟ್ಟಿದ್ದಾರೆ, ಬೇರೆ ಬೇರೆ ಆಂಬ್ಯುಲೆನ್ಸ್ನ ಮಾಲಕರ ಹತ್ರ ಕೂಡ ಸ್ವಲ್ಪ ಇದೆ. ಈ ನೆಟ್ವರ್ಕ್ಗಳು ನಮ್ಮ ಹತ್ರ ಇದೆ. ಎನಿ ಟೈಮ್ ಜಿಲ್ಲೆಯ ಯಾರೇ ಒಂದು ವ್ಯಕ್ತಿ ತಮ್ಮ ಕಾರಿನಲ್ಲಿ ಎಲ್ಲೋ ಒಂದು ಆಸ್ಪತ್ರೆಗೆ ದಾಖಲಾಗಬೇಕು ಅಂತ ಹೇಳುವಂಥದ್ದಾದರೆ ಅವರು ಫಸ್ಟ್ ಪ್ರಿಫರೆನ್ಸ್ ಯು ಶುಡ್ ಟೇಕ್ ಆಂಬ್ಯುಲೆನ್ಸ್ ಅಂತ ಹೇಳೋದು. ಯಾಕಂದ್ರೆ ಪ್ರೈವೇಟ್ ಕಾರಿಗೆ ಅವರಿಗೆ ಪಾಸ್ ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ಪೊಲೀಸ್ ಅಲ್ಲಿಂದ ತಡೆದಿನೋ ಅಂತೇಳಿ ತೊಂದರೆ ಆಗಬಾರ್ದು ಅಂತ ಹೇಳೋ ಕಾರಣ ಆಂಬ್ಯುಲೆನ್ಸ್ನ ಉಪಯೋಗಿಸ್ಬೋದು. ಒಂದು ಕಂಪ್ಲೇಂಟ್ ಇತ್ತು, ಆಸ್ಪತ್ರೆ ಸೇರಿಸೋದಕ್ಕೆ ಬರ್ತಾರಂತೆ, ಡಿಸ್ಚಾರ್ಜಿಗೆ ಬರೋದಿಲ್ಲ ಅಂತ. ಸರ್, ಒಂದು 100% ನಮಗೆ ಯಾರಿಗಾದರೂ ಕರೆ ಮಾಡಿದರೆ, ಸರ್ MP ವಾರ್ ರೂಮ್ ನನ್ನ ಸಹಾಯವಾಣಿ ಶಾಸಕ ಭರತ್ ಶೆಟ್ಟರ ಸಹಾಯವಾಣಿಯಲ್ಲಿ ಸರ್ ದಿವಸಕ್ಕೆ ನಮಗೆ 7-8-10 ಕಾಲ್ಗಳು ಬರ್ತವೆ. ಇಷ್ಟನ್ನು ನಾವು ಅಟೆಂಡ್ ಮಾಡ್ತಾ ಇದ್ದೇವೆ, ಜಿಲ್ಲಾಡಳಿತ ಕೂಡ ಮಾಡ್ತಾ ಇದೆ. ಸ್ವಲ್ಪ ಮಟ್ಟದಲ್ಲ ಒಂದು 2 ಕಡೆ ಜನರಿಗೆ ತೊಂದರೆ ಆಗಿರ್ಬೋದು. ಇಷ್ಟು ದೊಡ್ಡ ವ್ಯವಸ್ಥೆಗಳನ್ನು ಮಾಡಿದಾಗ ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ 20-25 ಲಕ್ಷ ಜನಸಂಖ್ಯೆ ಇದೆ, ಎಲ್ಲೋ ಸ್ವಲ್ಪ ತಪ್ಪಿರಬಹುದು. ತಪ್ಪದಾಗ ಒಂದು ತುಂಬಾ ಖುಷಿ ವಿಚಾರ, ತೊಕ್ಕೊಟ್ಟಿನ ಸಮಸ್ಯೆಗೆ ಮೇಯರ್ ವ್ಯವಸ್ಥೆ ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಮೇಯರ್ ಅವರಿಗೆ ಕಾರ್ಯಕ್ರಮದ ಮೂಲಕ ನಾವು ಧನ್ಯ ಸಲ್ಲಿಸ್ತೇನೆ. ಈಗ ಸರ್, ಕೆಲವೊಂದು ಔಷಧ ಲೋಕಲ್ ಮೆಡಿಕಲ್ ಅಲ್ಲಿ ಸಿಗೋದಿಲ್ಲ, ರಾಧಾ ಮೆಡಿಕಲ್ ಇಲ್ಲ ಗಣೇಶ್ ಮೆಡಿಕಲ್ ಅಲ್ಲಿ ಮಾತ್ರ ಸಿಗ್ತಾ ಇದೆ. ಜನರಿಗೆ ರಾಧಾ ಗಣೇಶಿಗೆ ಹೋಗ್ಲಿಕ್ಕೆ ವೆಹಿಕಲ್ ಅಲ್ಲಿ ಹೋದ್ರೆ ಸೀಸ್ ಮಾಡ್ತೇವೆ ಅಂತ ಹೆದರಿಕೆ ಇದೆ, ಏನ್ ಹೇಳ್ತೀರಾ ಶಾಸಕ? ಸರ್, ಇದಕ್ಕೆ ಒಂದು ಕೆಲಸವನ್ನ ಮಾಡ್ತೇನೆ. ಈಗಾಗಲೇ ನಮ್ಮ ಪತ್ರಿಕೆಗಳೆಲ್ಲ ಪ್ರಿಂಟಿಂಗ್ ಆಯಿತು, ನಾಳೆಗೆ ಆಗುದಿಲ್ಲ, ನಾಡಿದ್ದು ನಾನು ಉದಯವಾಣಿ ವಿಜಯ ಕರ್ನಾಟಕ ಹೊಸದಿಗ್ಗಂತ ಮತ್ತು ವಿಜಯವಾಣಿ ವಿಜಯ ಕರ್ನಾಟಕ ಈ ರೀತಿಯ ಪತ್ರಿಕೆಗಳಲ್ಲಿ
ಆನ್ಲೈನ್ನಲ್ಲಿ ಮೆಡಿಸಿನನ್ನು ಸಪ್ಲೈ ಮಾಡುವಂಥ 5 ಆ್ಯಪ್ ಮುಖಾಂತರ ಸಪ್ಲೈ ಮಾಡುವಂಥ ಒಂದು 50 ಜನ 100 ಜನ ಹುಡುಗರಿರುವಂಥ ಒಂದು ತಂಡ ಇದೆ. ಓಕೆ, ಅಂಥ 5 ಆ್ಯಪ್ ಇದೆ ನಮ್ಮ ಹತ್ರ, ಅದನ್ನು ನಾವು ಪತ್ರಿಕೆಯಲ್ಲಿ ಒಂದು ಡಿಸ್ಪ್ಲೇ ಮಾಡ್ತೇವೆ. ಅದರಲ್ಲಿ ಆ ರೀತಿಯ ಇದ್ದರೆ ಅವರಿಗೆ ಕರೆ ಮಾಡಿದ್ದಲ್ಲಿ 100%, ಮೊನ್ನೆ ಒಂದು ಕಡೆಗಳಲ್ಲಿ ಬೆಂಗಳೂರಿನಿಂದ ತರಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರು. ಹಾಗಿರುವಾಗ 100ಕ್ಕೆ 100 ಅದನ್ನು ಅವ್ರ ಮುಖಾಂತರ ನಾನು ಅದನ್ನು ನೀವು ಪತ್ರಿಕೆಯಲ್ಲಿ ಹಾಕಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಿಸ್ತೇನೆ. ಓಕೆ ಓಕೆ, ಈವನ್ ನಮಗೂ ಕೊಡಿ, ನೀವು ಹಾಕಿ ಚಾನಲ್ ಮೂಲಕ. ನಾನು ಈಗಲೇ ಇವತ್ತೇ ಕೊಡ್ತೀನಿ, ನಾಳೆಯಿಂದ ಸರ್ಕ್ಯುಲೇಟ್ ಮಾಡಿ. ಓಕೆ, ಈಗ ಹೊರಗಡೆ ಇದೆ, ನನ್ನ ಅವನ ಹತ್ರ ಪಿ ಹತ್ರ ಇದೆ, ನಾನು ತೆಗಿಸಿ ಕೊಡ್ತೀನಿ ಈಗ ನಿಮಗೆ. ಓಕೆ, ಈಗ ಇನ್ನೊಂದು ಇರುವಂಥದ್ದು, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮದ್ದು ಕೊಡೋದಿಲ್ಲ ಅಂತೆ ಸ್ವಲ್ಪ. ಸರ್ ಒಂದು ಸರ್, ಒನ್ ಟೇಬಲಲ್ಲಿ ಸಿಗುವಂಥ ಮದ್ದುಗಳನ್ನು 100ಕ್ಕೆ 100 ವಿದೌಟ್ ಪ್ರಿಸ್ಕ್ರಿಪ್ಷನ್ ಅಷ್ಟು ಕೊಡ್ತಾರೆ. ಹೌದು, ಕೆಲವಾರು ಮದ್ದುಗಳನ್ನು ವಿದೌಟ್ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ನಾಳೆ ಮೆಡಿಕಲ್ ಶಾಪ್ ಆಲ್ಸೋ ದೇ ವಿಲ್ ಗೆಟ್ ಸಮ್ ಎಲಿಗೇಷನ್. ಹೌದು ಹೌದು, ಸೊ ಅದಕ್ಕಾಗಿ ಪ್ರಿಸ್ಕ್ರಿಪ್ಷನನ್ನು ತರಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಾವು ಒತ್ತಾಯವನ್ನು ಮಾಡುವಂಥದ್ದು. ಹಾಗಾಗಿ ಪ್ರಿಸ್ಕ್ರಿಪ್ಷನ್ ತಂದು ಕೊಡದೆ ಜನರಲ್ ಮೆಡಿಸಿನ್ಗಳು ಏನಿದೆ ಅದನ್ನು ವಿದೌಟ್ ಪ್ರಿಸ್ಕ್ರಿಪ್ಷನ್ ಆದರೂ ಕೊಡ್ತಾರೆ. ಈಗ ನಗರದಲ್ಲಿ ಒಂದಷ್ಟು ವೈದ್ಯರ ಕ್ಲಿನಿಕ್ಗಳು ಬಂದ್ ಆಗಿದೆ. ಮೊನ್ನೆ ಉಡುಪಿ ಡಿ ಸಿ ಏನು ಮಾಡಿದಂತ ಹೇಳಿದರೆ, ಯಾರೆಲ್ಲ ಕ್ಲಿನಿಕ್ಕನ್ನು ಬಂದ್ ಇಡ್ತೀರಾ ನಿಮ್ಮ ಲೈಸೆನ್ಸ್ ರದ್ದು ಮಾಡ್ತೇನೆ ಅಂತ ಒಂದು ಆದೇಶ ಕೊಟ್ಟರು. ಹಾಗಾಗಿ ಒಂದಷ್ಟು ಡಾಕ್ಟ್ರುಗಳು ಓಪನ್ ಮಾಡಿದರು. ಇಲ್ಲಿ ನಾನು ಎಲ್ಲ ವೈದ್ಯರುಗಳನ್ನು ದೂರ್ತಾ ಇಲ್ಲ, ಮನೆಯಲ್ಲೇ ರೋಗಿಗಳಿಗೆ ಸೇವೆ ಕೊಡ್ತಾ ಇರುವ ಒಳ್ಳೆ ವೈದ್ಯರುಗಳು ಕೂಡ ಇದ್ದಾರೆ. ಆದರೆ ಒಂದೆರಡು ಕಂಪ್ಲೇಂಟ್ಗಳು ಕ್ಲಿನಿಕ್ ಓಪನ್ ಇಲ್ಲ ಅಂತ ಇದೆ. ಶಾಸಕರೇ ಏನು ಹೇಳ್ತೀರಾ? ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ, ಪ್ರಾರಂಭದ ದಿನದಲ್ಲಿ ಈ ಕೊರೋನಾ ಅಂತ ಹೇಳುವಂಥದ್ದು ಕೆಮ್ಮು ಶೀತ ನೆಗಡಿ ಆರ್ ಜ್ವರ, ಜನರಲ್ ಆಗಿ ಡಾಕ್ಟರ್ಗಳು ಬಂದಾಗ ಒಂದು ಕೆಮ್ಮು ಅಂತ ಹೇಳಿದ್ರೆ ಏನೋ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಇಲ್ಲ ನೆಕ್ಸ್ಟ್ ಡೋಸ್ ಆ್ಯಂಟಿಬಯೋಟಿಕ್ ಕೊಡ್ಬೋದು. ಇದು ಕೊಟ್ಟಾಗ ಅವರಿಗೊಮ್ಮೆ ಶೀತ ನೆಗಡಿಗಳು ಕಮ್ಮಿ ಆದವು. ಸಪೋಸ್ ಅವನಿಗೆ ಕೊರೋನಾ ಇದ್ದರೂ ಕೂಡ ಅವನು ಈ ಟ್ರೀಟ್ಮೆಂಟ್ ತಗೊಳ್ಳಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವೈದ್ಯರುಗಳ ಹತ್ರ ಹೇಳಿ, ನೀವು ಯಾವುದೇ ಜ್ವರ ಬಂದರೆ ನೀವು ಕ್ಲಿನಿಕನ್ನು ಉಪಯೋಗಿಸ್ಕೊಳ್ಬೇಕು. ಆದರೆ ಯಾವುದೇ ಜ್ವರ ಬಂದರೂ ಕೂಡ ಇನ್ನಿತರ ಈ ಕೊರೋನಾಕ್ಕೆ ಸಂಬಂಧಪಟ್ಟಂಥ ರೀತಿಯ ಸಿಂಪ್ಟಮ್ಸ್ಗಳಿದ್ದರೆ ಅದನ್ನು ನೀವು ವೆನ್ಲಾಕ್ ಮುಖಾಂತರನೇ ಹೋಗಬೇಕು ಅಂತ ಹೇಳಿದ್ವಿ. ಆದರೂ ಕೂಡ ಕೆಲವಾರು ವೈದ್ಯರುಗಳು ಈ ಸಿಸ್ಟಮ್ನಲ್ಲಿ ಮನೆಯಲ್ಲೇ ಕೂತು ತಮ್ಮ ಪೇಷೆಂಟ್ಗಳನ್ನು ಟ್ರೀಟ್ ಮಾಡ್ತಾಯಿದ್ರೆ ಬೈ ಫೋನ್, ಅಂಥವರನ್ನು ನೀವು ಸಂಪರ್ಕ ಮಾಡ್ಬೋದು. ಕೆಲವು ಕಡೆಗಳಲ್ಲಿ ಕ್ಲಿನಿಕ್ ಒತ್ತಾಯ ಓಪನ್ ಮಾಡಬೇಕು ಅಂತೇಳೋದು ಕೂಡ ಒತ್ತಾಯ ಇತ್ತು, ಅವರಿಗೆಲ್ಲ ನಾವು ಮಾತಾಡ್ತಾ ಇದ್ದೇವೆ. ಆದರೆ ಕೆಲವು ಕಡೆಗಳಲ್ಲಿ ಸಣ್ಣ ಮಟ್ಟಿನ ಪರ್ಸೆಂಟೇಜ್ನಲ್ಲಿ ವೈದ್ಯರಿಗೆ ಹೆದರಿಕೆ ಇದೆ. ಎಲ್ಲೋ ಒಂದು ಸಿಂಪ್ಟಮ್ಸ್ ನಮಗೆ ಒಂದು 3-5 ಕಡೆಗಳಲ್ಲಿ 4-5 ಕಡೆಗಳಲ್ಲಿ ಕೇರಳ ಮತ್ತು ಮಂಗಳೂರಿನಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಪರೀಕ್ಷೆಗೆ ಬಂದಂಥ ವೈದ್ಯನಿಗೆ ಕೊರೋನಾ ಬಂದದ್ದನ್ನು ಅನುಭವಿಸಿದ ಕಾರಣ ವೈದ್ಯರು ಕೂಡ ಅವರ ಮನೆಯ ಮಂದಿಗಳು ಸ್ವಲ್ಪ ಬೇಡ ಅಂತೇಳುವಂಥದ್ದು ಇದೆ. ಹಾಗಾಗಿ ಆಗಿರ್ಬೋದು, ಸರಿಪಡಿಸ್ಲಿಕ್ಕೆ ನಾವು ಸರಿಪಡಿಸ್ತೇವೆ, ಪ್ರಯತ್ನ ಮಾಡ್ತೇವೆ. ಒಂದು 2 ನಿಮಿಷ ಮಾತ್ರ ನಾನು ತಗೊಳ್ತೇನೆ. ಈಗ ವೆಲ್ನಾಕ್ನಲ್ಲಿ ಏನು ಕೋವಿಡ್ ಪೇಷೆಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡಿದ ವೇಸ್ಟೇಜ್ ಇದೆ ಅಲ್ಲ, ತುಂಬ ಗಂಭೀರ ವಿಚಾರ. ನನಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿ ಅದನ್ನು ಇಲ್ಲಿ ನಮ್ಮ ಪಚ್ಚನ ಡಂಪ್ ವಾರ್ಡಲ್ಲಿ ಹಾಕಿದ್ರು ಅಂತ ಒಂದು ಕಂಪ್ಲೇಂಟ್ ಇತ್ತು, ಉಸ್ತುವಾರಿ ಸಚಿವರ ಗಮನಕ್ಕೆ ನಾನು ತಂದಿದ್ದೆ. ಸೊ ಜನರಿಗೊಂದು ಸಂಶಯ ಇದ್ರೆ ಕ್ಲಿಯರ್ ಮಾಡಿ, ಆ ವೇಸ್ಟೇಜ್ಗಳು ಎಲ್ಲಿ ಹೋಗುತ್ತೆ ಮತ್ತು ಪಚ್ಚನಾಡಿಯಲ್ಲಿ ಹಾಕೋದೇ ಇಲ್ವಾ ಅಂತ. ಸರ್, ಸರಿ, ಒಂದು ವಿಷಯವನ್ನು ಹೇಳ್ತೇನೆ. ನೀವು ಈ ಕೇಳಿದಂಥ ಈ ಪ್ರಶ್ನೆ ಬಗ್ಗೆ ನಾನು ನಿಜಕ್ಕೂ ಹೇಳಬೇಕು ಅಂತೇಳಿ ಇದರ ಬಗ್ಗೆ ನನ್ನ ಮಾಹಿತಿಯನ್ನು ಕಲೆಕ್ಟ್ ಮಾಡಿಲ್ಲ. ಓಕೆ, ಈಗ ನಾನು ಇವತ್ತು ನಾನು ಈ ಲೈವ್ ಶೋ ಆದ ನಂತರ ಅದು ಎಲ್ಲಿ ಹೋಗುತ್ತೆ ಏನು ಹೋಗುತ್ತೆ ಅದರಿಂದ ಯಾವುದೇ ರೀತಿಯ ಕಂಟಕ ಆಗದ ರೀತಿಯಲ್ಲಿ ಜಿಲ್ಲಾಡಳಿತ ಕ್ರಮ ಪಚ್ಚನಾಡಿಯವರತ್ರೊಂದು 100% ಡೋಂಟ್ ವರಿ. ಅದರ ಬಗ್ಗೆ ನನಗೆ ನೀವು ಹೇಳಿದ್ದು ಒಳ್ಳೆಯದಾಯಿತು, ನನಗೆ ಮಾಹಿತಿ ಇಲ್ಲ ಇದರ ಬಗ್ಗೆ ಎಲ್ಲಿ ಆಗ್ತಾರೆ ಅಂತೇಳಿ. ಅದರ ಮಟ್ಟಿನ ಮಟ್ಟಿನ ಅಲ್ಲಿನ ವೆನ್ಲಾಕ್ನವರು ಜಾಗ್ರತೆ ವಹಿಸ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಇಲ್ಲೋ ಇಲ್ಲೋ ಕೂಡ ತಪ್ಪು ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅದರ ಕ್ರಮವನ್ನು ಗೈಸ್ಕೊಂಡು ಸರಿಪಡಿಸಿಕೊಳ್ಳುವಂಥ ಕೆಲಸ. ಎಸ್ ಸರ್, ಒಂದಷ್ಟು ಕಡೆಗಳಲ್ಲಿ ಈಗ ಕಿಟ್ ಕೊಡೋದಕ್ಕೆ ಹೋಗುವವರಿಗೆ ಗಾಡಿ ಸೀಸ್ ಆಗ್ತದೆ ಹಾಗೆಲ್ಲ ಸ್ವಲ್ಪ ಹೆದರಿಕೆ ಇದೆ. ಬಟ್ ನೀವು ಹೇಳಿದ್ರಿ 10,000 ಆನ್ಲೈನ್ ಪಾಸ್ ಬಂದಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಬಟ್ ಏನು ಹೇಳ್ತೀರಾ ಆ ಥರ ಸೇವೆ ಮಾಡಬೇಕಂತಿದ್ದವರಿಗೆ? ಪಾಪ ಸರ್, ಮಂಗಳೂರಿನ ಒಟ್ಟು ಚಿತ್ರಣವನ್ನು ನೋಡಿದಾಗ ಪಾಸುಗಳು ಕೊಟ್ಟದ್ದು ಜಾಸ್ತಿ ಆಯಿತು ಅಂತ ಹೇಳುವಂಥ ಭಾವನೆಗಳಿಗೂ ಇದೆ. ಇದು ಕೊರೋನಾ ಅಂತೇಳುವಂಥ ಹಬ್ಬುವಂಥ ರೋಗ ಆದ ಕಾರಣ ಜಾಸ್ತಿ ಪಾಸ್ ಕೊಟ್ಟ ಕೂಡಲೇ ಇನ್ನಷ್ಟು ಜಾಸ್ತಿ ಸಮಸ್ಯೆ ಅಂತೇಳುವಂಥ ಭಾವನೆಗಳು ಕೂಡ 10-6 ಜನರು ಮಾತಾಡ್ತಾರೆ. ಸರ್, ಮೊನ್ನೆ ನಾವು 3 ದಿವಸ ಸಂಪೂರ್ಣ ಲಾಕ್ಡೌನ್ ಮಾಡಿದ್ದೀವಿ. ಇದು ನನ್ನ ವೈಯಕ್ತಿಕ ಇಲ್ಲ ಯಾರದಾದರೂ ನಮ್ಮವರ ಜಿಲ್ಲಾಡಳಿತದ ವೈಯಕ್ತಿಕ ಡಿಸಿಷನ್ ಅಲ್ಲ ಸರ್. ನನಗೆ 1,000 ಮೆಸೇಜ್ಗಳು ಬಂದಿದೆ, ನೀವು ನಮ್ಮ ಜನರು ಕೇಳೋದಿಲ್ಲ, ಮೋದಿಯವರು ಹೇಳಿದ ನಂತರ ಕೂಡ ನೀವು 4 ದಿವಸ ಬಿಟ್ಟ ನಂತರ ಕೂಡ ಜನರು ಅಂಗಡಿಗಳಲ್ಲಿ ಮುಗ್ಗುಟ್ಟಲ್ಲಿ ಸೇರ್ತಾ ಇದ್ದಾರೆ, ನೀವು ಸಂಪೂರ್ಣ ಲಾಕ್ಡೌನ್ ಮಾಡಿ ಅಂತ 1,000 ಹೆಚ್ಚು ಮೆಸೇಜ್ ನನಗೂ ಬಂದಿದೆ, ಸಂಸದಗೂ ಬಂದಿದೆ, ಡಿ ಸಿಗೂ ಬಂದಿದೆ. ಅದರ ಪ್ರಕಾರ 3 ದಿವಸ ಲಾಕ್ಡೌನ್ ಮಾಡಿದ್ವಿ. ಆದರೆ ಜನರು ಕೂಡ ಅದನ್ನು ಮರೆತುಕೊಂಡು ಕೊರೋನಾ ಇಲ್ಲದಂಥ ರೀತಿಯಲ್ಲಿ ಆದಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಇದು ಕೊರೋನಾ ಅಂತೇಳಿದ್ರೆ ಇವತ್ತು ನಮಗೆ ಕಷ್ಟದ ದಿವಸಗಳು, ನಾವು ಎಲ್ಲರೂ ಒಂದಾಗಿ ಸೇರಿಕೊಂಡು ಇದನ್ನು ಫೈಟ್ ಮಾಡಬೇಕು ಅಂತೇಳಿ ಭಾವನೆ ಇರ್ಬೋದು, ಸ್ವಲ್ಪ ಕಷ್ಟ ಅನುಭವಿಸ್ಬೇಕಿರ್ಬೋದು. ಅದಕ್ಕಾಗಿ ಎಲ್ಲೋ ಒಂದು ಕಷ್ಟಗಳಾದರೆ ನೀವು ಸಹಾಯವಾಣಿಗೆ ಸಂಪರ್ಕ ಮಾಡಿ,
ಇಲ್ಲ ಇನ್ನಿತರ ವ್ಯವಸ್ಥೆಗಳಿಗೆ ಸಂಪರ್ಕ ಮಾಡಿ, ನಾವು ವ್ಯವಸ್ಥೆಯನ್ನು ಮಾಡಿಸಿಕೊಡ್ತೇವೆ. ಹಾಗಾಗಿ ಜನರಿಗೆ ಇವತ್ತೇನು ತೊಂದರೆ ಆಗ್ತಾ ಇದೆ ಅಂದರೆ ಉದ್ದೇಶಪೂರ್ವಕವಾಗಿ ನಾವು ಶಾಸಕರಿರ್ಬೋದು, ಜಿಲ್ಲಾಡಳಿತ, ಸರ್ಕಾರ ಮಾಡ್ತಾ ಇಲ್ಲ. ಪರಿಸ್ಥಿತಿಯನ್ನು ಗಂಭೀರವಾಗಿ ಅರಿತುಕೊಂಡು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರಿಗಾದ್ರೂ ಮನಸ್ಸಿಗೆ ದುಃಖ ಆಗಿದೆ ಅಂತ ಹೇಳಿದ್ರೆ ನಾನು ಕೈ ಜೋಡಿಸಿ ಕ್ಷಮೆಯನ್ನ ಯಾಚಿಸ್ತಾ ಇದ್ದೆ. 14ರ ನಂತರ ಮಂಗಳೂರಿನಲ್ಲಿ ಲಾಕ್ಡೌನ್ ಇರುತ್ತಾ ಇಲ್ವಾ ಹಲವರ ಪ್ರಶ್ನೆ. ಆದರೆ ನಿಮಗೂ ಕೂಡ ಈಗ ಸರ್ಕಾರದ ನಿರ್ಧಾರಗಳು ಇನ್ನು ಗೊತ್ತಾಗಬೇಕಷ್ಟೇ. ಆದರೆ ನಿಮಗೆ ಈಗ ತಿಳಿದಿರುವ ಮಾಹಿತಿಯನ್ನು ಹೇಳ್ಬೋದಾ, 14ರ ನಂತರ ಇರುತ್ತಾ ಇಲ್ವಾ? ಸರಿ, ಈಗ 14ರ ನಂತರ ಒಂದು ಪ್ರಶ್ನೆ ಇದೆ. ಈಗಾಗಲೇ ನಾವು 9 ಜನರು ಮೊದಲ ಹಂತದಲ್ಲಿ ಕೋವಿಡ್ ಬಂದವರು, ಮತ್ತು ಮಾರ್ಚ್ 21ರ ಮುಂಚೆ ಇಡೀ ತಿಂಗಳಲ್ಲಿ ಬಂದಂಥ 6,000 ಚಿಲ್ಲರೆ ಜನರು ಮಂಗಳೂರು ನಮ್ಮ ಜಿಲ್ಲೆಗೆ ಬಂದಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಬೆಂಗಳೂರು ಮತ್ತು ಇನ್ನಿತರ ಕಡೆಗಳಿಂದ ಬಂದಂಥ ವ್ಯಕ್ತಿಗಳು, ಅವರೆಲ್ಲ ಈಗ ನಮಗೆ ಕಾಣುವ ಮಟ್ಟಿಗೆ ದೇ ಆರ್ ಆಲ್ ಸೇಫ್, ನಾವು ಸೇಫ್ ಅಂತ ಹೇಳುವಂಥ ಭಾವನೆಗಳಿವೆ. ಈ 9 ಜನರಲ್ಲಿ ಕೂಡ ಒಂದು ಪುಟ್ಟ ಮಗುವಿಗೆ ಬಂದಿತ್ತು, ಆ ಮಗುವಿನೊಟ್ಟಿಗೆ 24 ಜನ ಮನೆಮಂದಿಗಳಿದ್ದರು, ಇದಾದಾಗ ಅವರಿಗೆಲ್ಲ ಪಾಸಿಟಿವ್ ಬರ್ತದೆ ಅಂತ ಹೇಳುವಂಥ ಹೆದರಿಕೆ ಇದ್ದಾಗಲೂ ಕೂಡ ಅದು ಆಗದೆ ಅಂತ ಸಂದರ್ಭದಲ್ಲಿ ನಾವೊಂದು ಸೇಫ್ ಅಂತ ಕಾಣ್ತಾ ಇದೆ. ಆದರೆ ಅದರ ನಂತರ ಡೆಲ್ಲಿಯ ಏನು ತಬ್ಲೀಗ್ನ ಬಂದಂಥ ವ್ಯಕ್ತಿಗಳಲ್ಲಿ ಈಗ ಬಂದಂಥ ಪಾಸಿಟಿವ್ಗಳಲ್ಲಿ ಅವರು ಎಲ್ಲಿ ಹೋಗಿದ್ದಾರೆ, ಎಷ್ಟು ಜನರನ್ನು ಸಂಪರ್ಕ ಮಾಡಿದ್ದಾರೆ, ಅವರಿಂದ ಹೋದಂಥ ವ್ಯಕ್ತಿಗಳಿಗೆ ಪಾಸಿಟಿವ್ ಬಂದಿದ್ದು, ಇದು ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಾದರೂ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಬಂದರೆ ಅವಾಗ ನಮ್ಮ ಜಿಲ್ಲೆ ರೆಡ್ ಅಲರ್ಟ್ ಹಾಕಿದ ಪ್ರಕಾರ ಮುಂದುವರಿಸಬಹುದು, ಇಲ್ಲ ಅವಾಗ ಕೂಡ ನಾವು ಸೇಫರ್ ಪೊಸಿಷನಲ್ಲಿ ಇದ್ದೇವೆ. ಯಾಕಂತ ಹೇಳಿದ್ರೆ ಕೊರೋನಾ ಅಂತೇಳುವಂಥದ್ದು ಇವತ್ತಿಂದ ನಾಳೆಗೆ ಪಾಸಿಟಿವ್ ಬರ್ತದೆ ಅಂತ ಹೇಳಲ್ಲ. ಇಟ್ ಮೇ ಟೇಕ್ 14 ಡೇಸ್ ಪಾಸಿಟಿವ್ ಬರಲಿಕ್ಕೆ, ಆರ್ 20 ಡೇಸ್ ಕೂಡ ಬರ್ಬೋದು. ಇವತ್ತು ನೆಗೆಟಿವ್ ಬಂದವನಿಗೆ ನಾಡ್ದು ಬಸ್ ಪಾಸಿಟಿವ್ ಬರ್ಬೋದು, ಹೇಳಿಕ್ಕೆ ಆಗೋದಿಲ್ಲ. ಆಗಿರುವಾಗ ನಾವು ಅದನ್ನು ಪ್ರಧಾನಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಪೂರಕವಾಗಿಯೇ ಹೋಗಬೇಕಾಗ್ತದೆ. ಅದು ಸಾಧಾರಣ 13ತಾರೀಕಿಗೆ ಗೊತ್ತಾಗುವಂಥದ್ದು. ಅದಕ್ಕಾಗಿ ಜನರು ಏನೇ ಇರಲಿ, ಮನೆಯಲ್ಲಿ ಸಾಮಗ್ರಿ ಸಿಗ್ತದೆ, ಊಟ ಮಾಡುವಂಥದ್ದು, ವರ್ಷದ ಜೀವನದ ಇಡೀ ವ್ಯವಸ್ಥೆಗಳಲ್ಲಿ 80 ವರ್ಷ 100 ವರ್ಷದಲ್ಲಿ ನಮಗೆ ಈ ರೀತಿಯ ಪರಿಸ್ಥಿತಿಗಳು ಬಂದಿಲ್ಲ, ಈ ರೀತಿಯ ಸೋಂಕು ಹರಡುವಂಥ ಸೋಂಕು ನೋಡಿಲ್ಲ. ಹಾಗಾಗಿ ಒಂದೇ ಹೇಳುವಂಥದ್ದು, ಟಿ ವಿ ನೋಡಿಕೊಂಡು ದೈಜಿ ವರ್ಲ್ಡ್ ಅಂತ ಚಾನಲ್ಗಳನ್ನು ನೋಡಿಕೊಂಡು ಆರಾಮ್ ಊಟ ಮಾಡಿ, ಮೊಬೈಲ್ ಯೂಸ್ ಮಾಡಿ, ಮಲತ್ತುವಳ್ಳ ಇರಿ, ಹೊರ ಜಗತ್ತಿನ ಎಲ್ಲ ಟೆನ್ಷನನ್ನು ಬಿಡಿ. ನಿಮಗೆ ನಾನು ಇನ್ನು ಉಪದ್ರ ಕೊಡಲ್ಲ, ಇದಕ್ಕೆ ನಿಮ್ಮ ಆನ್ಸರ್ ಬೇಡ, ಆದರೆ ಒಂದು ಸಲಹೆ. ಈ DC ಆರ್ಡರ್ ಏನಿದೆ ಅದು ನಮಗೆಲ್ಲ ಬರುವಾಗ ಸ್ವಲ್ಪ ರಾತ್ರಿ ಲೇಟ್ ಆಗ್ತಾ ಇದೆ. ಎಷ್ಟೋ ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದು, ಈಗ ಫಾರ್ ಎಕ್ಸಾಂಪಲ್ ಒಬ್ಬನಿಗೆ ಕೊರೋನಾ ಸೋಂಕು ದೃಢ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದು ಅವ್ರು ನಮ್ಮನ್ನು ಕೇಳೋದು ಅದು ಸೋಂಕು ದೃಢನಾ ಅಂತೇಳಿ. ನಾವು ಹೇಳೋದು ನಮಗೆ DC ಆರ್ಡರ್ ಬಂದಿಲ್ಲ ಅಂತೇಳಿ. DC ಆರ್ಡರ್ ಬರೋವಾಗ 8 ಗಂಟೆ ಆಗ್ತದೆ. ಈಗ ತಲಪಾಡಿಯಲ್ಲಿ ನಿನ್ನೆ ಗೇಟ್ ಓಪನ್ ಮಾಡಿದ್ದು ಕೂಡ ಅವ್ರಿಗೆ ನಾವು ಮಧ್ಯಾಹ್ನದಿಂದ ಕೇಳ್ತಾ ಇದ್ದೆವು, ಗೇಟ್ ಓಪನ್ ಇದ್ದು ನಿಮಗೆ ಲೆಟರ್ ಬಂದಿದ, ನಮಗೊಂದು ಲೆಟರ್ ಕಳಿಸಿ ಅಂತೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದು ಜನರು ನಮ್ಮ ಹತ್ರ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೆಟರ್ ನಿಮ್ಗೆ ಗೊತ್ತಿದೆ, ಒತ್ತಡ ಇದೆ, ಕೆಲಸ ಇದೆ ಅಂತೇಳಿ. ಸ್ವಲ್ಪ ಬೇಗ ಬಂದರೆ ನಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅದನ್ನು. ಸಲಹೆಗಳನ್ನು ಸ್ವೀಕರಿಸಿದ್ದೇನೆ, ಧನ್ಯವಾದ. ಮತ್ತೊಮ್ಮೆ ನಾನು ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ನಮ್ಮ ವೇದವ್ಯಾಸ ಕಾಮತ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯದು ಒಂದೇ ಒಂದು ಮಾತು, ಎಲ್ಲೋ ನೀವು ಅಂಗಡಿ ಮುಗ್ಗಟ್ಟುಗಳಿಗೆ ಹೋಗ್ತಾ ಇರುವಾಗ ಸಹಜವಾಗಿ ಮಂಗಳೂರಿನ ಜನತೆ ಡಿಸ್ಟೆನ್ಸನ್ನು ಕಾಪಾಡುವಂಥ ಕೆಲಸ ಕಾರ್ಯಗಳನ್ನು ಒಂದು ಮಾಡಬೇಕು. ಮನೆಗೆ ಹೋದಾಗ ತಮ್ಮ ಬಟ್ಟೆ ಮತ್ತು ಕೈ ಮತ್ತು ತಮ್ಮ ಚಪ್ಪಲಿರ್ಬೋದು ಎಲ್ಲವೂ ಭಾಳ ವಿಶೇಷವಾಗಿ ನೇರವಾಗಿ ಬಿಸಿನೀರಿಗೆ ಹಾಕಿ ಅದಕ್ಕೇನಾದರೂ ನಾವು ಸರ್ಫ್ ಹುಡಿಯನ್ನು ಹಾಕಿಕೊಂಡೇ ಅದರ ನಂತರ ಮನೆಯ ಇತರ ಮಂದಿಗಳಿಗೆ ಹೋಗಿ ಸಂಪರ್ಕಿಸುವಂಥ ಕೆಲಸ ಕಾರ್ಯಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತೇಳುವಂಥದ್ದು ಒಂದು ಹೇಳ್ತಾ, ಸರಿಸುಮಾರು 42 ಕರೆಗಳು ಮಾಡಿದ್ದಾರೆ. ಈ 42 ಕರೆ ಮಾಡಿದವರಿಗೂ ಮತ್ತು ಯಾರಿಗೆಲ್ಲ ಕರೆ ಮಾಡಲಿಕ್ಕಾಗಲಿಲ್ಲ ಅವರಿಗೂ ಕೂಡ ಒಟ್ಟಾಗಿ ನಾನು ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಮತ್ತು ಕೊನೆಯದಾಗಿ, ದೈಜಿವರ್ಲ್ಡ್ನ ಈ ಕಾರ್ಯಕ್ರಮ ಯಶಸ್ಸನ್ನು ಕಂಡಿದೆ. ಹಾಗಾಗಿ ದೈಜಿವರ್ಲ್ಡ್ನ ಎಲ್ಲ ಯಾರೆಲ್ಲ ನಿರೂಪಕರಿಂದ ಹಿಡಿದು ನಿಮಗೆ ಇಂದ ಹಿಡಿದು ಎಲ್ಲರಿಗೂ ನಾನು ಅಭಿನಂದನೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಮಾಡಿ ಸರ್. ಎಲ್ಲ ಕಡೆ ಹೋಗ್ತಾ ಇದ್ದೀರಾ, ತಿರುಗಾಡ್ತಾ ಇರ್ತೀರಾ, ನಿಮಗೂ ಕೂಡ ಭಗವಂತ ಆರೋಗ್ಯವನ್ನು ಕೊಡಲಿ ಅಂತ ನಾವು ಕೂಡ ಆಶಿಸ್ತೇವೆ, ಪ್ರಾರ್ಥಿಸ್ತೇವೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ವೇದವ್ಯಾಸ ಕಾಮತ್ ಅವರು. ಯಾರಿಗೆಲ್ಲ ಕರೆ ಸಿಗಲಿಲ್ಲ, ನಾವು TV ಸ್ಕ್ರೀನ್ ಮೇಲೆ ಹಾಕಿದ್ದೇವೆ. ನೀವು ಟೆನ್ಷನ್ ಮಾಡಬೇಕಂತಿಲ್ಲ, ನೀವು ರಾತ್ರಿ ಕಾಲ್ ಮಾಡಿದರೂ ಸ್ವೀಕರಿಸುವಂಥ ವ್ಯಕ್ತಿ ಅದು ವೇದವ್ಯಾಸ ಕಾಮತ್ ಅವರು. ಹಾಗಾಗಿ ಅವರ ಒಂದು ನಂಬರ್ ಡಿಸ್ಪ್ಲೇ ಮಾಡಿದೆ, ಅವರ ಹುಡುಗರು ಕೂಡ ಅದನ್ನು ಸ್ವೀಕರಿಸ್ತಾರೆ. ನಿಮಗೆ ಅಗತ್ಯ ವಸ್ತುಗಳು ಬೇಕಿದ್ದರೆ, ಅಗತ್ಯ ಸೇವೆಗಳು ಬೇಕಿದ್ದರೆ ಅದು ಕರೆ ಮಾಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೇವೆ. ಈಗ 9 ಗಂಟೆಗೆ ಒಂದು ಪ್ರೋಗ್ರಾಮ್ ಇದೆ, ದಯವಿಟ್ಟು ಈಗ ಯಾರೆಲ್ಲ ಸಮಸ್ಯೆ ಇದ್ದವರಿದ್ದಾರೆ ಅವರು ಮಾಡಬೇಡಿ, ಯಾಕೆಂದರೆ ಅದನ್ನು ನಾವು ಸ್ವೀಕರಿಸೋದಿಲ್ಲ. ಇನ್ನು ನಾಳೆ ನಮ್ಮ ಜೊತೆ MRPL ಒಂದು ಟೈಅಪ್ ಆಗಿ ಸುಮಾರು ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಸೊ ಆ ಕಾರ್ಯಕ್ರಮದಲ್ಲಿ ನಿಮಗೆ ಹೆಲ್ಪ್ ಬೇಕಿದ್ರೆ ನಾವು ಸ್ವೀಕರಿಸ್ತೇವೆ. ಮತ್ತು ನಾಳೆ ಬೇರೆ ಯಾರಾದರೂ ಶಾಸಕರು ಬಂದರೆ ಅವರ ಮೂಲಕ ಹೆಲ್ಪ್ ಮಾಡುವಂಥ ಕೆಲಸ ಮಾಡ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದ, ಶುಭರಾತ್ರಿ, ಥ್ಯಾಂಕ್ ಯು ವೆರಿ ಮಚ್.